ನಮ್ಮೆಲ್ಲರಿಗೂ ಅನ್ಅಕಾಡೆಮಿ ವೇದಿಕೆಗೆ ಸ್ವಾಗತ. ಸೊ ಅನ್ಅಕಾಡೆಮಿ ಅನ್ನುವಂಥದ್ದು ಭಾರತದಲ್ಲಿನೇ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ. ಸೊ ಕ್ರ್ಯಾಕ್ ಕರ್ನಾಟಕ ಪಿ ಎಸ್ ಸಿ ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ನೀವು ಎಲ್ಲ ಕರ್ನಾಟಕ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ಇನ್ನು ನನ್ನ ಪರಿಚಯ ನೋಡೋದಾದರೆ ನನ್ನ ಹೆಸರು ಲಿಖಿತಾ ಎಸ್ ಜಿ. ನಾನು ಸುಮಾರು 2 ವರ್ಷದಿಂದ ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೀನಿ. ಸೊ ನಾನು ನಿಮಗೆ ಕೆ ಎ ಎಸ್ ಎಫ್ ಡಿ ಎ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಗ್ರೂಪ್ ಸಿ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತೀನಿ. ಸೊ ಇನ್ನು ನನ್ನ ಸ್ಪೆಷಲೈಸೇಷನ್ ನೋಡೋದಾದರೆ ಇತಿಹಾಸ, ಭೂಗೋಳಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು ನನ್ನ ಸ್ಪೆಷಲೈಸೇಷನ್ ಆಗಿದೆ. ಸೊ ನೀವು ಅನ್ಅಕಾಡೆಮಿಗೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನೆಲ್ಲ ಉಪಯೋಗಗಳಿದೆ ಅಂತಂದರೆ ಶೆಡ್ಯೂಲ್ ದಟ್ ವರ್ಕ್ಸ್ ಫಾರ್ ಯು. ನಿಮಗೆ ಯಾವ ಟೈಮಲ್ಲಿ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಬೇಕು ಅಂತ ಅನ್ಸುತ್ತೋ, ಸೊ ಯಾವ ಟೈಮ್ ಕಂಫರ್ಟ್ ಇರುತ್ತೋ, ಸೊ ಆ ಟೈಮಲ್ಲಿ ನೀವು ಕ್ಲಾಸಸ್ಗಳನ್ನು ಕೇಳಬಹುದು. ಮತ್ತು ಯಾವುದೇ ಥರ ಲ್ಯಾಂಗ್ವೇಜ್ ಬೇರಿಯರ್ ಅನ್ನುವಂಥದ್ದು ಇರೋದಿಲ್ಲ. ಸೊ ನಿಮಗೆ ತರಗತಿಗಳು ಕನ್ನಡದಲ್ಲಿ ಬೇಕು ಅಂತಂದರೆ ತರಗತಿಗಳು ಕನ್ನಡದಲ್ಲಿ, ಸೊ ತರಗತಿಗಳು ಇಂಗ್ಲೀಷಲ್ಲಿ ಬೇಕು ಅಂತಂದರೆ ತರಗತಿಗಳು ಇಂಗ್ಲೀಷಲ್ಲಿ, ಸೊ ಯಾವ ಭಾಷೆಯಲ್ಲಿ ನಿಮಗೆ ತರಗತಿಗಳು ಬೇಕೋ ಸೊ ಆ ಭಾಷೆಯಲ್ಲಿ ನಿಮಗೆ ತರಗತಿಗಳು ಅನ್ನುವಂಥದ್ದು ಸಿಗುತ್ತೆ. ಸೊ ನಿಮ್ಮ ಎಜುಕೇಟರ್ಸ್ ಜೊತೆ ಕೂಡ ನೀವು ಇಂಟರ್ಯಾಕ್ಟ್ ಮಾಡ್ಕೋಬಹುದು. ಮತ್ತು ನೀವು ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ನಿಮ್ಮ ಎಜುಕೇಟರ್ಸ್ ಹತ್ರ ಹೋಗಿ ನೀವು ಡೌಟ್ಸ್ಗಳನ್ನು ಕೇಳ್ಬೋದು. ಸೊ ದಯವಿಟ್ಟು 1 ನಿಮಿಷ ಟೈಮ್ ಕೊಡಿ ನನಗೆ, ಸೊ ದಟ್ ಎಲ್ಲರೂ ಜಾಯ್ನ್ ಆಗಲಿ. ಸೊ ಕ್ಲಾಸನ್ನು ಶುರು ಮಾಡೋಣ. ಸೊ ನಿಮಗೆ ಡೀಟೇಲ್ ರಿಪೋರ್ಟ್ ಅನಾಲಿಸಿಸ್ ಅನ್ನುವಂಥದ್ದು ಇರುತ್ತೆ. ಮತ್ತು ಅಂತಂದರೆ ಡೀಟೇಲ್ ರಿಪೋರ್ಟ್ ಅನಾಲಿಸಿಸ್ ಅಂತಂದರೆ ನಿಮ್ಮ ಆನ್ಸರ್ ಕೀ ಏನಿರುತ್ತಲ್ಲ, ಸೊ ನಿಮ್ಮ ಆನ್ಸರನ್ನು ಟಾಪರ್ಸ್ ದ ಆನ್ಸರ್ಸ್ ಜೊತೆ ಕಂಪೇರ್ ಮಾಡ್ತಾರೆ. ಸೊ ಅವ್ರ ಜೊತೆ ಅನಾಲಿಸಿಸ್ ಮಾಡಿದಾಗ ಸೊ ನಿಮಗೆ ಗೊತ್ತಾಗುತ್ತೆ ನೀವು ಟಾಪರ್ ಆಗಬೇಕು ಅಂತಂದರೆ ಯಾವ ಥರ ನೀವು ಪ್ರಿಪ್ರೇಷನನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ಪಿ ಡಿ ಎಫ್ಸ್ಗಳು ನೀವು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಮ್ಯಾಮ್ ಪಿ ಡಿ ಎಫ್ಸ್ಗಳನ್ನು ಪ್ರೊವೈಡ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಯಾವುದೇ ಪಿ ಡಿ ಎಫ್ಸ್ಗಳನ್ನು ಪ್ರೊವೈಡ್ ಮಾಡೋದಿಲ್ಲ. ಆದರೆ ಅನ್ಅಕಾಡೆಮಿಯಲ್ಲಿ ನೀವೇನಾದರೂ ಸಬ್ಸ್ಕ್ರಿಪ್ಷನನ್ನು ತೊಗೊಂಡ್ರೆ ಸೊ ನಿಮಗೆ ಪ್ರತಿ ಕ್ಲಾಸ್ದು ಪಿ ಡಿ ಎಫ್ಸ್ ಅನ್ನುವಂಥದ್ದು ಸಿಗುತ್ತೆ. ಓಕೆ, ಸೊ ಪ್ರತಿ ಕ್ಲಾಸ್ದು ಪಿ ಡಿ ಎಫ್ಸ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೋಡಿ, ಇದು ಬಂದುಬಿಟ್ಟು ಅನ್ಅಕಾಡೆಮಿದು ಸಬ್ಸ್ಕ್ರಿಪ್ಷನ್ ಆಗಿದೆ. ಸೊ ಇದರಲ್ಲಿ ಯಾವುದು ನಿಮಗೆ ಕರೆಕ್ಟ್ ಅಂತ ಅನ್ಸುತ್ತೋ ದಯವಿಟ್ಟು ಅದನ್ನು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. ಸೊ ನೀವೇನಾದ್ರು 1 ತಿಂಗಳಿಗೆ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕು ಅಂತಂದರೆ 1900 ರೂಪಾಯಿ ಆಗುತ್ತೆ. ಸೊ ಅದೇ ನೀವು 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕು ಅಂತಂದರೆ ಸೊ 10,450 ರೂಪಾಯಿ ಆಗುತ್ತೆ. ಸೊ 1 ವರ್ಷಕ್ಕೆ ನೀವೇನಾದರೂ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕು ಅಂತಂದರೆ ಸೊ 10,450 ರೂಪಾಯಿ ಆಗುತ್ತೆ. ಸೊ ನೀವೇನಾದರೂ ಎಲ್ ಎಸ್ ಜಿ ವೈ ಟಿ ಅನ್ನುವಂಥದ್ದು ರೆಫರಲ್ ಕೋಡ್ ಆಗಿರುತ್ತೆ. ಸೊ ಪ್ರೊಮೋ ಕೋಡಿನ ಹತ್ರ ಸೊ ಈ ಕೋಡನ್ನು ಬಳಸ್ಕೊಂಡು ನೀವೇನಾದರೂ ಸಬ್ಸ್ಕ್ರಿಪ್ಷನನ್ನು ತೊಗೊಂಡ್ರೆ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ ಎಲ್ ಎಸ್ ಜಿ ವೈ ಟಿ ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ನೀವೇನನ್ನ ಸಬ್ಸ್ಕ್ರಿಪ್ಷನನ್ನು ತೊಗೊಂಡ್ರೆ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳುವಾಗ ಎಲ್ ಎಸ್ ಜಿ ವೈ ಟಿ ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. ಓಕೆ, ಸೊ ಈ ನುಡಿ ಮಾತನ್ನು ಹೇಳಿಬಿಟ್ಟು ನಾನು ಕ್ಲಾಸನ್ನು ಶುರು ಮಾಡ್ತೀನಿ. ಸೊ ಇವತ್ತಿನ ನುಡಿ ಮಾತು ಬಂದ್ಬಿಟ್ಟು ಏನು ಅಂತಂದಾಗ ಸೊ ಒಂದು ನುಡಿ ಮಾತನ್ನು ಹೇಳಿಬಿಟ್ಟು ನಾನು ಕ್ಲಾಸನ್ನು ಶುರು ಮಾಡ್ತೀನಿ. ಓಕೆ, ಸೊ ಇವತ್ತಿನ ನುಡಿ ಮಾತು ಅನ್ನುವಂಥದ್ದು ಏನು ಅಂತಂದಾಗ ಸೊ ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಬೇಕು ಅಂತಂದರೆ ಸೊ ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಬೇಕು ಅಂತಂದರೆ ಸೊ 100 ಕೆಟ್ಟ ದಿನಗಳನ್ನು ಎದುರಿಸಲೇಬೇಕು. ಸೊ ಒಳ್ಳೆಯ ದಿನ ಅನ್ನುವಂಥದ್ದು ಏನಾದರೂ ನೀವು ನೋಡಬೇಕು ಅಂತಂದಾಗ ಸೊ 100 ಕೆಟ್ಟ ದಿನಗಳು ಅನ್ನುವಂಥದ್ದು ಬರುತ್ತೆ. ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಿನ್ನೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಏಷ್ಯಾ ಬಗ್ಗೆ ಡಿಸ್ಕಸ್ ಮಾಡಿದೆ ಮತ್ತು ಆಫ್ರಿಕಾ ಬಗ್ಗೆ ಸ್ವಲ್ಪ ಬೇಸಿಕ್ಸ್ಗಳನ್ನು ಡಿಸ್ಕಸ್ ಮಾಡಿದೆ. ಸೊ ನಾನು ನಿಮಗೆ ಹೇಳಿದ್ದೆ ನಾಳೆ ಮ್ಯಾಪ್ ಹಾಕ್ಬಿಟ್ಟು ನಾನು ಏಷ್ಯಾ ಮತ್ತು ಆಫ್ರಿಕಾದ ಬಗ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಸೊ ದಯವಿಟ್ಟು ನೋಡಿ ಹೆಂಗೆ ಓದ್ಕೋಬೇಕು ಮತ್ತು ಆಫ್ರಿಕಾದು ಹೆಂಗೆ ಓದ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ನಾನು ಏನು ಡಿಸ್ಕಸ್ ಮಾಡಿದ್ವಲ್ಲ ಸೊ ಆ ಪ್ಲೇಸಸ್ಗಳನ್ನು ಮಾತ್ರ ಇವತ್ತು ನಾವು ಮ್ಯಾಪಲ್ಲಿ ನೋಡೋಣ. ಆ ಪ್ಲೇಸಸ್ಗಳನ್ನು ಇವತ್ತು ನಾವು ಮ್ಯಾಪಲ್ಲಿ ನೋಡೋಣ. ಓಕೆನಾ, ಸೊ ನೀವೆಲ್ಲ ಕ್ಲಾಸ್ಗೆ ಅಟೆಂಡ್ ಮಾಡ್ತಾ ಇದ್ರೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಇದನ್ನ ಎತ್ಕೊಂಡು ಬನ್ನಿ. ಸೊ ಅಟ್ಲಾಸನ್ನು ಎತ್ಕೊಂಡು ಕುತ್ಕೊಳ್ಳಿ. ಸೊ ನಾನು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಹೇಳ್ತಾ ಇದ್ದೀನಿ, ಬಿಕಾಸ್ ಇದು ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಅಂತಂದರೆ ನಿಮಗೆ ಕಾಣಿಸ್ತಿರೋ ಸ್ಕ್ರೀನಲ್ಲಿ ಆದರೆ ಸೊ ಎಲ್ಲ ಪಾರ್ಟ್ಸ್ಗಳು ಸರಿಯಾಗಿ ಕಾಣಿಸೋದಿಲ್ಲ ಅಲ್ವಾ. ಸೊ ಎಲ್ಲ ಪಾರ್ಟ್ಸ್ಗಳು ಕಂಡುಬಿಟ್ಟು ನಿಮ್ಮ ಅಟ್ಲಾಸ್, ನಿಮ್ಮ ಬಳಿ ಯಾವುದಾದ್ರೂ ಅಟ್ಲಾಸ್ ಅನ್ನುವಂಥದ್ದು ಇರಲಿ, ಬಿಟ್ಟು ಏಷ್ಯಾ ಖಂಡ. ಓಕೆನಾ, ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಈ ಏನು ಕಾಣಿಸ್ತಾ ಇರುವಂಥದ್ದು ಬಂದುಬಿಟ್ಟು ಇದು ಬಂದುಬಿಟ್ಟು ಏಷ್ಯಾ ಖಂಡ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಕಂಟ್ರಿಗಳು ಏನೇನಿದೆ ಅಂತ ಹೇಳಿದರೆ ಸೊ 48 ಕಂಟ್ರಿಗಳಿದೆ. ಸೊ ಕೆಲವೊಂದು ಬುಕ್ಗಳಲ್ಲಿ ನೋಡೋದಾದ್ರೆ 49 ದೇಶಗಳಿದೆ ಅಂತ ಹೇಳುವಂಥದ್ದು ಏನು ಕಾಣಿಸ್ತಾ ಇದೆಯಲ್ಲ, ಸೊ ಈ ಮ್ಯಾಪಲ್ಲಿ ನಿಮಗೆ 48 ದೇಶಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಈ ಏಷ್ಯಾ ಖಂಡದಲ್ಲಿ ನೋಡಿ ಮೇಲೆ ನೋಡೋದಾದರೆ ಸೊ ನಾರ್ತಲ್ಲಿ ನೋಡೋದಾದರೆ ಏನಿದೆ ಅಂತಂದಾಗ ಆರ್ಟಿಕ್ ಓಷನ್ ಅಂತ ಇದೆ. ಓಕೆನಾ, ಸೊ ಏಷ್ಯಾ ಖಂಡದಲ್ಲಿ ನೀವು ಮೇಲೆ ನೋಡೋದಾದರೆ ಏಷ್ಯಾ ಖಂಡದಲ್ಲಿ ಉತ್ತರದ ಭಾಗದಲ್ಲಿ ಏನಿದೆ ಅಂತಂದರೆ ಸೊ ಆರ್ಟಿಕ್ ಓಷನ್ ಅನ್ನುವಂಥದ್ದು ಉತ್ತರದ ಭಾಗದಲ್ಲಿ ಬರುತ್ತೆ. ನೋಡಿ ಇಲ್ಲಿ ನಂದು ಕರ್ಸರ್ ಕಾಣಿಸ್ತಾ ಇದೆಯಾ, ಸೊ ಉತ್ತರ ಅಂದರೆ ಇದಲ್ವಾ, ಸೊ ನಾರ್ತ್. ಸೊ ನಾರ್ತ್ ಕಡೆ ಯಾವ್ದು ಬರುತ್ತೆ, ಆರ್ಟಿಕ್ ಓಷನ್ ಅನ್ನುವಂಥದ್ದು, ಸೊ ಆರ್ಟಿಕ್ ಸಾಗರ ಅನ್ನುವಂಥದ್ದು ನಾರ್ತಲ್ಲಿ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು.
ಇನ್ನು ಏಷ್ಯಾ ಖಂಡದಲ್ಲಿ ಸೌತ್ ಅಲ್ಲಿ ನೋಡಕ್ ಹೋದ್ರೆ ಅಂದ್ರೆ ಈ ಕೆಳಗಡೆ ನೋಡಕ್ ಹೋದ್ರೆ ಸೊ ನಿಮ್ಗೆ ಏನ್ ಬರುತ್ತೆ, ಸೊ ಇಂಡಿಯನ್ ಓಷನ್ ಅನ್ನುವಂಥದ್ದು ಬರುತ್ತೆ. ಸೊ ದಕ್ಷಿಣ ಭಾಗದಲ್ಲಿ ಯಾವ್ದು ಬರುತ್ತೆ, ಏಷ್ಯಾ ಖಂಡಕ್ಕೆ. ಸೊ ದಕ್ಷಿಣ ಭಾಗದಲ್ಲಿ ಸೊ ಇಂಡಿಯನ್ ಓಷನ್ ಅನ್ನುವಂಥದ್ದು ಬರುತ್ತೆ. ಓಕೆ, ಸೊ ಇನ್ನ ನೀವು ಈ ಕಡೆಗೆ ನೋಡೋದಾದ್ರೆ, ಓಕೆ ಈ ಸೌತ್ ವೆಸ್ಟ್ ನೋಡೋದಾದ್ರೆ ನೋಡಿ, ಇದನ್ನ ಸೌತ್ ವೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಸೌತ್ ವೆಸ್ಟ್ ನೋಡೋದಾದ್ರೆ ನಿಮ್ಗೆ ಏನ್ ಕಾಣಿಸುತ್ತೆ, ರೆಡ್ ಸಿ ಮತ್ತೆ ಕಾಣಿಸುತ್ತೆ. ಸೊ ಈ ಭಾಗದಲ್ಲಿ ನಿಮ್ಗೆ ರೆಡ್ ಸಿ ಅನ್ನ ನೋಡಬಹುದು, ಓಕೆನಾ. ಸೊ ಇದೇ ಭಾಗದಲ್ಲಿ ರೆಡ್ ಸಿ ಅನ್ನೋನು ಕೂಡ ನೋಡ್ಬೋದು, ನೀವು ಸುಯೆಜ್ ಕೆನಲ್ ಅನ್ನ ಕೂಡ ನೋಡ್ಬೋದು, ಆಯ್ತಾ. ಸೊ ಇನ್ನ ಈಸ್ಟ್ ಅಲ್ಲಿ ನೋಡೋದಾದ್ರೆ ಅಂತಂದ್ರೆ ಈ ಕಡೆ ನೋಡೋದಾದ್ರೆ ಸೊ ನಿಮ್ಗೆ ಏನ್ ಕಾಣಿಸ್ತದೆ, ಪೆಸಿಫಿಕ್ ಓಷನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಕಡೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಪೆಸಿಫಿಕ್ ಓಷನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಲ್ವಾ. ಸೊ ಇನ್ನ ಈ ಕಡೆ ನೋಡೋದಾದ್ರೆ ವೆಸ್ಟ್ ಕಡೆ ನೋಡೋದಾದ್ರೆ, ಸೊ ವೆಸ್ಟ್ ಕಡೆ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ, ಆಕ್ಚುಲಿ ಏನು ಅಂತಂತಂದ್ರೆ ಸೊ ಯುರೋಪ್ನ ಏಷ್ಯಾನ ಸಪ್ರೇಟ್ ಮಾಡುವಂಥದ್ದು ಯಾವುದು ಅಂತಂದಾಗ ಯುರಾಲ್ ಮೌಂಟೇನ್ಸ್ ಅನ್ನುವಂಥದ್ದು, ಓಕೆನಾ. ಸೊ ಈ ಜಾಗದಲ್ಲಿ ಬರುತ್ತೆ, ಓಕೆ. ಸೊ ಈ ಯುರಾಲ್ ಮೌಂಟೇನ್ಸ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಯುರಾಲ್ ಮೌಂಟೇನ್ಸ್ ಅನ್ನುವಂಥದ್ದು ಬಂದ್ಬಿಟ್ಟು ಯುರೋಪ್ನ ಮತ್ತೆ ಏಷ್ಯಾನ ಸಪ್ರೇಟ್ ಮಾಡುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ರಷ್ಯಾ ಇದೆಯಲ್ಲ, ಸೊ ರಷ್ಯಾ ಹತ್ರ ಈ ಜಾಗದಲ್ಲಿ ನಿಮಗೆ ಯುರಾಲ್ ಮೌಂಟೇನ್ಸ್ ಅನ್ನುವಂಥದ್ದು ಬರುತ್ತೆ. ಸೊ ಈ ಯುರಾಲ್ ಪರ್ವತಗಳು ಅನ್ನುವಂಥದ್ದು ಬಂದ್ಬಿಟ್ಟು ಏಷ್ಯಾ ಖಂಡವನ್ನ ಆಫ್ರಿಕಾ ಖಂಡದಿಂದ ಬೇರ್ಪಡು ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ, ಓಕೆನಾ. ಸೊ ನೋಡಿ, ಇದರಲ್ಲಿ ನೆನಪಿರಬೇಕಾಗಿರುವಂಥದ್ದು ಏನು, ಸೊ ನನ್ನ ನಿನ್ನೆ ಹೇಳಿದ್ದೆ 48 ದೇಶಗಳಿದೆ ಅಂತ ಹೇಳ್ಬಿಟ್ಟು ಏಷ್ಯಾ ಖಂಡದಲ್ಲಿ. ಸೊ ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ 49 ದೇಶಗಳು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ಈ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ದೇಶ ಯಾವುದು ಗೊತ್ತಾ, ಸೊ ದಯವಿಟ್ಟು ಕಮೆಂಟ್ ಮಾಡಿ, ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿರುವಂಥವ್ರು. ಸೊ ಏಷ್ಯಾ ಖಂಡದಲ್ಲಿರುವಂತಹ ಅತಿ ದೊಡ್ಡ ದೇಶ, ಸೊ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತೀನಿ, ಸೊ ಮ್ಯಾಪಲ್ಲಿ ಕೂಡ ತೋರಿಸ್ತೀನಿ ಏನೇನು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಏಷ್ಯಾ ಖಂಡದಲ್ಲಿರುವಂತಹ ಅತಿ ದೊಡ್ಡ ಕಮೆಂಟ್ ಮಾಡಿ, ಏಷ್ಯಾ ಖಂಡದಲ್ಲಿ ಇರುವಂತಹ ಅತಿ ದೊಡ್ಡ ದೇಶ ಯಾವುದು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಸ್ವಲ್ಪ ಬೇಗ ಬೇಗ ಮಾಡ್ತಾ ಇರಿ, ಇಲ್ಲಿ ಮ್ಯಾಪ್ ಅಲ್ಲೇ ನಿಮಗೆ ಕಾಣಿಸ್ತಾ ಇರುತ್ತೆ ಯಾವುದು ಅಂತ. ದಯವಿಟ್ಟು ಕಮೆಂಟ್ ಮಾಡಿ, ಏಷ್ಯಾ ಖಂಡದಲ್ಲಿ ಇರುವಂತಹ ಚಿಕ್ಕದಾದಂತಹ ದೇಶ ಯಾವುದು ಅನ್ನುವಂಥದ್ದು. ಸೊ ಏಷ್ಯಾ ಖಂಡದಲ್ಲಿರುವಂತಹ ಚಿಕ್ಕ ದೇಶ ಯಾವುದು ಅನ್ನುವಂಥದ್ದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಏಷ್ಯಾ ಖಂಡದಲ್ಲಿ ಇರುವಂತಹ ಚಿಕ್ಕ ದೇಶ ಯಾವುದು ಅಂತಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಗೊತ್ತಾ ಏಷ್ಯಾ ದೇಶದಲ್ಲಿರುವಂತಹ ಚಿಕ್ಕ ದೇಶ ಯಾವುದು ಅಂತ? ಸೊ ಗೊತ್ತಾ? ಸೊ ನೋಡಿ, ಏಷ್ಯಾ ದೇಶದಲ್ಲಿರುವಂತಹ ಚಿಕ್ಕ ದೇಶ ಯಾವುದು ಅಂತಂತಂದ್ರೆ, ಸೊ ಮಾಲ್ಡೀವ್ಸ್ ಅನ್ನುವಂಥದ್ದು ಚಿಕ್ಕ ದೇಶ ಆಗಿರುತ್ತೆ. ಸೊ ಮಾಲ್ಡೀವ್ಸ್ ಅನ್ನುವಂಥದ್ದು ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಸೊ ಈ ಮಾಲ್ಡೀವ್ಸ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಸೊ ಈ ಮಾಲ್ಡೀವ್ಸ್ ಅನ್ನುವಂಥದ್ದು ಬಂದ್ಬಿಟ್ಟು ಏಷ್ಯಾ ದೇಶದಲ್ಲಿರುವಂತಹ ಚಿಕ್ಕ ದೇಶ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಏಷ್ಯಾ ಖಂಡದಲ್ಲಿರುವಂತಹ, ದಯವಿಟ್ಟು ಕ್ಷಮಿಸಿ, ಏಷ್ಯಾ ಖಂಡದಲ್ಲಿರುವಂತಹ ಚಿಕ್ಕ ದೇಶ ಬಂದ್ಬಿಟ್ಟು ಮಾಲ್ಡೀವ್ಸ್ ಇಲ್ಲಿದೆ. ಸೊ ಮಂಜು ಸರ್, ಆಕ್ಚುಲಿ ನಾನು ಕೊಡೋಂಗಿಲ್ಲ, ಸೊ ನೇಮ್ ಬೇಕಾದ್ರೆ ಹೇಳ್ತೀನಿ ನೋಡಿ. ಅಂಗೈಯಲ್ಲಿ KPSC ಅನ್ನುವಂಥದ್ದು ಟೆಲಿಗ್ರಾಮ್ದು ಲೇಮ್ ಆಗಿರುತ್ತೆ. ಸೊ ನೀವೇನಾದರೂ ಅನ್ಅಕಾಡೆಮಿ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ರೆ ದಯವಿಟ್ಟು ನನಗೆ ಅನ್ಅಕಾಡೆಮಿ ಆ್ಯಪಲ್ಲಿ ಮೆಸೇಜ್ ಮಾಡಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ನಾನು ಅಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ, ಓಕೆನಾ. ಸೊ ಇದು ನಿಮಗೆ ನೆನಪಿರಬೇಕಾಗತ್ತೆ, ಏಷ್ಯಾ ಖಂಡದಲ್ಲಿರುವಂತಹ ಅತಿ ದೊಡ್ಡ ದೇಶ ರಷ್ಯಾ ದೇಶ, ಏಷ್ಯಾ ಖಂಡದಲ್ಲಿರುವಂತಹ ಅತಿ ಚಿಕ್ಕ ದೇಶ ಯಾವುದು ಅಂತಂದ್ರೆ, ಸೊ ಅದು ಬಂದ್ಬಿಟ್ಟು ಮಾಲ್ಡೀವ್ಸ್ ದೇಶ ಅನ್ನುವಂಥದ್ದು, ದಯವಿಟ್ಟು ನೆನಪಿರಿ, ಓಕೆನಾ. ಸೊ ನಿಮಗೆ ನೆಕ್ಸ್ಟ್ ಕ್ವಶನ್ ಏನಾಗಿದೆ ಅಂತಂದಾಗ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ರಿವರ್. ಸೊ ಏಷ್ಯಾ ಖಂಡದಲ್ಲಿ ನೀವು ನೋಡಬಹುದಾದಂತಹ ಫ್ರೆಶ್ ವಾಟರ್ ಅಂತಂದ್ರೆ ಕುಡಿಯುವ ನೀರು, ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಿದ್ಯಾ? ಗೊತ್ತಿದ್ಯಾ? ಸೊ ಏಷ್ಯಾ ದೇಶದಲ್ಲಿ ಯಾವ್ದ್ಯಾವ್ದು ಏನೇನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಫ್ರೆಶ್ ವಾಟರ್ ಲೇಕ್, ನಿನ್ನೆ ಹೇಳಿದ್ನಲ್ಲ ಲೇಕ್ ಬೈಕಾಲ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಫಸ್ಟ್ ಎಲ್ಲದಕ್ಕಿಂತ ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು ಅಂತಂದ್ರೆ, ಇವಾಗ ನೀವು ನೋಡ್ತಾ ಇದ್ರಲ್ಲ ಮ್ಯಾಪ್, ಸೊ ಇದು ಬಂದ್ಬಿಟ್ಟು ಪೊಲಿಟಿಕಲ್ ಮ್ಯಾಪ್. ಸೊ ಇವಾಗ ನೀವು ಏನು ನೋಡ್ತಾ ಇದ್ರಲ್ಲ ಮ್ಯಾಪು, ಅದು ಬಂದ್ಬಿಟ್ಟು ನಿಮಗೆ ಪೊಲಿಟಿಕಲ್ ಮ್ಯಾಪ್ ಆಗಿರುತ್ತೆ. ಸೊ ಈ ಥರ ಇರುತ್ತಲ್ವಾ, ಸೊ ಈ ಥರ ಇರುವಂತಹ ಮ್ಯಾಪು ಬಂದ್ಬಿಟ್ಟು ಫಿಸಿಕಲ್ ಮ್ಯಾಪ್ ಅಂತ. ಸೊ ಇದನ್ನು ಪೊಲಿಟಿಕಲ್ ಮ್ಯಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಫಿಸಿಕಲ್ ಮ್ಯಾಪಲ್ಲಿ ಏನಿದೆಯಲ್ಲ, ಸೊ ನಿಮಗೆ ಯಾವ್ಯಾವ ನದಿ ಎಲ್ಲೆಲ್ಲಿದೆ, ಸೊ ಏನೇನು ಎಲ್ಲೆಲ್ಲಿದೆ, ಸೊ ಇವೆಲ್ಲವನ್ನ ಕೂಡ ನೀವು ಎಲ್ಲಿ ನೋಡ್ಬೋದು ಅಂತಂದಾಗ ಫಿಸಿಕಲ್ ಮ್ಯಾಪಲ್ಲಿ ನೋಡ್ಬೋದು. ಸೊ ಯಾವ್ಯಾವ ನದಿ ಎಲ್ಲೆಲ್ಲಿದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೀವು ಎಲ್ಲಿ ನೋಡ್ಬೋದು, ಸೊ ಫಿಸಿಕಲ್ ಮ್ಯಾಪಲ್ಲಿ ನೋಡ್ಬೋದು.
ಓಕೆನಾ. ಸೊ ನಾನು ಹೇಳಿದೆ ಏಷ್ಯಾ ಖಂಡದಲ್ಲಿರುವಂತಹ ಲಾರ್ಜೆಸ್ಟ್ ರಿವರ್ ಅಂತಂದ್ರೆ ಫ್ರೆಶ್ ವಾಟರ್ ಡೀಪ್ ರಿವರ್ ಯಾವುದು ಅಂತಂದ್ರೆ ಸೊ ಲೇಕ್ ಬೈಕಾಲ್ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ಈ ಲೇಕ್ ಬೈಕಾಲ್ ಅನ್ನುವಂಥದ್ದು ಎಲ್ಲಿದೆ ಅಂತಂದಾಗ ನೋಡಿ ಈ ಜಾಗದಲ್ಲಿದೆ. ಓಕೆ, ಸೊ ಈ ಲೇಕ್ ಬೈಕಾಲ್ ಅಂತ ಹೇಳ್ಬಿಟ್ಟು ಏನು ಹೇಳೋದಲ್ಲ, ಸೊ ಈ ಲೇಕ್ ಬಲ್ಕಶ್ ಅನ್ನುವಂಥದ್ದು ಈ ಜಾಗದಲ್ಲಿದೆ. ಸೊ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೇಕಾಗತ್ತೆ. ಓಕೆನಾ. ಸೊ ದಯವಿಟ್ಟು ಕ್ಲಾಸ್ ಅಟೆಂಡ್ ಮಾಡುವಾಗ ಅಟ್ಲಾಸ್ ಅನ್ನ ಜೊತೆಗೆ ಇಟ್ಕೊಂಡು ಕ್ಲಾಸ್ ಅನ್ನ ಅಟೆಂಡ್ ಮಾಡಿ. ಸೊ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನೋಡಿ. ಸೊ ಇದರಲ್ಲಿ ಹುಡುಕಿ ಯಾವ್ಯಾವ ಜಾಗ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಓಕೆನಾ. ಸೊ ಯಾವ್ಯಾವ ಜಾಗ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಸೊ ಇಲ್ಲಿರುವಂಥದ್ದು ಬಂದ್ಬಿಟ್ಟು ಲೇಕ್ ಬಲ್ಕಶ್ ಅನ್ನುವಂಥದ್ದು, ಇಲ್ಲಿ ತೋರಿಸಿದ್ನಲ್ಲ ಇದು ಬಂದ್ಬಿಟ್ಟು ಲೇಕ್ ಬಲ್ಕಶ್ ಅನ್ನುವಂಥದ್ದು. ಸೊ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತಂದಾಗ ಲೇಕ್ ಬೈಕಾಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಲೇಕ್ ಬೈಕಾಲ್ ಅನ್ನುವಂಥದ್ದು ಎಲ್ಲಿದೆ ಅಂತಂದಾಗ ಈ ಜಾಗದಲ್ಲಿದೆ ನೋಡಿ. ಓಕೆನಾ. ಸೊ ಈ ಲೇಕ್ ಬೈಕಾಲ್ ಅನ್ನುವಂಥದ್ದು ಎಲ್ಲಿದೆ ಅಂತಂದಾಗ, ಸೊ ಈ ಲೇಕ್ ಬೈಕಾಲ್ ಅನ್ನುವಂಥದ್ದು ಈ ಜಾಗದಲ್ಲಿದೆ. ಕಾಣಿಸ್ತಾ ಲೇಕ್ ಬೈಕಾಲ್ ಅನ್ನುವಂಥದ್ದು. ಸೊ ಇದು ಬಂದ್ಬಿಟ್ಟು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಇದು ಯಾವ ದೇಶದಲ್ಲಿದೆ, ಸೊ ಇಲ್ಲಿ ಯಾವ ದೇಶ ಬರುತ್ತೆ, ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ರಷ್ಯಾ ದೇಶ ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಲೇಕ್ ಬೈಕಾಲು, ಸೊ ಈ ಲೇಕ್ ಬೈಕಾಲ್ ಅನ್ನುವಂಥದ್ದು ಸೊ ರಷ್ಯಾ ದೇಶದಲ್ಲಿ ಬರುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಮಂತ್ ನೋಡಿ ಲಾಂಗೆಸ್ಟ್ ರಿವರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಲಾಂಗೆಸ್ಟ್ ರಿವರ್ ಬಂದ್ಬಿಟ್ಟು ಸೊ ಚೀನಾದಲ್ಲಿ ಇದೆ, ಯಾಂಗ್ಟೇಸ್ ರಿವರ್ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ಯಾಂಗ್ಟೇಸ್ ರಿವರ್ ಅನ್ನುವಂಥದ್ದು ಲಾಂಗೆಸ್ಟ್ ರಿವರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಆ ಲಾಂಗೆಸ್ಟ್ ರಿವರ್ ಅನ್ನುವಂಥದ್ದು ಸೊ ಚೀನಾದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ಅತಿ ಉದ್ದವಾದ ನದಿ ಯಾವುದು, ಸೊ ಏಷ್ಯಾ ಖಂಡದಲ್ಲಿ ಅತಿ ಉದ್ದವಾದ ನದಿ ಬಂದ್ಬಿಟ್ಟು ಸೊ ಯಾಂಗ್ಟೇಸ್ ನದಿ. ಸೊ ಅದು ಚೀನಾದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಅದು ಈ ಜಾಗದಲ್ಲಿ ಎಲ್ಲೋ ಬರುತ್ತೆ, ಬಟ್ ಇಲ್ಲಿ ಮ್ಯಾಪ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ. ಓಕೆನಾ. ಸೊ ಆ ಜಾಗ ಬಂದ್ಬಿಟ್ಟು ಇಲ್ಲೆಲ್ಲೋ ಬರುತ್ತೆ, ಆದ್ರೆ ಈ ಮ್ಯಾಪ್ ಅಲ್ಲಿ ನಿಮ್ಗೆ ಅವರು ತೋರಿಸ್ತಾ ಇಲ್ಲ. ಓಕೆನಾ. ಸೊ ದಯವಿಟ್ಟು ಇದನ್ನ ನೆನಪಿಲ್ಲಿ. ಓಕೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾನು ಏನು ಹೇಳಿದೆ ಅಂತಂದಾಗ ಹೈಯೆಸ್ಟ್ ಪೀಕ್ ಹೇಳಿದೆ. ಅಂತಂದ್ರೆ ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಪರ್ವತ ಸಾಲುಗಳು ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ನೀವೆಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ರಿ, ಹೇಳಿದ್ರಿ ನೆನ್ನೆ ನನಗೆ ಆನ್ಸರು, ಏಷ್ಯಾ ಖಂಡದಲ್ಲಿರುವಂತಹ ಅತ್ಯಂತ ಎತ್ತರವಾದ ಪರ್ವತ ಸಾಲುಗಳು ಯಾವುದು ಅಂತಂದಾಗ ಮೌಂಟ್ ಎವರೆಸ್ಟ್ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ಹೈಯೆಸ್ಟ್ ಪೀಕ್ ಏಷ್ಯಾ ಖಂಡದಲ್ಲಿ ಯಾವುದು ಅಂತಂದಾಗ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಈ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಎಲ್ಲಿದೆ ಅಂತಂದರೆ ನೋಡಿ ಇಲ್ಲಿದೆ. ಓಕೆ. ಸೊ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಇಲ್ಲಿದೆ, ಈ ಜಾಗದಲ್ಲಿದೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಸೊ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಈ ಜಾಗದಲ್ಲಿದೆ. ಸೊ ಇದರ ಹೈಟ್ ಎಷ್ಟಿದೆ ಅಂತಂದಾಗ 8,848 kilometers ಇದೆ. ಓಕೆ. ಸೊ ಇದರ ಹೈಟ್ ಅನ್ನುವಂಥದ್ದು 8,848 ಮೀಟರ್ಸ್ಗಳಷ್ಟು ಇದರ ಹೈಟ್ ಅನ್ನುವಂಥದ್ದು ಇದೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಮೀಟರ್ಸ್, ಕಿಲೋಮೀಟರ್ಸ್ ಅಲ್ಲ. ಸೊ 8,848 ಮೀಟರ್ಸ್ಗಳಷ್ಟು ಸೊ ಇದು ಇದೆ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ನಿಮ್ಗೆ ಏನು ನೆನಪಿರಬೇಕು ಅಂತಂದಾಗ ಲೋಯೆಸ್ಟ್ ಪಾಯಿಂಟ್ ಅಂತಂದರೆ ತುಂಬ ಕೆಳಗಿರುವಂತಹ ಪಾಯಿಂಟ್ ಯಾವುದು ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ. ಸೊ ಏಷ್ಯಾ ಖಂಡದಲ್ಲೇ ತುಂಬ ಕೆಳಗಿರುವಂತಹ ಪಾಯಿಂಟ್ ಯಾವುದು ಅಂತಂದರೆ ಡೆಡ್ ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ತುಂಬ ಕೆಳಗಿರುವಂತಹ ಪಾಯಿಂಟ್ ಯಾವುದು ಅಂತಂದರೆ ಸೊ ಡೆಡ್ ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಮ್ಯಾಪಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಈ ಡೆಡ್ ಸಿ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂತಂದಾಗ ಇಲ್ಲಿ ಬರುತ್ತೆ ನೋಡಿ. ಓಕೆ. ಸೊ ಈ ಜಾಗದಲ್ಲಿ ಇಲ್ಲಿ ಏನಿದೆಯಲ್ಲ ಜಾಗ, ಸೊ ಈ ಜಾಗದಲ್ಲಿ ನಿಮಗೆ ಡೆಡ್ ಸಿ ಅನ್ನುವಂಥದ್ದು ಬರುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಏಷ್ಯಾ ಖಂಡದಲ್ಲಿರುವಂತಹ ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತಂದರೆ ಸೊ ಡೆಡ್ ಸಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಎಷ್ಟು ಲೋಯೆಸ್ಟ್ ಪಾಯಿಂಟ್ ಅಂತಂದರೆ -403 meters. ಸೊ -403 meter ಲೋಯೆಸ್ಟ್ ಇರುತ್ತೆ. ಸೊ ಅದು ಯಾವುದು ಅಂತಂದಾಗ ಡೆಡ್ ಸಿ ಅನ್ನುವಂಥದ್ದು ನೆನಪಿಲ್ಲಿ. ಸೊ ಈ ಡೆಡ್ ಸಿ ಅನ್ನುವಂಥದ್ದು ಎಲ್ಲಿದೆ ಅಂತಂದಾಗ ಇಲ್ಲಿದೆ ನೋಡಿ. ಓಕೆನಾ. ಇಲ್ಲಿ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಸೊ ಈ ಜಾಗದಲ್ಲಿ ನಿಮಗೆ ಡೆಡ್ ಸಿ ಅನ್ನುವಂಥದ್ದು ಬರುತ್ತೆ. ಓಕೆನಾ. ಸೊ ನಿನ್ನೆ ನಾನು ಇನ್ನೊಂದು ಹೇಳಿದೆ, ಏಷ್ಯಾ ಖಂಡದಲ್ಲಿ ಸೊ ಲಾರ್ಜೆಸ್ಟ್ ರಿವರ್, ಸೊ ಲಾರ್ಜೆಸ್ಟ್ ಲೇಕ್ ಯಾವುದು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕೆ ನೀವೆಲ್ಲ ಆನ್ಸರ್ ಮಾಡಿದ್ರಿ ಅಂತಂದರೆ ನಾನು ಕೇಳಿದಂಥದ್ದು ಬಂದ್ಬಿಟ್ಟು ಸೊ ಏಷ್ಯಾ ಖಂಡದಲ್ಲಿರುವಂತಹ ಲಾರ್ಜೆಸ್ಟ್ ಸಮುದ್ರ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದೆ. ಸೊ ನೀವೆಲ್ಲ ಹೇಳಿದ್ರಿ ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಕ್ಯಾಸ್ಪಿಯನ್ ಸಮುದ್ರ ಅನ್ನುವಂಥದ್ದು ಏಷ್ಯಾ ಖಂಡದಲ್ಲಿರುವಂತಹ ಸೊ ದೊಡ್ಡದಾದಂತಹ ಸಮುದ್ರ ಅಂತ ಹೇಳಿದ್ರಿ. ಸೊ ಲಾರ್ಜೆಸ್ಟ್ ಲೇಕ್ ಕ್ಯಾಸ್ಪಿಯನ್ ಸಿ ಅಲ್ವಾ. ಸೊ ಲಾರ್ಜೆಸ್ಟ್ ಸಿ ಯಾವುದು ಅಂತಂದರೆ ಕ್ಯಾಸ್ಪಿಯನ್ ಸಿ. ಈ ಕ್ಯಾಸ್ಪಿಯನ್ ಸಿ ಅನ್ನುವಂಥದ್ದು ಎಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿ. ಓಕೆ. ಸೊ ಈ ಜಾಗದಲ್ಲಿ ನಿಮಗೆ ಕ್ಯಾಸ್ಪಿಯನ್ ಸಿ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಸೊ ಇಷ್ಟು ಬಂದ್ಬಿಟ್ಟು ನಿಮಗೆ ಕ್ಯಾಸ್ಪಿಯನ್ ಸಿ. ಸೊ ಈ ಕಡೆ ಯಾವ್ದು ಯಾವ್ದು ಇದೆ, ಉಜ್ಬೇಕಿಸ್ತಾನ್ ಇದೆ, ಕಜಕಿಸ್ತಾನ್ ಇದೆ, ತುರ್ಕ್ಮೆನಿಸ್ತಾನ್ ಇದೆ, ಇರಾನ್ ಇದೆ,
ಓಕೆ. ಸೊ ಇದ್ರ ಹತ್ರ ಇರುವಂತಹ ಜಾಗ ಯಾವುದು ಅಂತ, ಅರ್ಮೇನಿಯಾ ಇದೆ, ಅಜರ್ಬೈಜಾನ್ ಇದೆ. ಸೊ ಇದ್ರ ಹತ್ರ ಇರುವಂತಹ ಜಾಗ ಯಾವುದು? ಸೊ ಕ್ಯಾಸ್ಪಿಯನ್ ಸಿ ಇಲ್ಲಿ ಬರುತ್ತೆ ನೋಡಿ. ಸೊ ಈ ಕ್ಯಾಸ್ಪಿಯನ್ ಸಿ ಅನ್ನುವಂಥದ್ದು ಬಂದ್ಬಿಟ್ಟು ಲಾರ್ಜೆಸ್ಟ್ ಲೇಕ್ ಅನ್ನುವಂಥದ್ದು, ನಿಮಗೆ ಲಾರ್ಜೆಸ್ಟ್ ಸಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಏಷ್ಯಾ ಖಂಡದಲ್ಲಿ ಇರುವಂತಹ ಸೊ ದೊಡ್ಡದಾದಂತಹ ಸಮುದ್ರ ಅಲ್ವಾ. ಸೊ ನಿನ್ನೆ ನಿಮಗೆ ಹೇಳಿದ್ದೆ ನಾನು ಏನಂತ ಹೇಳಿದ್ದೆ ಅಂತಂದಾಗ, ಏಷ್ಯಾ ಖಂಡವನ್ನು ಮತ್ತು ಯುರೋಪ್ ಖಂಡವನ್ನು ಸೊ ಬೇರ್ಪಾಡು ಯಾವ್ದು ಮಾಡುತ್ತೆ ಅಂತ ಹೇಳಿಬಿಟ್ಟು ಕೇಳಿದ್ದೆ ಅಲ್ವಾ. ಸೊ ನೋಡಿ, ಏಷ್ಯಾ ಖಂಡವನ್ನು ಮತ್ತು ಯುರೋಪ್ ಖಂಡವನ್ನು ಬೇರ್ಪಾಡು ಮಾಡುವಂಥದ್ದು ಬಂದ್ಬಿಟ್ಟು ಸೊ ಯುರಾಲ್ ಮೌಂಟೇನ್ಸ್ ಅಂತ ಹೇಳಿದ್ನಲ್ಲ. ಸೊ ಅದು ಯುರಾಲ್ ಮೌಂಟೇನ್ಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬ್ರೌನ್ ಕಲರಲ್ಲಿ ಕಾಣಿಸ್ತಾ ಇದೆಯಾ. ಸೊ ಯುರಾಲ್ ಮೌಂಟೇನ್ಸ್ ಅಂದರೆ ನೀ ಬ್ರೌನ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ನೋಡಿ, ಇವಾಗ ಕಾಣಿಸುತ್ತೆ ಯುರಾಲ್ ಮೌಂಟೇನ್ಸ್ ಅಂದ್ರೆ ಇದಿದೆ ಅಲ್ವಾ. ಸೊ ಇದು, ಸೊ ಈ ಕಡೆ ಏನಿದೆಯಲ್ಲ ಇದು ಬಂದ್ಬಿಟ್ಟು ಏಷ್ಯಾ ಖಂಡ. ಸೊ ಈ ಕಡೆಗೆ ಏನಿದೆಯಲ್ಲ ಸೊ ಇದು ಬಂದ್ಬಿಟ್ಟು ಆಫ್ರಿಕಾ ಖಂಡ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಇವಾಗ ಕಾಣಿಸ್ತಾ ಇದೆಯಾ ಯುರಾಲ್ ಮೌಂಟೇನ್ಸ್? ಸೊ ಈ ಮೌಂಟೇನ್ಗಳು, ಈ ಪರ್ವತ ಸಾಲುಗಳು ಏನೇನಿದೆಯಲ್ಲ, ಸೊ ಇವು ಬಂದ್ಬಿಟ್ಟು ಏಷ್ಯಾ ಖಂಡವನ್ನು ಯುರೋಪ್ ಖಂಡದಿಂದ ಬೇರ್ಪಡು ಮಾಡುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ. ಓಕೆನಾ. ಸೊ ನೆಕ್ಸ್ಟ್ ಮಂತ್ ನೋಡೋದಾದ್ರೆ, ಸೊ ಏಷ್ಯಾ ಖಂಡದಲ್ಲಿ ಇರುವಂತಹ ಅತ್ಯಂತ ದೊಡ್ಡದಾದಂತಹ ದ್ವೀಪ ಯಾವುದು ಅಂತಂದಾಗ ಇಂಡೋನೇಷ್ಯಾ. ಓಕೆನಾ. ಸೊ ಏಷ್ಯಾ ಖಂಡದಲ್ಲಿ ಇರುವಂತಹ ಅತ್ಯಂತ ದೊಡ್ಡದಾದಂತಹ ದ್ವೀಪ ಬಂದ್ಬಿಟ್ಟು ಇಂಡೋನೇಷ್ಯಾ. ಸೊ ಅದರಲ್ಲಿ ಯಾವುದು ಅಂತಂದಾಗ ಬಾರ್ನಿಯೋ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆನಾ. ಸೊ ಅತ್ಯಂತ ದೊಡ್ಡದಾದಂತಹ ದ್ವೀಪ ಬಂದ್ಬಿಟ್ಟು ಸೊ ಇಂಡೋನೇಷ್ಯಾ ಆಗಿರುತ್ತೆ. ಸೊ ಅದರಲ್ಲಿ ಯಾವುದು ಅಂತಂದಾಗ ಬಾರ್ನಿಯೋ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಂಟ್ರಿ, ಸೊ ಇದು ಬಂದ್ಬಿಟ್ಟು ಇಂಡೋನೇಷ್ಯಾ. ಓಕೆ. ಸೊ ಇದು ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಬಾರ್ನಿಯಾ. ಸೊ ಕರ್ಸರ್ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಬಾರ್ನಿಯಾ ಇಲ್ಲಿ ನೋಡಿ, ರೌಂಡ್ ಮಾಡ್ತಾ ಇದೀನಲ್ಲ, ಇದು ಬಂದ್ಬಿಟ್ಟು ಬಾರ್ನಿಯಾ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ. ಓಕೆನಾ. ಸೊ ಇದು ಏನು ಅಂತಂದಾಗ ಸೊ ಲಾರ್ಜೆಸ್ಟ್ ಐಲ್ಯಾಂಡ್, ಸೊ ಏಷ್ಯಾ ಖಂಡದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ದ್ವೀಪ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಒಂದು ಏನು ಅಂತಂದಾಗ, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರ ಯಾವುದು ಅಂತಂದ್ರೆ ಚೀನಾ. ಸೊ ಈ ಮ್ಯಾಪಲ್ಲಿ ನೋಡಿಸ್ತೀನಿ ನೋಡಿ. ಸೊ ಏಷ್ಯಾ ಖಂಡದಲ್ಲಿ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ ಬಂದ್ಬಿಟ್ಟು ಚೀನಾ ರಾಷ್ಟ್ರ. ಸೊ ನೋಡಿ, ಚೀನಾ ಎಲ್ಲಿದೆ? ಇಲ್ಲಿದೆ. ಓಕೆ. ಸೊ ಚೀನಾ ರಾಷ್ಟ್ರ ಬಂದ್ಬಿಟ್ಟು ಜನಸಂಖ್ಯೆಯಲ್ಲಿ ಫಸ್ಟ್ ಪ್ಲೇಸ್. ಸೊ ಇನ್ನು ಭಾರತ ಬಂದ್ಬಿಟ್ಟು ಜನಸಂಖ್ಯೆಯಲ್ಲಿ ಸೆಕೆಂಡ್ ಪ್ಲೇಸ್. ಸೊ ಈ ಕಡೆ ಇದೆಯಲ್ಲ, ಸೊ ಇದು ಚೀನಾ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತಹ ದೇಶ ನಾನು ಸ್ಟಾರ್ಟಿಂಗೇ ಹೇಳಿದ್ದೆ, ರಷ್ಯಾ ಅನ್ನುವಂಥದ್ದು. ಸೊ ಇನ್ ಪಿಂಕ್ ಕಲರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಈ ಗುಲಾಬಿ ಬಣ್ಣದಲ್ಲಿ, ಸೊ ಇದು ಬಂದ್ಬಿಟ್ಟು ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇರುವಂಥದ್ದು ಬಂದ್ಬಿಟ್ಟು ರಷ್ಯಾ ದೇಶ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ. ಓಕೆನಾ. ಸೊ ಏಷ್ಯಾ ಖಂಡದಲ್ಲಿ ಚಿಕ್ಕದಾದಂತಹ ದೇಶ ಕೂಡ ಮಾಲ್ಡೀವ್ಸೇ ಆಗಿದೆ. ಸೊ ಈ ಚಿಕ್ಕದಾದಂತಹ ದೇಶ ಮಾಲ್ಡೀವ್ಸ್ ಏನಿದೆಯಲ್ಲ, ಸೊ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಕೂಡ ಮಾಲ್ಡೀವ್ಸೇ. ಓಕೆ. ಸೊ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಕೂಡ ಮಾಲ್ಡೀವ್ಸೇ ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ. ಯಾವುದರಲ್ಲಿ? ಏಷ್ಯಾ ಖಂಡದಲ್ಲಿ. ಓಕೆನಾ. ಸೊ ಇನ್ನೊಂದು ಕ್ವಶನ್ ಇಲ್ಲಿ ನಿಮ್ಗೆ ಏನು ನೆನಪಿರಬೇಕು ಅಂತಂದಾಗ, ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್. ಸೊ ಏಷ್ಯಾ ಖಂಡದಲ್ಲಿ ಇರುವಂತಹ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ಗಳು ಯಾವ್ಯಾವು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತಂದರೆ ಎಲ್ಲ ಕಡೆ ಸೊ ಭೂಮಿ ಅನ್ನುವಂಥದ್ದು ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಅದನ್ನು ನಾವು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಏಷ್ಯಾ ಖಂಡದಲ್ಲಿ ನಿಮಗೆ ಗೊತ್ತಿರಬೇಕು ಏಷ್ಯಾ ಖಂಡದಲ್ಲಿ ಎಷ್ಟು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಏಷ್ಯಾ ಖಂಡದಲ್ಲಿರುವಂತಹ ಲ್ಯಾಂಡ್ ಲಾಕ್ ಕಂಟ್ರೀಸ್ಗಳು ಎಷ್ಟು? ಸೊ ಎಷ್ಟು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು ಏಷ್ಯಾದಲ್ಲಿದೆ? ಸೊ ದಯವಿಟ್ಟು ಲೈವಲ್ಲಿ ಇರುವಂಥವರು ಕಮೆಂಟ್ ಮಾಡಿ, ಎಷ್ಟು ದೇಶಗಳು ಏಷ್ಯಾ ಖಂಡದಲ್ಲಿ ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ದೇಶಗಳು ಏಷ್ಯಾ ಖಂಡದಲ್ಲಿ ಅಂತಂದ್ರೆ ಎಷ್ಟು ದೇಶಗಳು ಏಷ್ಯಾ ಖಂಡದಲ್ಲಿ ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ಬಿಟ್ಟು ಬೇಗ ಕಮೆಂಟ್ ಮಾಡಿ. ಸೊ ರವಿನಾಯಕ್ ಸರ್ 4 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಏಷ್ಯಾ ಖಂಡದಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳಿರ್ತವೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ದೆ ಅಲ್ವಾ. ಸೊ ಏಷ್ಯಾ ಖಂಡದಲ್ಲಿ ನಿಮ್ಗೆ ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು ಅನ್ನುವಂಥದ್ದು ಎಷ್ಟಿರುತ್ತೆ ಅಂತಂದಾಗ 12 ಇರುತ್ತೆ. ಓಕೆನಾ. ಸೊ 12 ರಾಷ್ಟ್ರಗಳು ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಸೊ ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಏನು ಅಂತಂದಾಗ, ಸೊ ಎಲ್ಲ ಕಡೆ ಭೂಮಿ ಅನ್ನುವಂಥದ್ದೇ ಇರುತ್ತೆ. ಸೊ ಎಲ್ಲ ಕಡೆ ಬೇರೆ ರಾಷ್ಟ್ರಗಳೇ ಇರ್ತವೆ. ಸೊ ಯಾವುದೇ ಥರ ನಮಗೆ ಭಾರತ ಇದೆಯಲ್ಲ, ಸೊ ಭಾರತಕ್ಕೆ ನೋಡಿ ಈ ಕಡೆ ಯಾವುದೇ ಥರ ರಾಷ್ಟ್ರ ಇಲ್ಲ. ಸೊ ಇಲ್ಲಿ ನೀರಿದೆ. ಸೊ ಭಾರತ ಅನ್ನುವಂಥದ್ದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ. ಓಕೆನಾ. ಸೊ ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಎಲ್ಲ ಕಡೆ ಕವರ್ ಆಗಿರುತ್ತಲ್ಲ, ಅದನ್ನ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ 12 ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳಿದೆ. ಯಾವುದರಲ್ಲಿ? ಏಷ್ಯಾ ಖಂಡದಲ್ಲಿ. ಸೊ ನಿಮ್ಗೆ ಯಾವುದು ಅಂತ ಬೇಕು ಅಂತಂದ್ರೆ, ಸೊ ನೋಡಿ, ಇದು ಆಫ್ಘಾನಿಸ್ತಾನ್ ಅನ್ನುವಂಥದ್ದು ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಓಕೆನಾ. ಸೊ ಆಫ್ಘಾನಿಸ್ತಾನ್ ಬಂದ್ಬಿಟ್ಟು ಲ್ಯಾಂಡ್ ಲಾಕ್ಡ್ ಕಂಟ್ರಿ.
ಓಕೆನಾ. ಸೊ ಅದು ಬಿಟ್ಟು ಇನ್ನು ಸೆಂಟ್ರಲ್ ಏಷ್ಯಾದಲ್ಲಿ ಐದು ಸ್ಥಾನಗಳು ಬರ್ತಾವಲ್ಲ, ಸೊ ಇದು ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಟುರ್ಕ್ಮೆನಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ತಜಕಿಸ್ತಾನ್. ಸೊ ನೋಡಿ, ಕಜಕಿಸ್ತಾನ್ ಇದು, ಉಜ್ಬೇಕಿಸ್ತಾನ್, ಟುರ್ಕ್ಮೆನಿಸ್ತಾನ್, ತಜಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್, ಈ ಐದು ಸ್ಥಾನಗಳು ಏನು ಬರ್ತಾವಲ್ಲ, ಸೊ ಐದು ಸ್ಥಾನದ ಜೊತೆ ಸೊ ಆಫ್ಘಾನಿಸ್ತಾನ, ಸೊ ಆರು ರಾಷ್ಟ್ರಗಳಿಗೆ ಸ್ಥಾನ್ ಅನ್ನುವಂತಹ ಹೆಸರಲ್ಲಿ ಎಂಡ್ ಆಗುತ್ತೆ. ಓಕೆನಾ. ಸೊ ಆರು ರಾಷ್ಟ್ರಗಳು ಸ್ಥಾನ್ ಅನ್ನುವಂತಹ ಹೆಸರಲ್ಲಿ ಎಂಡ್ ಆಗುತ್ತೆ. ಸೊ ಈ ಆರು ಸ್ಥಾನಗಳು ಏನೇನಿದೆಯಲ್ಲ ಸ್ಥಾನಗಳು, ಸೊ ಈ ಆರು ಸ್ಥಾನಗಳು ಬಂದ್ಬಿಟ್ಟು ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಸೊ ಈ ಆರು ಸ್ಥಾನಗಳು ಬಂದ್ಬಿಟ್ಟು ಸೊ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ದಯವಿಟ್ಟು ನೆನಪಿರಲಿ. ಓಕೆನಾ. ಸೊ ಇದರ ಜೊತೆ ಇನ್ಯಾವ್ಯಾವು ಅಂತಂದಾಗ ಈ ಕಡೆ ಬರುತ್ತೆ, ಅರ್ಮೇನಿಯಾ ಒಂದು ಬರುತ್ತೆ, ಮತ್ತು ಅಜರ್ಬೈಜಾನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈ ಮ್ಯಾಪಲ್ಲಿ ಕಾಣಿಸ್ತಾ ಇಲ್ಲ, ಇದರಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿದೆಯಲ್ಲ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಅನ್ನುವಂಥದ್ದು, ಸೊ ಅದು ಕೂಡ ಲ್ಯಾಂಡ್ ಲಾಕ್ಡ್ ಆಗಿರುತ್ತೆ. ಓಕೆನಾ. ಸೊ ಅದು ಕೂಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಅರ್ಮೇನಿಯಾ ಆಗ್ಬೋದು, ಅಜರ್ಬೈಜಾನ್ ಆಗ್ಬೋದು. ಸೊ ಇವು ಜೊತೆ ಯಾವುದು ಗೊತ್ತಾ, ಇವಾಗ ಎಷ್ಟಾಯಿತು, ಇದೊಂದು ಆರು ದೇಶಗಳಾಯಿತು, ಈ ಒಂದು ಆರು ಲ್ಯಾಂಡ್ ಲಾಕ್ಡ್. ಸೊ ಅರ್ಮೇನಿಯಾ ಅಜರ್ಬೈಜಾನ್ ಎಷ್ಟಾಯಿತು, ಏಳು, ಎಂಟು ಲ್ಯಾಂಡ್ ಲಾಕ್ಡ್ ಆಯಿತು ಅಲ್ವಾ. ಸೊ ಇನ್ನು ಮಿಕ್ಕಿರೋದು ಯಾವುದು ಅಂತಂದಾಗ ನೋಡಿ, ನಮ್ಮ ಸುತ್ತಮುತ್ತನೇ ಇದೆ. ಸೊ ನೇಪಾಳ್ ಕೂಡ ಲ್ಯಾಂಡ್ ಲಾಕ್ಡ್. ಯಾಕೆ ಅಂತಂದಾಗ ನೇಪಾಳ್ಗೆ ಈ ಕಡೆ ಚೈನಾ ಇದೆ, ಈ ಕಡೆ ಭಾರತ ಇದೆ. ಓಕೆನಾ. ಸೊ ಮೂರು ಎರಡು ಕಡೆ ಭಾರತ ಅನ್ನುವಂಥದ್ದು ಇದೆ. ಸೊ ಈ ಕಡೆಗೂ ಕೂಡ ಭಾರತ ಇದೆ, ಈ ಕಡೆಗೂ ಕೂಡ ಭಾರತ ಇದೆ. ಸೊ ಈ ಕಡೆಗೆ ಮೂರು ಕಡೆ ಭಾರತ ಇದೆ, ಒಂದು ಕಡೆ ಚೀನಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನೇಪಾಳ್ ಅನ್ನುವಂಥದ್ದು ಕೂಡ ಲ್ಯಾಂಡ್ ಲಾಕ್ಡ್. ಇನ್ನು ಭೂತಾನ್ ಅಂತ ಹೇಳ್ಬಿಟ್ಟು ಏನು ಇಲ್ಲಿ ನೋಡ್ತೀವಲ್ಲ, ಸೊ ಭೂತಾನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನೋಡಿ ಈ ದೇಶ. ಓಕೆನಾ. ಸೊ ಈ ಭೂತಾನ್ ದೇಶ ಅನ್ನುವಂಥದ್ದು ಕೂಡ ಲ್ಯಾಂಡ್ ಲಾಕ್ಡ್. ಸೊ ಕಾಣಿಸ್ತಾ ಇದೆಯಾ ಮ್ಯಾಪ್? ಸೊ ಈ ಭೂತಾನ್ ದೇಶ ಕೂಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ನೇಪಾಳ ಆಯಿತು, ಭೂತಾನ್ ಆಯಿತು. ಸೊ ಇನ್ನು ಮೇಲೆ ನೋಡೋದಾದರೆ ನೋಡಿ, ಇಲ್ಲೊಂದು ದೇಶ ಬರುತ್ತೆ, ಮಂಗೋಲಿಯಾ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇಲ್ಲೊಂದು ದೇಶ ಬರ್ತಾ ಇದೆ ನೋಡಿ, ಮಂಗೋಲಿಯಾ ಅನ್ನುವಂಥದ್ದು. ಸೊ ಇದು ಕೂಡ ಲ್ಯಾಂಡ್ ಲಾಕ್ಡ್ ಆಗಿರುತ್ತೆ. ಸೊ ಇದಕ್ಕೆ ನೋಡಿ, ಈ ಕಡೆ ಕಜಕಿಸ್ತಾನ್ ಇದೆ, ಸೊ ಈ ಕಡೆ ನೋಡಿದ್ರೆ ಚೀನಾ ಇದೆ, ಈ ಕಡೆ ನೋಡಿದ್ರೆ ರಷ್ಯಾ ಇದೆ. ಸೊ ಇದು ಕೂಡ ಲ್ಯಾಂಡ್ ಲಾಕ್ಡ್, ಯಾವುದು? ಮಂಗೋಲಿಯಾ ಅನ್ನುವಂಥದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದಾದ್ಮೇಲೆ ಇನ್ಯಾವುದು ಲ್ಯಾಂಡ್ ಲಾಕ್ಡ್ ಉಳಿದಿದೆ ಅಂತಂದಾಗ ಲಾಹೂಸ್ ಅನ್ನುವಂಥದ್ದು ಉಳಿದಿದೆ. ಓಕೆನಾ. ಸೊ ಈ ಲಾಹೂಸ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂತಂದಾಗ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ. ಸೊ ನೋಡಿ, ಈ ಜಾಗದಲ್ಲಿ ಬರುತ್ತೆ. ಸೊ ಈ ಲಾಹೂಸ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಈ ಜಾಗದಲ್ಲಿ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಇವಾಗ ಮಾರ್ಕ್ ಮಾಡಿದ್ದೀನಲ್ಲ, ಇವೆಲ್ಲ ಕೂಡ ಲ್ಯಾಂಡ್ ಲಾಕ್ಡ್. ಸೊ ಸರ್ಕಲ್ ಮಾಡಿದ್ದೀನಲ್ಲ, ಸೊ ಸರ್ಕಲ್ ಮಾಡಿರುವಂಥದ್ದು ಬಂದ್ಬಿಟ್ಟು ಎಲ್ಲ ಕೂಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ದಯವಿಟ್ಟು ನೆನಪಿರಲಿ. ಯಾಕೆನಾ. ಸೊ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಯಾವ ಥರ ನೆನ್ಪಿಟ್ಕೋಬಹುದು ಅಂತಂದಾಗ ನೋಡಿ, ಸ್ಥಾನಿಂದ ಎಂಡ್ ಆಗುವಂಥದ್ದು ಬಂದ್ಬಿಟ್ಟು ಆರು ರಾಷ್ಟ್ರಗಳು. ಸೊ ಆರು ರಾಷ್ಟ್ರಗಳು ಲ್ಯಾಂಡ್ ಲಾಕ್ಡ್, ಆರು ರಾಷ್ಟ್ರ ಆಯ್ತಾ. ಸೊ ಅದ್ರ ಜೊತೆ ನೇಪಾಳ್, ಭೂತಾನ್ ಅವೆರಡು ಕೂಡ ಲ್ಯಾಂಡ್ ಲಾಕ್ಡ್. ಸೊ ಎಂಟು ಆಯ್ತಾ. ಸೊ ಇನ್ನು ಮಂಗೋಲಿಯಾ ಅನ್ನುವಂಥದ್ದು ಲ್ಯಾಂಡ್ ಲಾಕ್ಡ್, ಒಂಬತ್ತು ಆಯ್ತಾ. ಸೊ ಇನ್ನು ಲಾಹೋಸ್ ಅನ್ನುವಂಥದ್ದು ಇಲ್ಲಿ ಕೆಳಗಡೆ ಇದೆ ನೋಡಿ, ಇದು ಲ್ಯಾಂಡ್ ಲಾಕ್ಡ್, ಹತ್ತು ಆಯ್ತಾ. ಸೊ ಅವಾಗಲೇ ತೋರಿಸ್ದಂಗೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಈ ಕಡೆ ಬರುತ್ತೆ. ಸೊ ಈ ಮ್ಯಾಪಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಸೊ ಇಲ್ಲೆಲ್ಲೋ ಇರುತ್ತೆ ನೋಡಿ, ಇಲ್ಲಿದೆ ಅಜರ್ಬೈಜಾನ್ ಅನ್ನುವಂಥದ್ದು. ಓಕೆನಾ. ಸೊ ಇಲ್ಲಿ ಅರ್ಮೇನಿಯಾ ಅನ್ನುವಂಥದ್ದು ಇದೆ. ಸೊ ಇವು ಕೂಡ ಲ್ಯಾಂಡ್ ಲಾಕ್ಡ್. ಸೊ ಈ ಹನ್ನೆರಡು ರಾಷ್ಟ್ರಗಳು ಏನಿದೆಯಲ್ಲ, ಸೊ ಈ ಹನ್ನೆರಡು ರಾಷ್ಟ್ರಗಳು ಕೂಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನು ಅಂತಂದಾಗ, ಸೊ ನೋಡಿ, ಈ ಜಾಗದಲ್ಲಿ ಇರುವಂತಹ ಒಂದೇ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಅಂತಂದಾಗ ಲಾಹೋಸ್. ಓಕೆನಾ. ಸೊ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರುವಂತಹ, ಸೊ ಸೌತ್ ಈಸ್ಟ್ ಏಷ್ಯಾ ಏನಿದೆಯಲ್ಲ, ಸೊ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರುವಂತಹ ಒಂದೇ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಅಂತಂದ್ರೆ ಲಾವೋಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ಇದು ನೆನ್ಪಿಟ್ಕೊಳ್ಳೋದು, ಹಿಂಗೆ ನೆನ್ಪಿಟ್ಕೊಳ್ಳೋದಕ್ಕೆ ಆರಾಮು, ಬಟ್ ಕೋಡ್ ಎಲ್ಲ ತುಂಬ ಕಷ್ಟ ಇದೆ. ಬಟ್ ನಿಮಗೆ ಕೋಡ್ ಏನಾದರೂ ಬೇಕು ಅಂತಂದ್ರೆ ಇದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ಟಾಕ್ ಕವ್ ಮಾಂತು. ಓಕೆನಾ. ಸೊ ನಿಮಗೆ ಕೋಡ್ ಏನಾದರೂ ಬೇಕು ಅಂತಂದರೆ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಟಾಕ್ ಕಬ್ ಮಾಂತು ಅನ್ನುವಂತಹ ಕೋಡನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಹಿಂದಿ ಕೋಡ್ ಆಗಿರುತ್ತೆ. ಸೊ ಟಾಕ್ ಅಂತಂದರೆ ಮಾತಾಡು ಅಂತ, ಕಬ್ ಅಂತಂದರೆ ಯಾವಾಗ ಅಂತ, ಮಾಂತು ಅಂತಂದರೆ ಹೆಸರು. ಸೊ ಮಾಂತು ಯಾವಾಗ ಮಾತಾಡ್ತೀಯ ಅನ್ನುವಂಥದ್ದು ಒಂದು ಕೋಡ್ ಆಗಿರುತ್ತೆ. ಸೊ ನಿಮಗೇನಾದರೂ ನೆನಪಿರಬೇಕು ಅಂತಂದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನೆನಪಿರಬೇಕು ಅಂತಂದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಮಂಜು ಸರ್, ನಾನು ಹೇಳೋದಲ್ಲ, ನೀವೇನಾದರೂ ಅನ್ಅಕಾಡೆಮಿ ಕ್ಲಾಸಲ್ಲಿದ್ದರೆ ದಯವಿಟ್ಟು ನೀವು ಅದರಲ್ಲಿ ಕಮೆಂಟ್ ಮಾಡಿ ನನಗೆ. ಸೊ ಮೆಸೇಜ್ ಇರುತ್ತಲ್ಲ, ಅದರಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇದಕ್ಕೆ ಆನ್ಸರ್ ಕೊಡ್ತೀನಿ. ಓಕೆನಾ. ಸೊ ಕ್ಲಾಸಸ್ ಕೇಳ್ತಾ ಇದ್ರೆ ಅನ್ಅಕಾಡೆಮಿ ಆ್ಯಪಲ್ಲಿ ದಯವಿಟ್ಟು ನನ್ನ ಕ್ಲಾಸಸ್ಗಳನ್ನು ಫಾಲೋ ಮಾಡ್ತಿದ್ರೆ ದಯವಿಟ್ಟು ಅದರಲ್ಲಿ ಮೆಸೇಜ್ ಮಾಡಿ. ಸೊ ನೋಡಿ, ಟಾಕ್ ಕಬ್ ಬಾಂತು ಅನ್ನುವಂಥದ್ದು ನೆನಪಿರಬೇಕಾಗತ್ತೆ, ಇದಕ್ಕೆ ಕೋಡ್ ಆಗಿರುತ್ತೆ. ಓಕೆನಾ. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆಯಾ, ಅರ್ಥ ಆಗ್ತಾ ಇದೆಯಾ? ಸೊ ಅರ್ಥ ಆಗ್ತಾ ಇದೆಯಾ, ಏನಾದರೂ ಡೌಟ್ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಓಕೆ.
ಸೊ ಇವಾಗ ನಾನು ಬಂದ್ಬಿಟ್ಟು ನಿಮಗೆ ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು ಯಾವ್ಯಾವು, ಲ್ಯಾಂಡ್ ಲಾಕ್ ದೇಶಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ಇದರಲ್ಲಿ ಅತಿ ದೊಡ್ಡ ಲ್ಯಾಂಡ್ ಲಾಕ್ ದೇಶ ಯಾವುದು? ಸೊ ದಯವಿಟ್ಟು ಕಮೆಂಟ್ ಮಾಡಿ ಲೈವ್ ಅಲ್ಲಿ ಇರುವಂತವರು. ಸೊ ಈ ಸರ್ಕಲ್ ಮಾಡಿದಿನಲ್ಲ, ಇವೆಲ್ಲ ಕೂಡ ಲ್ಯಾಂಡ್ ಲಾಕ್ಡ್ ದೇಶಗಳು. ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಎಲ್ಲಾ ಕಡೆ ಕವರ್ ಆಗಿರುತ್ತೆ, ಓಕೆನಾ. ಸೊ ಇದರಲ್ಲಿ ಸರ್ಕಲ್ ಮಾಡಿರೋದ್ರಲ್ಲಿ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ದೇಶ ಯಾವುದು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ, ನಾನೊಂದು 20 ಸೆಕೆಂಡ್ ಟೈಮ್ ಕೊಡ್ತೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅನ್ನುವಂಥದ್ದು ಯಾವುದು ಅನ್ನುವಂಥದ್ದು. ಸೊ ದಯವಿಟ್ಟು ಕಮೆಂಟ್ ಮಾಡಿ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಲೈವ್ ಅಲ್ಲಿ ಇರುವಂತವರು ಕಮೆಂಟ್ ಮಾಡಿ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಅನ್ನುವಂಥದ್ದು. ಸೊ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್, ಸೊ ಇವಾಗ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಲ್ಯಾಂಡ್ ಲಾಕ್ ಬಗ್ಗೆ ಯಾವ್ಯಾವ ದೇಶಗಳು ರಾಷ್ಟ್ರಗಳು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಇದರಲ್ಲಿ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಆ್ಯಕ್ಚುಲಿ ಏಷ್ಯಾ ಖಂಡದಲ್ಲೇ ಇವಾಗ ಲ್ಯಾಂಡ್ ಲಾಕ್ಡ್ ಯಾವ್ಯಾವ ಸರ್ಕಲ್ ಮಾಡಿದ್ದೀನಲ್ಲ ಅವೆಲ್ಲ ಲ್ಯಾಂಡ್ ಲಾಕ್ಡ್ ಆಗಿರುತ್ತೆ. ಇದನ್ನು ಯಾವ ಥರ ನೆನ್ಪಿಟ್ಕೋಬೋದು ಅಂತಂದಾಗ, ಸೊ ಟಾಕ್ ಕಬ್ಬು ಮಾಂತು ಅನ್ನುವಂತಹ ಕೋಡನ್ನು ಇಟ್ಕೊಂಡ್ರೆ, ಸೊ ಟಾಕ್ ಕಬ್ ಮಾಂತು ಅಂತ ಕೋಡನ್ನು ಇಟ್ಕೊಂಡ್ರೆ ನೀವು ನೆನ್ಪಿಟ್ಕೋಬೋದು, ಓಕೆನಾ. ಸೊ ಇದರಲ್ಲಿ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಯಾವುದು ಅಂತಂದಾಗ ಕಜಕಿಸ್ತಾನ್, ಓಕೆ. ಸೊ ಇಲ್ಲಿ ಮೇಲೆ ಇದೆಯಲ್ಲ ಕಜಕಿಸ್ತಾನ್, ಸೊ ಈ ಕಜಕಿಸ್ತಾನ್ ಅನ್ನುವಂಥದ್ದು ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ. ಯಾವುದು? ಕಜಕಿಸ್ತಾನ್. ಕಜಕಿಸ್ತಾನ್ ಅನ್ನುವಂಥದ್ದು ಸೊ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅನ್ನುವಂಥದ್ದು ದಯವಿಟ್ಟು ನೆನಪಿರ್ಬೇಕಾಗತ್ತೆ, ಓಕೆನಾ. ಸೊ ಕಮೆಂಟ್ ಮಾಡಿ ಅರ್ಥ ಆಗ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆ ಅಂತ ಮಾಡಿ, ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿ. ಸೊ ಕಜಕಿಸ್ತಾನ್ ಅನ್ನುವಂಥದ್ದು ಸೊ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಏಷ್ಯಾ ಖಂಡದಲ್ಲಿ ಲ್ಯಾಂಡ್ ಲಾಕ್ಡ್ ದೇಶ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಯಾವುದ್ರಲ್ಲಿ? ಏಷ್ಯಾ ಖಂಡದಲ್ಲಿ, ಓಕೆನಾ. ಸೊ ಯಾವ ಕಂಟ್ರಿ ಅನ್ನುವಂಥದ್ದು ಲೋಯೆಸ್ಟ್ ಪಾಯಿಂಟಲ್ಲಿ ಇದೆ ಅಂತಂದಾಗ ಏಷ್ಯಾ ಖಂಡದಲ್ಲಿ ನೋಡಿ, ಮಾಲ್ಡೀವ್ಸ್. ಸೊ ಮಾಲ್ಡೀವ್ಸ್ ದೇಶ ಅನ್ನುವಂಥದ್ದು ಲೋಯೆಸ್ಟ್ ಪಾಯಿಂಟಲ್ಲಿ ಇದೆ, ದಯವಿಟ್ಟು ಇದು ನೆನಪಿರಲಿ. ಸೊ ಮಾಲ್ಡೀವ್ಸ್ ದೇಶ ಅನ್ನುವಂಥದ್ದು ಲೋಯೆಸ್ಟ್ ಪಾರ್ಟಲ್ಲಿದೆ, ದಯವಿಟ್ಟು ನೆನಪಿರಿ, ಓಕೆನಾ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಏನು ನೆನಪಿರಬೇಕು ಅಂತಂದಾಗ, ಸುಮತಿ ಮ್ಯಾಮ್ ಹಾಯ್. ಸೊ ಇನ್ನೊಂದು ಪಾಯಿಂಟ್ ನಿಮ್ಗೆ ಇಲ್ಲಿ ಏನು ನೆನಪಿರಬೇಕು ಅಂತಂದರೆ, ಸೊ ನೋಡಿ, ರಷ್ಯಾ ಇದೆಯಲ್ಲ, ಸೊ ರಷ್ಯಾದಲ್ಲಿ ಸೊ ನಮಗೆ ಕುಡಿಯುವ ನೀರು, ಫ್ರೆಶ್ ವಾಟರ್ ಅನ್ನುವಂಥದ್ದು ಬರೀ 3% ಇದೆ ಅಲ್ವಾ. ಸೊ ಫ್ರೆಶ್ ವಾಟರ್ ಅನ್ನುವಂಥದ್ದು ಬರೀ 3% ಅಷ್ಟೇ ಫ್ರೆಶ್ ವಾಟರ್ ಅನ್ನುವಂಥದ್ದು ಸಿಗುತ್ತೆ ನಮಗೆ. ಸೊ ಆ 3%ಅಲ್ಲಿ 1% ಫ್ರೆಶ್ ವಾಟರ್ ಅನ್ನುವಂಥದ್ದು, ಸೊ ಪ್ರಪಂಚದಲ್ಲಿ ನಮಗೆ 3% ಫ್ರೆಶ್ ವಾಟರ್ ಅನ್ನುವಂಥದ್ದು ಸಿಗುತ್ತೆ. ಆ 3% ಫ್ರೆಶ್ ವಾಟರಲ್ಲಿ 1% ಫ್ರೆಶ್ ವಾಟರ್ ಅನ್ನುವಂಥದ್ದು ಸೊ ರಷ್ಯಾದ ಬಳಿನೇ ಇದೆ, ಓಕೆನಾ. ಸೊ 3%ಅಲ್ಲಿ 1% ಫ್ರೆಶ್ ವಾಟರ್ ಅನ್ನುವಂಥದ್ದು ಸೊ ರಷ್ಯಾದ ಬಳಿನೇ ಇದೆ. ಸೊ ನೋಡಿ, ಇದು ಲೇಕ್ ಬೈಕಾಲ್ ಅನ್ನುವಂಥದ್ದು ಎಷ್ಟು ದೊಡ್ಡದಾಗಿದೆ. ಸೊ ಇನ್ನೆಲ್ಲೂ ಕೂಡ ನಿಮ್ಗೆ ಆ ಥರ ಕಾಣಿಸೋದಿಲ್ಲ. ಸೊ ಲೇಕ್ ಬೈಕಾಲ್ ಅನ್ನುವಂಥದ್ದು ಅಷ್ಟು ದೊಡ್ಡದಾಗಿದೆ. ಸೊ ಆ 1% ಅಷ್ಟು ಫ್ರೆಶ್ ವಾಟರ್ ಸೊ ರಷ್ಯಾದ ಜೊತೆನೇ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು, ಅದರಲ್ಲೂ ಲೇಕ್ ಬೈಕಾಲ್, ಓಕೆನಾ. ಸೊ ನೋಡಿ, ಇದರಲ್ಲಿ ನಿಮ್ಗೆ ಇನ್ನೊಂದು ನೆನಪಿರ್ಬೇಕಾಗಿರುವಂಥದ್ದು ಏನು ಅಂತಂದಾಗ, ಸೊ ರಷ್ಯಾದಲ್ಲಿ ಒಂದು ಪ್ಲೇಸ್ ಇದೆ, ಸೊ ಅದು ಬಂದ್ಬಿಟ್ಟು ಕೋಲ್ಡೆಸ್ಟ್ ಪ್ಲೇಸ್. ಸೊ ಜಾಸ್ತಿ ಕೋಲ್ಡ್ ಇರುವಂತಹ ಪ್ಲೇಸ್ ಯಾವುದು ಅಂತಂದಾಗ, ಸೊ ರಷ್ಯಾದಲ್ಲಿದೆ ಆ ಪ್ಲೇಸ್ ಅನ್ನುವಂಥ, ಆ ಪ್ಲೇಸ್ ಬಂದ್ಬಿಟ್ಟು ಕೋಲ್ಡೆಸ್ಟ್ ಪ್ಲೇಸ್. ಸೊ ಯಾರಿಗಾದ್ರೂ ಗೊತ್ತಾ ರಷ್ಯಾದಲ್ಲಿರುವಂತಹ ಕೋಲ್ಡೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು? ಸೊ ನಿನ್ನೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ರಷ್ಯಾದಲ್ಲಿರುವಂತಹ ಕೋಲ್ಡೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ರಷ್ಯಾದಲ್ಲಿರುವಂತಹ ಕೋಲ್ಡೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ರಷ್ಯಾದಲ್ಲಿರುವಂತಹ ಕೋಲ್ಡೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ವರ್ಕೋಯಾನ್ಸ್ಕಿ ಕ್ರಿಬರ್ ಅನ್ನುವಂಥದ್ದು ಅಲ್ವಾ. ಸೊ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ವರ್ಸ್ಕೋಯಾನ್ಸ್ಕಿ ಅನ್ನುವಂಥದ್ದು ರಷ್ಯಾದಲ್ಲಿರುವಂತಹ ಕೋಲ್ಡೆಸ್ಟ್ ಪ್ಲೇಸ್. ಸೊ ಅದೆಲ್ಲಿದೆ ಅಂತಂದ್ರೆ ನೋಡಿ, ಈ ಮ್ಯಾಪಲ್ಲಿ ಕಾಣಿಸುತ್ತೆ. ಸೊ ಈ ಜಾಗದಲ್ಲಿ ಇದೆ. ಸೊ ವರ್ಕೋಯಾನ್ಸಿ ಅನ್ನುವಂತಹ ಜಾಗ ಬಂದ್ಬಿಟ್ಟು ಇದಿದೆ. ಸೊ ಇದು ಬಂದ್ಬಿಟ್ಟು ರಷ್ಯಾದಲ್ಲಿರುವಂತಹ ಕೋಲ್ಡೆಸ್ಟ್ ಪ್ಲೇಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸುಮತಿ ಮ್ಯಾಮ್ ಕರೆಕ್ಟ್ ಇದೆ. ಸೊ ರಷ್ಯಾದಲ್ಲಿರುವಂತಹ ಕೋಲ್ಡೆಸ್ಟ್ ಪ್ಲೇಸ್ ಸೊ ಇದು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ, ಓಕೆನಾ. ಸೊ ಇಲ್ಲಿ ಕೋಲ್ಡ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಮತ್ತೆ ನೋಡಿ, ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ ಅನ್ನುವಂಥದ್ದು ಇದೆ. ಸೊ ಈ ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ ಅನ್ನುವಂಥದ್ದು ಏನು ಅಂತಂದಾಗ, ಸೊ ಇದು ಬಂದ್ಬಿಟ್ಟು ಪ್ರಪಂಚದಲ್ಲಿ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್, ಓಕೆನಾ. ಸೊ ದ ಲಾಂಗೆಸ್ಟ್ ರೈಲ್ವೆ ನೆಟ್ವರ್ಕ್ ಇನ್ ದ ವರ್ಲ್ಡ್. ಸೊ ಪ್ರಪಂಚದಲ್ಲಿ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಯಾವುದು ಅಂತಂದಾಗ, ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು, ಓಕೆನಾ. ಸೊ ಈ ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ ಅನ್ನುವಂಥದ್ದು ಸೊ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತಂದಾಗ, ಸೆಂಟ್ ಪೀಟರ್ಸ್ಬರ್ಗ್ ಇಂದ ಹೋಗುತ್ತೆ. ಸೊ ಈ ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ ಅನ್ನುವಂಥದ್ದು ಸೊ ಸೆಂಟ್ ಪೀಟರ್ಸ್ಬರ್ಗ್ ಇಂದ
ಬಂದ್ಬಿಟ್ಟು ಎಲ್ಲಿವರೆಗೂ ಇರುತ್ತೆ ಅಂತಂದಾಗ ವಾಡಿ ವಸ್ಟಾಕ್ ಅನ್ನುವಂತಹ ಜಾಗದವರೆಗೂ ಇರುತ್ತೆ. ಸೊ ಆ ವಾಡಿ ವಸ್ಟಾಕ್ ಅನ್ನುವಂತಹ ಜಾಗ ಎಲ್ಲಿದೆ? ಸೊ ವಾಡಿ ವಸ್ಟಾಕ್ ಅನ್ನುವಂತಹ ಜಾಗ ನೋಡಿ, ಈ ಮ್ಯಾಪ್ ಅಲ್ಲಿ ತೋರಿಸ್ತೀನಿ, ಇಲ್ಲಿ ಬರುತ್ತೆ. ಓಕೆನಾ? ಸೊ ವಾಡಿ ವಸ್ಟಾಕ್ ಅನ್ನುವಂತಹ ಜಾಗ ಬಂದ್ಬಿಟ್ಟು ಸೊ ಇಲ್ಲಿ ಬರುತ್ತೆ, ದಯವಿಟ್ಟು ನೋಡ್ಕೊಳ್ಳಿ, ಇಲ್ಲಿ ಈ ಕಡೆ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಪ್ರಪಂಚದಲ್ಲಿರುವಂತಹ ಲಾಂಗೆಸ್ಟ್ ರೈಲ್ವೆ ನೆಟ್ವರ್ಕ್. ಸೊ ಪ್ರಪಂಚದಲ್ಲೇ ಇರುವಂತಹ ಲಾಂಗೆಸ್ಟ್ ರೈಲ್ವೆ ನೆಟ್ವರ್ಕ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ನಿಮಗೆ ನೀವೇನಾದರೂ ಓದ್ತಾ ಇದ್ರೆ, ಕರೆಂಟ್ ಅಫೇರ್ಸ್ ಎಲ್ಲ ಓದ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ, ತಾಪಿ ಪೈಪ್ ಲೈನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಏಷ್ಯಾ ಖಂಡದಲ್ಲಿ ಅಲ್ವಾ. ಸೊ ಅದು ನಮಗಂತೂ ತುಂಬ ಇಂಪಾರ್ಟೆಂಟ್. ಈ ತಾಪಿ ಪೈಪ್ ಲೈನ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಈ ತಾಪಿ ಪೈಪ್ ಲೈನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಸೊ ಈ ತಾಪಿ ಪೈಪ್ ಲೈನ್ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತಂದಾಗ, ಸೊ ನೋಡಿ, ಟರ್ಕ್ಮೆನಿಸ್ತಾನ್ಗೆ ಹೋಗುತ್ತೆ. ಸೊ ಇಲ್ಲಿ ಹಸಿರು ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಸೊ ನನ್ನ ಕರ್ಸರ್ ಕಾಣಿಸ್ತಾ ಇದೆಯಾ? ಸೊ ನೋಡಿ, ಇಲ್ಲಿ ಈ ತಾಪಿ ಪೈಪ್ ಲೈನ್ ಅನ್ನೋದು ತುರ್ಕ್ಮೆನಿಸ್ತಾನ್ ಇದೆಯಲ್ಲ, ಸೊ ತುರ್ಕ್ಮೆನಿಸ್ತಾನಿಂದ ಆಫ್ಘಾನಿಸ್ತಾನಕ್ಕೆ ಬರುತ್ತೆ. ಸೊ ಆಫ್ಘಾನಿಸ್ತಾನಕ್ಕೆ ಬಂದು ಸೊ ಆಫ್ಘಾನಿಸ್ತಾನಿಂದ ಪಾಕಿಸ್ತಾನಕ್ಕೆ ಬರುತ್ತೆ ತಾಪಿ ಪೈಪ್ ಲೈನ್ ಅನ್ನುವಂಥದ್ದು. ಸೊ ಪಾಕಿಸ್ತಾನದಿಂದ ಭಾರತಕ್ಕೆ ಬರುತ್ತೆ. ಸೊ ಭಾರತ ನ್ಯೂ ಡೆಲ್ಲಿ, ಸೊ ಇಲ್ಲಿಗೆ ಬರುತ್ತೆ. ಸೊ ನೋಡಿ, ತುರ್ಕ್ಮೆನಿಸ್ತಾನ್ ಇದೆಯಲ್ಲ, ಸೊ ತುರ್ಕ್ಮೆನಿಸ್ತಾನಿಂದ ಆಫ್ಘಾನಿಸ್ತಾನಕ್ಕೆ ಬರುತ್ತೆ. ಸೊ ಆಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬರುತ್ತೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಈ ರೂಟಲ್ಲಿ ತಾಪಿ ಪೈಪ್ ಲೈನ್ ಅನ್ನುವಂಥದ್ದು ಇದೆ. ಸೊ ಆ ತಾಪಿ ಪೈಪ್ ಲೈನ್ ಮೂಲಕ ನಾವು ತುರ್ಕ್ಮೆನಿಸ್ತಾನ್ ಜೊತೆ, ಆಫ್ಘಾನಿಸ್ತಾನ್ ಜೊತೆ, ಪಾಕಿಸ್ತಾನ್ ಜೊತೆ ಮತ್ತೆ ಭಾರತ, ಸೊ ನಾಲ್ಕು ದೇಶಗಳು ರಾಷ್ಟ್ರಗಳು ಏನಿದೆಯಲ್ಲ, ಸೊ ಆ ನಾಲ್ಕು ರಾಷ್ಟ್ರಗಳು ಕನೆಕ್ಟ್ ಆಗಿದೆ. ಯಾವುದ್ರಲ್ಲಿ? ಸೊ ತಾಪಿ ಪೈಪ್ ಲೈನ್ ಅಲ್ಲಿ. ಸೊ ಇಲ್ಲಿ ಗೊತ್ತಿರಬೇಕು ನೋಡಿ, ಈ ರೀಜನ್ ಇಂದ ಬರುತ್ತೆ. ಸೊ ನೋಡಿ, ಲೇಕ್ ಬಲ್ಕಶ್ ಅಂತ ಹೇಳ್ಬಿಟ್ಟು ಅವಾಗ್ಲೇನೆ ತೋರಿಸ್ದೆ ನಾನು. ಸೊ ಅವಾಗ್ಲೇ ತೋರಿಸ್ದೆ, ಇಲ್ಲಿದೆ ನೋಡಿ ಲೇಕ್ ಬಲ್ಕಶ್ ಅಂತ ಹೇಳ್ಬಿಟ್ಟು ಅವಾಗ್ಲೇನೆ ತೋರಿಸ್ದೆ ಅಲ್ವಾ. ಸೊ ಸೊ ನೋಡಿ, ಇಲ್ಲಿ ಈ ಜಾಗದಲ್ಲಿ ತೋರಿಸ್ತೆ, ಅವಾಗ್ಲೇ ತೋರಿಸ್ತೆ. ಇಲ್ಲಿ ಏನ್ ತೋರಿಸ್ತೆ ಅಂತಂದಾಗ ಲೇಕ್ ಬಲ್ಕಶ್ ಅಂತ ಹೇಳ್ಬಿಟ್ಟು ತೋರಿಸ್ತೆ. ಸೊ ಈ ಜಾಗ ಏನಿದೆಯಲ್ಲ, ಸೊ ನಾನು ಕರ್ಸರ್ ತಿರುಗಿಸ್ತಾ ಇದ್ದೀನಲ್ಲ, ಸೊ ಈ ಜಾಗ ಬಂದ್ಬಿಟ್ಟು ಸೆಂಟ್ರಲ್ ಏಷ್ಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಜಾಗದಲ್ಲಿ ಬರುವಂತಹ ದೇಶಗಳು ರಾಷ್ಟ್ರಗಳು ಏನಿದೆಯಲ್ಲ, ಸೊ ಈ ಜಾಗ ರಾಷ್ಟ್ರಗಳನ್ನ ಸೆಂಟ್ರಲ್ ಏಷ್ಯನ್ ರಾಷ್ಟ್ರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಈ ಜಾಗದಲ್ಲಿ ಸೆಂಟ್ರಲ್ ಏಷ್ಯನ್ ರಾಷ್ಟ್ರಗಳಲ್ಲಿ ಏನಿದೆಯಲ್ಲ, ಸೊ ಈ ಜಾಗದಲ್ಲಿ ಇರುವಂತಹ ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತಂದ್ರೆ, ಸೊ ಅದು ಬಂದ್ಬಿಟ್ಟು ಲೇಕ್ ಬಲ್ಕಶ್. ಓಕೆನಾ? ಸೊ ಈ ಜಾಗದಲ್ಲಿ ಇರುವಂತಹ ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತಂದ್ರೆ ಲೇಕ್ ಬಲ್ಕಶ್ ಅನ್ನುವಂಥದ್ದು, ದಯವಿಟ್ಟು ನೆನಪಿರಿ. ಓಕೆನಾ? ಸೊ ಏಷ್ಯಾ ಖಂಡದಲ್ಲಿ ನೋಡೋದಾದ್ರೆ ಲೇಕ್ ಬೈಕಲ್ ಅನ್ನುವಂಥದ್ದು ದೊಡ್ಡದು. ಸೊ ಇಲ್ಲಿದೆ ನೋಡಿ ಲೇಕ್ ಬೈಕಲ್ ಅನ್ನುವಂಥದ್ದು ರಷ್ಯಾದಲ್ಲಿ. ಸೊ ಲೇಕ್ ಬೈಕಲ್ ಅನ್ನುವಂಥದ್ದು ಏಷ್ಯಾದಲ್ಲೇ ನೋಡೋದಾದ್ರೆ ದೊಡ್ಡದು. ಬಟ್ ಸೆಂಟ್ರಲ್ ಏಷ್ಯಾದಲ್ಲಿ ನೋಡೋದಾದ್ರೆ, ಸೆಂಟ್ರಲ್ ಏಷ್ಯಾದಲ್ಲಿ ನೋಡೋದಾದ್ರೆ ಈ ಲೇಕ್ ಬಲ್ಕಶ್ ಅನ್ನುವಂಥದ್ದು ಏನಿದೆಯಲ್ಲ, ಆಫ್ಘಾನಿಸ್ತಾನ್ ಈ ಕಡೆ, ಸೊ ಸಾರಿ ಆಫ್ಘಾನಿಸ್ತಾನ್ ಅಂತ ಇದ್ದೀನಿ. ಸೊ ಈ ದೇಶ ಇದೆಯಲ್ಲ ಕಜಕಿಸ್ತಾನ, ಸೊ ಕಜಕಿಸ್ತಾನ್ ಹತ್ರ ಇದೆಯಲ್ಲ ಲೇಕ್ ಬಲ್ಕಶ್ ಅನ್ನುವಂಥದ್ದು. ಸೊ ಇದು ಬಂದ್ಬಿಟ್ಟು ಸೆಂಟ್ರಲ್ ಏಷ್ಯಾದಲ್ಲಿ ಇರುವಂತಹ ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಅನ್ನುವಂಥದ್ದು, ದಯವಿಟ್ಟು ನೆನಪಿರಿ. ಓಕೆನಾ? ಸೊ ಇನ್ನೇನಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಕಡೆ ನೋಡೋಣ, ಚೈನಾ ಬಗ್ಗೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಬಂದು ಚೀನಾ ಬಗ್ಗೆ ನೋಡೋಣ. ಸೊ ನೋಡಿ, ಚೀನಾ ಬಗ್ಗೆ ನೋಡೋದಾದ್ರೆ ಸೊ ಇಲ್ಲಿದೆಯಲ್ಲ ಇದನ್ನ ಬಂದ್ಬಿಟ್ಟು ಎಲ್ಲೋ ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಳದಿ ನದಿ, ಸೊ ಇದು ಇದೆಯಲ್ಲ, ಸೊ ಇದನ್ನ ಏನಂತ ಕರಿತೀವಿ, ಸೊ ಹಳದಿ ನದಿ ಅನ್ನುವಂಥದ್ದು, ಹಳದಿ ನದಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕಾಣಿಸ್ತಾ ಇದೆಯಾ ಹಳದಿ ನದಿ ಎಲ್ಲಿದೆ ಅಂತ ಹೇಳ್ಬಿಟ್ಟು? ಸೊ ಕಾಣಿಸ್ತಾ ಇದೆಯಾ ಹಳದಿ ನದಿ ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು? ದಯವಿಟ್ಟು ಎಲ್ಲರೂ ನಿಮ್ಮ ಜೊತೆ ಒಂದು ಅಟ್ಲಾಸ್ ಅನ್ನ ಎತ್ಕೊಂಡು ಕೂತ್ಕೊಳ್ಳಿ, ಸೊ ನೆಕ್ಸ್ಟ್ ಕ್ಲಾಸಿಂದ. ಓಕೆನಾ? ಸೊ ಕಾಣಿಸ್ತಾ ಇದೆಯಾ ಹಳದಿ ನದಿ ಎಲ್ಲಿದೆ ಅಂತ ಹೇಳಿ? ಸೊ ಇದು ಹಳದಿ ನದಿ ನೋಡಿ, ಈ ಜಾಗದಲ್ಲಿ ಇದೆ. ಸೊ ಹುಡುಕ್ತಾ ಇರ್ಬೇಕು ನೀವು. ಸೊ ಈ ಜಾಗದಲ್ಲಿ ಹಳದಿ ನದಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ. ಓಕೆನಾ? ಸೊ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ನೋಡಿ, ಉಂಗಿ ನದಿ ಅನ್ನುವಂಥದ್ದು ಇದೆ, ಯುವಾಂಗಿ. ಸೊ ಯುವಾಂಗಿ ನದಿ ಅನ್ನುವಂಥದ್ದು ಎಲ್ಲಿದೆ? ಸೊ ಈ ಜಾಗದಲ್ಲಿ ಯುವಾಂಗಿ ನದಿ ಅನ್ನುವಂಥದ್ದು ಇದೆ. ಆಯ್ತಾ? ಸೊ ಈ ಜಾಗದಲ್ಲಿ ಏನಿದೆಯಲ್ಲ ಯುವಾಂಗಿ ನದಿ ಅನ್ನುವಂಥದ್ದು, ಸೊ ಈ ಜಾಗದಲ್ಲಿ ಇದೆ ನೋಡಿ. ಈ ಜಾಗದಲ್ಲಿ ಇರುವಂತಹ ಯುವಾಂಗಿ ನದಿ ಅನ್ನುವಂಥದ್ದು ಬಂದ್ಬಿಟ್ಟು ಸಾರೋ ಆಫ್ ಚೈನಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನ ಏನಂತ ಕರಿತೀವಿ? ಸಾರೋ ಆಫ್ ಚೈನಾ.
ಸೊ ಸಾರೋ ಆಫ್ ಕಣ್ಣೀರಿನ ಚೈನದ ಕಣ್ಣೀರಿನ ನದಿ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವುದು? ವಾಂಗಿ ನದಿ. ಸೊ ಇದನ್ನ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲಿದೆ ಅಂತಂದಾಗ ನೋಡಿ, ಈ ಜಾಗದಲ್ಲಿದೆ. ಸೊ ಇಲ್ಲಿ ನಾನು ಏನು ರೊಟೇಟ್ ಮಾಡ್ತಿದ್ದೀನಿಲ್ಲ, ಸೊ ಈ ಜಾಗದಲ್ಲಿದೆ. ಇನ್ನು ಹಳದಿ ನದಿ ಅನ್ನುವಂಥದ್ದು ಬಂದ್ಬಿಟ್ಟು ಈ ಜಾಗದಲ್ಲಿದೆ ಅನ್ನುವಂಥದ್ದು ದಯವಿಟ್ಟು ನೆನಪಿರಲಿ. ಸೊ ಇನ್ನು ಸೌತ್ ಚೀನಾ ನದಿ ಅನ್ನುವಂಥದ್ದು ನೋಡಿ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ, ಸೌತ್ ಚೀನಾ ನದಿ ಅನ್ನುವಂಥದ್ದು ಸೊ ಇಲ್ಲಿ ಕೆಳಗಡೆ ಬರುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿರ್ಬೇಕಾಗತ್ತೆ. ಓಕೆನಾ? ಸೊ ಅರ್ಥ ಆಗ್ತಾ ಇದೆಯಾ? ಸೊ ದಯವಿಟ್ಟು ಕಮೆಂಟ್ ಮಾಡಿ, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ, ಜಪಾನ್ ದೇಶ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂತಂದಾಗ, ಸೊ ನೋಡಿ ಈ ಕಡೆ ಬರುತ್ತೆ. ಸೊ ಇದರಲ್ಲಿ ಕಾಣಿಸ್ತಾ ಇಲ್ಲ, ಬೇರೆ ತೋರಿಸ್ತೇನೆ. ಓಕೆ, ಸೊ ಈ ಮ್ಯಾಪಲ್ಲಿ ನೋಡಿ ಕಾಣಿಸುತ್ತೆ. ಸೊ ಜಪಾನ್ ದೇಶ ಅನ್ನುವಂಥದ್ದು ಈ ಪರ್ಪಲ್ ಕಲರಲ್ಲಿ ಇದೆಯಲ್ಲ, ಸೊ ಈ ಪರ್ಪಲ್ ಕಲರಲ್ಲಿ ಜಪಾನ್ ದೇಶ ಅನ್ನುವಂಥದ್ದು ಇದೆ ಈ ಕಡೆ. ಈ ಪರ್ಪಲ್ ಕಲರಲ್ಲಿ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಜಪಾನ್ ದೇಶ. ಸೊ ಈ ಜಪಾನ್ ದೇಶದಲ್ಲಿ ಜಾಸ್ತಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅನ್ನುವಂಥದ್ದು ಆಗುತ್ತೆ. ಸೊ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತಂದರೆ ನಿಮಗೆ ಗೊತ್ತಲ್ಲ, ಸೊ ಜಪಾನ್ ದೇಶದಲ್ಲಿ ಜಾಸ್ತಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಯಾಕೆ ಅಂತಂದಾಗ ಅವರು ಜಾಸ್ತಿ ಕರಾವಳಿಯಲ್ಲಿರ್ತಾರೆ. ಓಕೆ, ಸೊ ಕರಾವಳಿ ಅಲ್ಲಿರೋದ್ರಿಂದ ಸೊ ಜಪಾನ್ ದೇಶದಲ್ಲಿ ಸೊ ನ್ಯಾಚುರಲ್ ಡಿಸಾಸ್ಟರ್ಸ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿರಲಿ. ಸೊ ನೋಡಿ, ನಿನ್ನೆ ನಾನು ಡಿಸ್ಕಸ್ ಮಾಡಿದ್ದೆ ನಿಮಗೆ, ಅದ್ರ ಬಗ್ಗೆ ಎಲ್ಲ ಆಮೇಲೆ ಡಿಸ್ಕಸ್ ಮಾಡ್ತೀನಿ ಒಂದು ನಿಮಿಷ. ಸೊ ಚೀನಾ ಜಪಾನ್ ಡಿಸ್ಪ್ಯೂಟ್ ಯಾವುದು ಅಂತಂದಾಗ ಸೆನೆಕು ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಚೀನಾಗೆ ಮತ್ತು ಜಪಾನ್ಗೆ ಒಂದು ಡಿಸ್ಪ್ಯೂಟ್ ಇದೆ, ಸೆನೆಕು ದ್ವೀಪ ಅನ್ನುವಂಥದ್ದು. ಸೊ ಇಲ್ಲಿ ಕಾಣಿಸುತ್ತೇನೋ ನೋಡೋಣ. ಸೊ ಚೀನಾಗೆ ಮತ್ತು ಜಪಾನ್ಗೆ ಆ ಏರಿಯಾ ಮೇಲೆ ಡಿಸ್ಪ್ಯೂಟ್ ಇದೆ, ಸೆನೆಕು ಐಲ್ಯಾಂಡ್ ಅನ್ನುವಂಥದ್ದು. ಇದರಲ್ಲಿ ಕಾಣಿಸ್ತಾ ಇಲ್ಲ, ಸೊ ಅದು ನೆನಪಿರ್ಬೇಕಾಗತ್ತೆ. ಸೆನೆಕು ಐಲ್ಯಾಂಡ್ ಸೆನೆಕು ದ್ವೀಪ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಅಲ್ಲಿ ಚೀನಾಗೆ ಮತ್ತು ಜಪಾನ್ಗೆ ಡಿಸ್ಪ್ಯೂಟ್ ಅನ್ನುವಂಥದ್ದು ಸೊ ಇದೆ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ. ಓಕೆನಾ? ಸೊ ಇಷ್ಟು ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಓಕೆನಾ? ಸೊ ಇಲ್ಲಿ ಇನ್ನೊಂದು ಏನು ನೆನಪಿಡಬೇಕು ಅಂತಂದಾಗ ನೀವು, ಸೊ ನಾನು ನಿಮಗೆ ತೋರಿಸ್ದೆ ಸೌತ್ ಚೈನಾ ಸೀ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು, ದಕ್ಷಿಣ ಚೀನಾ ನದಿ ಅನ್ನು ಸಮುದ್ರ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ಇಲ್ಲಿದೆಯಲ್ಲ ಈ ಜಾಗದಲ್ಲಿ, ಇದು ಬಂದ್ಬಿಟ್ಟು ಸೌತ್ ಚೈನಾ ಸೀ. ಓಕೆನಾ? ಸೊ ಈ ಸೌತ್ ಚೀನಾ ಸೀ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಸೌತ್ ಚೀನಾ ಸೀ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ಸಮುದ್ರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ಸಮುದ್ರ ಯಾವುದು ಅಂತಂದಾಗ ಸೌತ್ ಚೀನಾ ಸೀ ಅನ್ನುವಂಥದ್ದು. ಸೊ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಸಮುದ್ರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಇದು ಕೂಡ ಚೀನಾ ಮತ್ತು ಜಪಾನ್ ದೇಶಗಳ ನಡುವೆ ಸ್ವಲ್ಪ ಇದ್ರ ಮೇಲೆ ಕೂಡ ಸ್ವಲ್ಪ ವಿವಾದ ಅನ್ನುವಂಥದ್ದಿದೆ. ಸೊ ಆವಾಗಲೇ ಹೇಳಿದ್ನಲ್ಲ, ಸೊ ಆ ದ್ವೀಪ ಅನ್ನುವಂಥದ್ದು ಚೀನಾ ಮತ್ತು ಜಪಾನ್ಗೆ ಸೇರುತ್ತೆ ಅಂತಂದರೆ ಆ ಎರಡರ ಮೇಲೆ ವಿವಾದ ಅನ್ನುವಂಥದ್ದು ಇದೆ ಅಂತ ಹೇಳ್ಬಿಟ್ಟು, ಸೊ ಸೆಣಕು ದ್ವೀಪ ಅನ್ನುವಂಥದ್ದು ಅದು ಇಲ್ಲಿ ಬರುತ್ತೆ. ಸೊ ಮ್ಯಾಪಲ್ಲಿ ಇಲ್ಲ. ಸೊ ನೋಡಿ, ರ್ಯಾಕು ದ್ವೀಪಗಳು ಅನ್ನುವಂಥದ್ದು ಏನಿದೆಯಲ್ಲ ಜಪಾನ್ದು, ಸೊ ಈ ಜಾಗದಲ್ಲಿ ಸೆಣಕು ದ್ವೀಪಗಳು ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಈ ಸೆಣಕು ದ್ವೀಪಗಳ ಬಗ್ಗೆ ಸೊ ಜಪಾನ್ಗೆ ಮತ್ತು ಚೀನಾಗೆ ವಿವಾದಾತ್ಮಕ ಅಂತಂದರೆ ವಿವಾದ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಓಕೆ, ಸೊ ಇಷ್ಟು ಅರ್ಥ ಆಯ್ತಾ? ಸೊ ನೋಡಿ, ಇನ್ನು ಈ ಕಡೆ ಬರೋದಾದರೆ, ಸೊ ನಾನು ಆವಾಗಲೇ ಹೇಳಿದೆ, ಸೊ ರೆಡ್ ಸಿ ಅನ್ನುವಂಥದ್ದು ಈ ಕಡೆಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಸೊ ರೆಡ್ ಸಿ ಅನ್ನುವಂಥದ್ದು. ಸೊ ರೆಡ್ ಸಿ ಅನ್ನುವಂಥದ್ದು ಎಲ್ಲಿದೆ ಅಂತಂದಾಗ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಸೊ ಇದು ಬಂದ್ಬಿಟ್ಟು ರೆಡ್ ಸಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಕೆಂಪು ಸಮುದ್ರ. ಸೊ ಏಷ್ಯಾ ಖಂಡವನ್ನು, ಸೊ ಈ ಕಡೆ ಏನಿದೆಯಲ್ಲ, ಈ ಕಡೆ ಇರುವಂಥದ್ದು ಬಂದ್ಬಿಟ್ಟು ಆಫ್ರಿಕಾ ಖಂಡ. ಓಕೆನಾ? ಸೊ ಈ ಕಡೆ ಇರುವಂಥದ್ದು ಬಂದ್ಬಿಟ್ಟು ಏಷ್ಯಾ ಖಂಡ. ಸೊ ಏಷ್ಯಾ ಖಂಡವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡು ಮಾಡುವಂಥದ್ದು ಯಾವುದು ಅಂತಂದಾಗ, ಸೊ ಇದು ರೆಡ್ ಸಿ, ಕೆಂಪು ಸಮುದ್ರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲೇ ಸುಯೆಸ್ ಕೆನಲ್ ಅನ್ನುವಂಥದ್ದು ಬರುತ್ತೆ, ಇದೇ ಜಾಗದಲ್ಲಿ ಸುಯೆಸ್ ಕೆನಲ್ ಅನ್ನುವಂಥದ್ದು ಬರುತ್ತೆ. ಸೊ ಈ ಜಾಗ ಬಂದ್ಬಿಟ್ಟು ಕೆಂಪು ಸಮುದ್ರ ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಏಷ್ಯಾ ಖಂಡ ಏನಿದೆಯಲ್ಲ, ಸೊ ಇದು ಏಷ್ಯಾ ಖಂಡ. ಸೊ ಈ ಏಷ್ಯಾ ಖಂಡವನ್ನು, ಈ ಏಷ್ಯಾ ಖಂಡ ಇದೆಯಲ್ಲ, ಸೊ ಏಷ್ಯಾ ಖಂಡವನ್ನು ಈ ಆಫ್ರಿಕಾ ಖಂಡದಿಂದ ದೂರ ಮಾಡ್ತಾ ಇದೆ. ಏಷ್ಯಾ ಖಂಡವನ್ನು ಆಫ್ರಿಕಾ ಖಂಡದಿಂದ ದೂರ ಮಾಡ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಏನಾದರೂ ಡೌಟ್ ಇದೆಯಾ ಅದರಲ್ಲಿ? ಏನಾದರೂ ಡೌಟ್ ಇದೆಯಾ ಅದರಲ್ಲಿ? ಸೊ ನಿಮಗೆ ಟೋಕಿಯೋ ಎಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಿಲ್ಲ ಅಲ್ಲ?
ಸೊ ದಯವಿಟ್ಟು ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇದು ಫಿಸಿಕಲ್ ಮ್ಯಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನ. ಸೊ ಅವಾಗಲೇ ತೋರಿಸಿದ್ನಲ್ಲ, ಸೊ ಅದನ್ನ ಬಂದ್ಬಿಟ್ಟು ನಿಮಗೆ ಪೊಲಿಟಿಕಲ್ ಮ್ಯಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಬಂದ್ಬಿಟ್ಟು ಫಿಸಿಕಲ್ ಮ್ಯಾಪ್ ಆಗಿರುತ್ತೆ. ಸೊ ಅವಾಗಲೇ ತೋರಿಸಿದ್ನಲ್ಲ, ಅದು ಬಂದ್ಬಿಟ್ಟು ಪೊಲಿಟಿಕಲ್ ಮ್ಯಾಪ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಫಿಸಿಕಲ್ ಮ್ಯಾಪ್ ಒಂದು, ಪೊಲಿಟಿಕಲ್ ಮ್ಯಾಪ್ ಒಂದು ಅನ್ನುವಂಥದ್ದು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ನೋಡಿ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಈ ಜಾಗದಲ್ಲಿ ಅತಿ ಹೆಚ್ಚು ಶೀತ ಅನ್ನುವಂಥದ್ದು ಅಂತಂದ್ರೆ ರೆಕಾರ್ಡ್ ಆಗಿರುವಂಥದ್ದು, ಕೋಲ್ಡ್ ಜಾಸ್ತಿ ರೆಕಾರ್ಡ್ ಆಗಿರುವಂಥದ್ದು ಬಂದ್ಬಿಟ್ಟು ಈ ಜಾಗ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ವರ್ಕೋಯಾನ್ಸ್ಕಿ ಅನ್ನುವಂಥದ್ದು, ಸೊ ರಷ್ಯಾದಲ್ಲಿ ಬರುತ್ತೆ. ಸೊ ಏಷ್ಯಾ ಖಂಡದಲ್ಲಿ ಇರುವಂತಹ ಅತಿ ದೊಡ್ಡ ಇದು ಯಾವುದು ಅಂತಂದಾಗ, ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತಂದಾಗ, ಸರೋವರ ಯಾವುದು ಅಂತಂದಾಗ, ಸೊ ಲೇಕ್ ಬೈಕಾಲ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದು ಕೂಡ ರಷ್ಯಾದಲ್ಲೇ ಬರುತ್ತೆ. ಓಕೆನಾ. ಸೊ ಪ್ರಪಂಚದಲ್ಲಿ ಅತಿ ದೊಡ್ಡ ಯಾವುದು ರೈಲ್ವೆ ನೆಟ್ವರ್ಕ್ ಅನ್ನುವಂಥದ್ದು ಸೈಬೇರಿಯನ್ ರೈಲ್ವೆ ನೆಟ್ವರ್ಕ್. ಸೊ ಅದು ಬಂದ್ಬಿಟ್ಟು ವ್ಲಾಡಿವೊಸ್ಟಾಕ್ ಅನ್ನುವಂತಹ ಜಾಗದಿಂದ ಶುರುವಾಗುತ್ತೆ. ಸೊ ಅದು ಇನ್ನೊಂದು ಮ್ಯಾಪಲ್ಲಿ ತೋರಿಸ್ತೀನಿ. ಸೊ ಇದನ್ನ ನೋಡೋದಾದ್ರೆ ಸೊ ಏಷ್ಯಾ ಖಂಡದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಶಿಖರ ಯಾವುದು ಅಂತಂತಂದ್ರೆ, ಸೊ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಏಷ್ಯಾ ಖಂಡದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಶಿಖರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ರವಿ ನಾಯಕ್ ಸರ್, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಸೊ ಈ ಮ್ಯಾಪ್ ಅಲ್ಲಿ ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಸೊ ಈ ಮ್ಯಾಪ್ಗಳಲ್ಲಿ ಎಲ್ಲ ಕೂಡ ನಿಮಗೆ ಕಾಣಿಸೋದಿಲ್ಲ. ಸೊ ನೀವು ಅಟ್ಲಾಸ್ ಅನ್ನ ಇಟ್ಕೊಂಡ್ರೆ ನಿಮಗೆ ಮ್ಯಾಪ್ ಅಲ್ಲಿ ಕರೆಕ್ಟ್ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ನೋಡಿ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಯಾವುದು ಅಂತಂದಾಗ, ಸೊ ಏಷ್ಯಾ ಪರ್ವತ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸಾಲುಗಳು, ಪರ್ವತ ಸಾಲುಗಳು ಬಂದ್ಬಿಟ್ಟು ಮೌಂಟ್ ಎವರೆಸ್ಟ್. ಸೊ ಅದು ಬಂದ್ಬಿಟ್ಟು ಇಲ್ಲಿದೆ 8848 ಮೀಟರ್ಗಳು. ಓಕೆನಾ. ಸೊ ಇನ್ನು ಈ ಕಡೆ ನೋಡೋದಾದ್ರೆ ಬಲ್ಕಶ್ ಅಂತ ಹೇಳ್ಬಿಟ್ಟಿದೆಯಲ್ಲ, ಸೊ ಈ ಲೇಕ್ ಬಲ್ಕಶ್ ಅನ್ನುವಂತಹ ಸರೋವರ ಬಂದ್ಬಿಟ್ಟು ಈ ಭಾಗ ಏನಿದೆಯಲ್ಲ, ಇದನ್ನ ಸೆಂಟ್ರಲ್ ಏಷ್ಯನ್ ಕಂಟ್ರಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಧ್ಯ ಏಷ್ಯಾದ ದೇಶಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ಮಧ್ಯ ಏಷ್ಯಾದ ದೇಶಗಳಲ್ಲಿ ಅತಿ ದೊಡ್ಡ ಕುಡಿಯುವ ಸರೋವರ, ಸಿಹಿ ನೀರಿನ ಸರೋವರ ಯಾವುದು ಅಂತಂದಾಗ ಲೇಕ್ ಬಲ್ಕಶ್ ಅನ್ನುವಂಥದ್ದು ನಿಮ್ಗೆ ನೆನ್ಪಿರ್ಬೇಕಾಗತ್ತೆ. ಓಕೆನಾ. ಸೊ ಇನ್ ಈ ಕಡೆ ನೋಡೋದಾದ್ರೆ ಏಷ್ಯಾ ಖಂಡದ ದೊಡ್ಡ ಸಮುದ್ರ ಯಾವುದು ಅಂತಂದಾಗ, ಸೊ ಈ ಕಡೆ ನೋಡೋದಾದ್ರೆ ಕ್ಯಾಸ್ಪಿಯನ್ ಸಮುದ್ರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಕ್ಯಾಸ್ಪಿಯನ್ ಸಮುದ್ರ ಅನ್ನುವಂಥದ್ದು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಸೊ ಕ್ಯಾಸ್ಪಿಯನ್ ಸಮುದ್ರ ಅನ್ನುವಂಥದ್ದು ಏಷ್ಯಾ ಖಂಡದಲ್ಲಿರುವಂತಹ ದೊಡ್ಡದಾದಂತಹ ಸಮುದ್ರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ಏಷ್ಯಾ ಖಂಡದಲ್ಲಿರುವಂತಹ ಚಿಕ್ಕದಾದಂತಹ ಅಂತಂದ್ರೆ ಲಾಸ್ಟ್ ಪಾಯಿಂಟ್ ಯಾವುದು ಅಂತಂದಾಗ, ಸೊ ನೋಡಿ ಇಲ್ಲಿ ಬರುತ್ತೆ ಡೆಡ್ ಸಿ ಅಂತ ಹೇಳ್ಬಿಟ್ಟು. ಸೊ ಸುಮತಿ ಮ್ಯಾಮ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಸೊ ಮ್ಯಾಪ್ ಅಲ್ಲಿ ನಿಮ್ಗೆ ಕಾಣಿಸೋದಿಲ್ಲ. ಸೊ ಒಂದು ಸ್ಕ್ರೀನ್ ಅಲ್ಲಿ ಫುಲ್ ನಾನು ಏಷ್ಯಾ ಮ್ಯಾಪ್ ಅನ್ನ ತೋರಿಸ್ಬೇಕು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಸೊ ಕ್ಲಾರಿಟಿ ಇರೋದಿಲ್ಲ ಪಿಕ್ಚರ್ಸ್ ಇಂಟರ್ನೆಟ್ ಅಲ್ಲಿ. ಸೊ ನೀವು ಅಟ್ಲಾಸ್ ಅನ್ನ ಇಟ್ಕೋಬೇಕು. ಈ ಜಾಗವನ್ನ ನಾನು ಇಲ್ಲಿ ತೋರಿಸ್ತೀನಲ್ಲ ನೋಡಿ, ಈ ಜಾಗದಲ್ಲಿ ಕ್ಯಾಸ್ಪಿಯನ್ಸಿ ಅನ್ನುವಂಥದ್ದು ಬರುತ್ತೆ ಅಂತಂದಾಗ, ಸೊ ಆ ಜಾಗದಲ್ಲಿ ನೀವು ಹುಡುಕ್ಬೇಕಾಗತ್ತೆ. ಸೊ ಕ್ಯಾಸ್ಪಿಯನ್ಸಿ ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು, ಸೊ ಆ ತರ ಹುಡುಕಿದ್ರೆ ಮಾತ್ರ ನಿಮ್ಗೆ ಪ್ಲೇಸಸ್ಗಳು ಎಕ್ಸಾಕ್ಟ್ ಆಗಿ ಗೊತ್ತಾಗತ್ತೆ. ಓಕೆನಾ. ಸೊ ನೋಡಿ ಹೆಸರುಗಳು ನಿಮ್ಗೆ ಅಟ್ಲಾಸ್ ಅಲ್ಲಿ ನೋಡಕ್ ಹೋದ್ರೇನೆ ಸೊ ನಿಮ್ಗೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಹೆಸರುಗಳು. ಸೊ ಒಂದೇ ಸ್ಲೈಡ್ ಅಲ್ಲಿ ಫುಲ್ ದೊಡ್ಡದಾಗಿ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ. ಸೊ ನೋಡಿ ಏಷ್ಯಾದಲ್ಲಿರುವಂತಹ ದೊಡ್ಡದಾದಂತಹ ಸಮುದ್ರ ಯಾವುದು ಅಂತಂದಾಗ, ಸೊ ಕ್ಯಾಸ್ಪಿಯನ್ ಸಮುದ್ರ. ಈ ಕ್ಯಾಸ್ಪಿಯನ್ ಸಮುದ್ರ ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಡೌಟ್ ಇದ್ರೆ ನಾನು ಬರೆದು ತೋರಿಸ್ತೀನಿ, ದಯವಿಟ್ಟು ಹೋಲ್ಡ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಿಂದ ದಯವಿಟ್ಟು ನಿಮ್ಮ ಹತ್ರ ಇರುವಂತಹ ಅಟ್ಲಾಸ್ಗಳನ್ನ ಎತ್ಕೊಂಡು ಬನ್ನಿ, ನನ್ನ ಪ್ಲೇಸಸ್ಗಳ ಹೇಳ್ತೀನಿ, ನೋ ಸೋ ದಟ್ ನೀವು ಆ ಅಟ್ಲಾಸ್ ಅಲ್ಲಿ ಹುಡುಕ್ಬೋದು. ಸೊ ನೋಡಿ ಈ ಕಡೆ ನೋಡೋದಾದ್ರೆ ಡೆಡ್ ಸಿ ಅನ್ನುವಂಥದ್ದು ಈ ಲಾಸ್ಟ್ ಅಲ್ಲಿ ಇದೆ. ಸೊ ಈ ಸಿರಿಯಾ ಇದೆಯಲ್ಲ, ಸಿರಿಯಾ ಜಾರ್ಡನ್. ಸೊ ಈ ಸಿರಿಯಾ ಜಾರ್ಡನ್ ಹತ್ರ ಡೆಡ್ ಸಿ ಅನ್ನುವಂಥದ್ದು ಇದೆ. ಓಕೆ. ಸೊ ಡೆಡ್ ಸಮುದ್ರ ಅನ್ನುವಂಥದ್ದು ಇದೆ. ಸೊ ಇದು ನಿಮ್ಗೆ ನೆನ್ಪಿರ್ಬೇಕಾಗತ್ತೆ. ಅದು ಬಂದ್ಬಿಟ್ಟು ಏಷ್ಯಾ ಖಂಡದಲ್ಲಿ ಇರುವಂತಹ ಅತ್ಯಂತ ಸೊ ಲೋಯೆಸ್ಟ್ ಪಾಯಿಂಟ್ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಡಿ. ಓಕೆ. ಸೊ ನೋಡಿ ನೆಕ್ಸ್ಟ್ ಮ್ಯಾಪ್ ನೋಡಿಸ್ತೀನಿ, ಇದರಲ್ಲಿ ಒಂಚೂರು ಐಡಿಯಾ ಬರ್ಬೋದು ನಿಮ್ಗೆ. ಸೊ ಈ ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಜಪಾನ್ ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಈ ಬ್ರೌನ್ ಈ ಪರ್ಪಲ್ ಕಲರಲ್ಲಿ ಏನಿದೆಯಲ್ಲ, ಸೊ ಈ ಜಾಗದಲ್ಲಿ ಜಪಾನ್ ಅನ್ನುವಂಥದ್ದು ಬರುತ್ತೆ. ಸೊ ಜಪಾನ್ ಅನ್ನುವಂಥದ್ದು ಜಾಸ್ತಿ ಡಿಸಾಸ್ಟರ್ಸ್ ಅನ್ನುವಂಥದ್ದು ಜಪಾನಲ್ಲಿ ಆಗುತ್ತೆ. ಸೊ ಪ್ರಕೃತಿಯಾಗಿ ಯಾವುದಾದ್ರೂ ವಿಕೋಪಗಳು ಅನ್ನುವಂಥದ್ದು ಜಾಸ್ತಿ ಆದರೆ ಸೊ ಅದು ಜಪಾನ್ ದೇಶದಲ್ಲಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಎಲ್ಲಿದೆ ಜಪಾನ್ ಅಂತಂದರೆ, ಸೊ ನೋಡಿ ಇಲ್ಲಿ ಕೊನೆಯಲ್ಲಿ ಪರ್ಪಲ್ ಕಲರಲ್ಲಿ ಇದೆಯಲ್ಲ, ಅದು ಬಂದ್ಬಿಟ್ಟು ಜಪಾನ್ ದೇಶ. ಓಕೆನಾ. ಸೊ ನಾನು ಅವಾಗಲೇ ಹೇಳ್ದಂಗೆ, ಸೊ ವ್ಲಾಡಿವೊಸ್ಟಾಕ್ ಅನ್ನುವಂತಹ ಜಾಗ ನೋಡಿ ಇಲ್ಲಿದೆ. ಸೊ ವ್ಲಾಡಿವೊಸ್ಟಾಕ್ ಅನ್ನುವಂತಹ ಜಾಗ ಇಲ್ಲಿದೆ ನೋಡಿ. ಸೊ ಈ ವ್ಲಾಡಿವೊಸ್ಟಾಕ್ ಅನ್ನುವಂತಹ ಜಾಗ ಬಂದ್ಬಿಟ್ಟು ಸೈಬೇರಿಯನ್ ರೈಲ್ವೆ ಅನ್ನುವಂಥದ್ದು ಹೋಗಿರುತ್ತೆ.
ಸೊ ಈ ವ್ಲಾಡಿ ವಸ್ಟಾಕ್ ಅನ್ನುವಂಥದ್ದು ಇದೆಯಲ್ಲ, ಸೊ ಇಲ್ಲಿ ಕರ್ಸರ್ ರೌಂಡ್ ಆಗ್ತಾ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಸೈಬೇರಿಯನ್ ರೈಲ್ವೆಗಳು ಅನ್ನುವಂಥದ್ದು ಇಲ್ಲಿಂದ ಹೋಗುತ್ತೆ. ಸೊ ಅದು ಬಂದ್ಬಿಟ್ಟು ಪ್ರಪಂಚದಲ್ಲಿರುವಂತಹ ಅತಿ ದೊಡ್ಡ ರೈಲ್ವೆ. ಓಕೆನಾ, ಸೊ ಪ್ರಪಂಚದಲ್ಲಿರುವಂತಹ ಅತಿ ದೊಡ್ಡ ರೈಲ್ವೆ ಯಾವುದು ಅಂತಂದ್ರೆ ಸೈಬೇರಿಯನ್ ಲಾಂಗೆಸ್ಟ್ ರೈಲ್ವೆ ಬಂದ್ಬಿಟ್ಟು ಸೈಬೇರಿಯನ್ ರೈಲ್ವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅತಿ ಉದ್ದವಾದ ರೈಲ್ವೆ ನೆಟ್ವರ್ಕ್, ಸಾರಿ ಕ್ಷಮಿಸಿ. ಸೊ ಇನ್ನು ಈ ಕಡೆಗೆ ಬರೋದಾದ್ರೆ ನೋಡಿ, ಸೊ ಈ ಕಡೆಗೆ ಬರೋದಾದ್ರೆ ಸೊ ಮಂಗೋಲಿಯಾ ಅನ್ನುವಂಥದ್ದು ಇಲ್ಲಿ ಸಿಗತ್ತೆ. ಓಕೆನಾ, ಸೊ ಮಂಗೋಲಿಯಾ ಅನ್ನುವಂಥದ್ದು ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ನನಗೆ ಹೇಳಿದೆ, ಸೊ ಏಷ್ಯಾ ಖಂಡದಲ್ಲಿ 12 ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳಿದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಮಂಗೋಲಿಯಾ ಅನ್ನುವಂಥದ್ದು ಒಂದು. ಆಯ್ತಾ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳಿದ್ದೆ ಅಂತಂದಾಗ, ಸೊ ಪ್ರಪಂಚದಲ್ಲಿರುವಂತಹ 3% ಕುಡಿಯೋ ನೀರಲ್ಲಿ ಸೊ 1% ಕುಡಿಯೋ ನೀರು ಬಂದ್ಬಿಟ್ಟು ನಮಗೆ ರಷ್ಯಾ ಹತ್ರನೇ ಇದೆ. ಓಕೆನಾ, ಸೊ ಪ್ರಪಂಚದಲ್ಲಿರುವಂತಹ ಕುಡಿಯೋ ನೀರುಗಳಲ್ಲಿ ಬಂದ್ಬಿಟ್ಟು ಸೊ 1% ಬೀರು ಸರ್ ದಯವಿಟ್ಟು ಕಮೆಂಟ್ ಮಾಡಿ ಯಾವ ದೇಶ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಸೊ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಸೊ ಪ್ರಪಂಚದಲ್ಲಿರುವಂತಹ 3% ಕುಡಿಯೋ ನೀರಲ್ಲಿ ಸೊ 1% ರಷ್ಯಾ ಬಳಿ ಇರುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ಅದು ಎಲ್ಲಿ ಅಂತಂದಾಗ ಲೇಕ್ ಬೈಕಾಲ್ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ಲೇಕ್ ಬೈಕಾಲ್ ಅನ್ನುವಂಥದ್ದು ಇಲ್ಲಿದೆ. ಸೊ ಇದು ಬಂದ್ಬಿಟ್ಟು ರಷ್ಯಾ ದೇಶದ ಹತ್ರ ಇದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾವ ದೇಶ ಅಂತ ಕೇಳ್ತಿದ್ದೀರಾ, ಯಾವ ಕ್ವಶನ್ ಏನು ನಿಮ್ದು. ಸೊ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತಹ ದೇಶ ಬಂದ್ಬಿಟ್ಟು ರಷ್ಯಾ ದೇಶ, ಮೇಲೆ ಪಿಂಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಓಕೆ, ಸೊ ಏಷ್ಯಾ ದೇಶದಲ್ಲಿ ಅತ್ಯಂತ ಚಿಕ್ಕದಾದಂತಹ ದೇಶ ಬಂದ್ಬಿಟ್ಟು ಮಾಲ್ಡೀವ್ಸ್ ದೇಶ. ಸೊ ಇದು ನಿಮ್ಗೆ ನೆನಪಿರ್ಬೇಕು. ಓಕೆ, ಸೊ ಇವಾಗ ಇದ್ರ ಬಗ್ಗೆ ಎಲ್ಲ ನೋಡಿದ್ರಲ್ಲ. ಸೊ ತಾಪಿ ಪೈಪ್ ಲೈನ್ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತಂದಾಗ ನೋಡಿ, ಇಲ್ಲಿ ತುರ್ಕ್ಮೇನಿಸ್ತಾನ್ ಇದೆಯಲ್ಲ, ಸೊ ಇಲ್ಲಿ ನಾನು ಕರ್ಸರ್ ರೊಟೇಟ್ ಮಾಡ್ತಾ ಇದ್ದೀನಲ್ಲ, ಸೊ ಇಲ್ಲಿ ಇರುವಂತಹ ತುರ್ಕ್ಮೇನಿಸ್ತಾನಿಂದ ಸೊ ಅಲ್ಲಿಂದ ಆಫ್ಘಾನಿಸ್ತಾನಕ್ಕೆ ಬರುತ್ತೆ. ಸೊ ಆಫ್ಘಾನಿಸ್ತಾನಕ್ಕೆ ಬಂದು ಅಲ್ಲಿಂದ ಪಾಕಿಸ್ತಾನಕ್ಕೆ ಬರುತ್ತೆ. ಸೊ ಈ ಜಾಗದಲ್ಲಿ ತಾಪಿ ಅನ್ನುವಂಥದ್ದು ಹೋಗುತ್ತೆ. ಸೊ ತುರ್ಕ್ಮೇನಿಸ್ತಾನ, ಓಕೆ, ಅಲ್ಲಿಂದ ಮತ್ತೆ ಆಫ್ಘಾನಿಸ್ತಾನಕ್ಕೆ ಬರುತ್ತೆ. ಓಕೆ, ಆಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬರುತ್ತೆ. ಸೊ ಪಾಕಿಸ್ತಾನದಿಂದ ಭಾರತಕ್ಕೆ ಬರುತ್ತೆ. ಯಾವುದು? ತಾಪಿ ಲೈನ್ ಅನ್ನುವಂಥದ್ದು, ತಾಪಿ ಪೈಪ್ ಲೈನ್ ಅನ್ನುವಂಥದ್ದು, ದಯವಿಟ್ಟು ಇದು ನಿಮಗೆ ನೆನಪಿರ್ಬೇಕಾಗತ್ತೆ. ಓಕೆ, ಸೊ ನೋಡಿ, ಇನ್ನು ಕೆಂಪು ಸಮುದ್ರ ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಏಷ್ಯಾ ಖಂಡವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಾಡು ಮಾಡುವಂತಹ ಸಮುದ್ರ. ಓಕೆನಾ, ಸೊ ಇಲ್ಲೇ ಸುಯೆಸ್ ಕೆನಲ್ ಅನ್ನುವಂಥದ್ದು ಕೂಡ ಬರುತ್ತೆ. ಓಕೆ, ಸೊ ನಮ್ಮ ಭಾರತ ನೋಡೋದಾದ್ರೆ ಈ ಕಡೆ ಅರೇಬಿಯನ್ ಸಮುದ್ರ ಬರುತ್ತೆ. ಸೊ ಈ ಕಡೆ ಬಂದ್ಬಿಟ್ಟು ನಮಗೆ ಬೇ ಆಫ್ ಬೆಂಗಾಲ್ ಅನ್ನುವಂಥದ್ದು ಬರುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ನಾನು ಅವಾಗಲೇ ಹೇಳಿದೆ 12 ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳಿದೆ ಅಂತ ಹೇಳ್ಬಿಟ್ಟು. ಸೊ ಲ್ಯಾಂಡ್ ಲಾಕ್ಡ್ ದೇಶಗಳು ಅಂತಂದ್ರೆ ಏನು ಅಂತಂದಾಗ, ಸೊ ಎಲ್ಲ ಕಡೆ ಬೇರೆ ದೇಶಗಳು ಕವರ್ ಆಗಿರುತ್ತೆ. ಸೊ ಆ ದೇಶಗಳನ್ನು ನಾವೇನಂತ ಕರಿತೀವಿ, ಲ್ಯಾಂಡ್ ಲಾಕ್ಡ್ ದೇಶಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಸೊ ಅದರಲ್ಲಿ ಫಸ್ಟ್ ದೇಶ ಬಂದ್ಬಿಟ್ಟು ಮಂಗೋಲಿಯಾ. ಸೊ ಇಲ್ಲಿದೆ ನೋಡಿ, ಸೊ ಮಂಗೋಲಿಯಾ ಒಂದು ದೇಶ. ಸೊ ಭೂತಾನು ನೇಪಾಳು ಒಂದು ದೇಶ ಆಗುತ್ತೆ. ಓಕೆನಾ, ಸೊ ಇನ್ನು ಈ ಕಡೆ ಕೆಳಗಡೆ ನೋಡೋದಾದ್ರೆ ಲಾಹೋಸ್ ಕೂಡ ಲ್ಯಾಂಡ್ ಲಾಕ್ಡ್ ದೇಶನೇ. ಸೊ 4 ದೇಶ ಆಯ್ತಾ. ಸೊ ಇಲ್ಲಿ ನಿಮ್ಗೆ ನೆನ್ಪಿರ್ಬೇಕಾಗಿರುವಂಥದ್ದು ಏನು ಅಂತಂದಾಗ, ಈ ಸೌತ್ ಈಸ್ಟ್ ಇದೆಯಲ್ಲ, ಈ ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದೇ ಒಂದು ಲ್ಯಾಂಡ್ ಲಾಕ್ಡ್ ದೇಶ ಅನ್ನುವಂಥದ್ದು ಇದೆ. ಸೊ ಅದು ಯಾವುದು ಅಂತಂದ್ರೆ ಲಾಹೋಸ್. ಸೊ ಲಾಹೋಸ್ ಅನ್ನುವಂಥದ್ದು ಬಂದ್ಬಿಟ್ಟು ಸೌತ್ ಈಸ್ಟ್ ಏಷ್ಯಾದಲ್ಲಿರುವಂತಹ ಒಂದೇ ಒಂದು ಲ್ಯಾಂಡ್ ಲಾಕ್ಡ್ ದೇಶ ಯಾವುದು ಅಂತಂದ್ರೆ, ಸೊ ಲಾಹೋಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿದೆ ನೋಡಿ, ಸೊ ಥೈಲ್ಯಾಂಡ್, ವಿಯೆಟ್ನಾಮ್ ಇದೆಲ್ಲ ಇದೆಯಲ್ಲ, ಸೊ ಇಲ್ಲಿ ಬರ್ತಾ ಇದೆಯಲ್ಲ ಲಾಹೋಸ್. ಸೊ ಇದು ಲಾಹೋಸ್ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಈ ನೇಪಾಳು ಭೂತಾನ್ ಅನ್ನುವಂಥದ್ದು ಏನಿದೆಯಲ್ಲ ನಮ್ಮ ಭಾರತ ಹತ್ರ, ಸೊ ಈ ನೇಪಾಳು ಭೂತಾನ್ ಅನ್ನುವಂಥದ್ದು ಕೂಡ ಲ್ಯಾಂಡ್ ಲಾಕ್ಡ್ ದೇಶನೇ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈ ಕಡೆ ಕರ್ಸರ್ ರೊಟೇಟ್ ಆಗ್ತಾ ಇದೆಯಲ್ಲ, ಸೊ ಈ ನೇಪಾಳು ಭೂತಾನ್ ಅನ್ನುವಂಥದ್ದು ಕೂಡ ಸೊ ಲ್ಯಾಂಡ್ ಲಾಕ್ಡ್ ದೇಶ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಡಬಲ್ ಲ್ಯಾಂಡ್ ಲಾಕ್ಡ್, ಸಿಂಗಲ್ ಲ್ಯಾಂಡ್ ಲಾಕ್ಡ್ ಅಂತ ಏನೂ ಇರೋದಿಲ್ಲ ಸುಮತಿ ಮ್ಯಾಮ್. ಸೊ ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಎಲ್ಲ ಕಡೆ ಕವರ್ ಆಗಿರುತ್ತೆ. ಸೊ ಎಲ್ಲ ಕಡೆ ಎಲ್ಲ ದೇಶಗಳು ಕವರ್ ಆಗಿದ್ರೆ ಅದು ಲ್ಯಾಂಡ್ ಲಾಕ್ಡ್. ಓಕೆನಾ, ಸೊ ಇನ್ನು ಅದ್ರ ಜೊತೆ ನೋಡೋದಾದ್ರೆ ನೋಡಿ, ಈ ಕಡೆ ಸ್ಥಾನಗಳು, 6 ಸ್ಥಾನಗಳು ಏನ್ ಬರುತ್ತಾ, ಆಫ್ಘಾನಿಸ್ತಾನ್ ಆಗ್ಬೋದು, ಸೊ ಈ ತಜಕಿಸ್ತಾನ್ ಆಗ್ಬೋದು, ಕಿರ್ಗಿಸ್ತಾನ್ ಆಗ್ಬೋದು, ತುರ್ಕ್ಮೇನಿಸ್ತಾನ್ ಆಗ್ಬೋದು, ಉಜ್ಬೇಕಿಸ್ತಾನ್ ಆಗ್ಬೋದು, ಮತ್ತೆ ಕಜಕಿಸ್ತಾನ್. ಈ 6 ಸ್ಥಾನಗಳು ಏನೇನಿದೆಯಲ್ಲ, ಸೊ ಈ ಸೆಂಟ್ರಲ್ ಏಷ್ಯಾದಲ್ಲಿ ಈ 6 ಸ್ಥಾನಗಳು ಕೂಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ, ಸೊ 6 ಸ್ಥಾನಗಳು ಬಂದ್ಬಿಟ್ಟು ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ, ಲ್ಯಾಂಡ್ ಲಾಕ್ಡ್. ಸೊ ಅದ್ರ ಜೊತೆ ಇನ್ಯಾವುದು ಅಂತಂದಾಗ, ಅಜರ್ಬೈಜಾನು ಮತ್ತೆ ಅರ್ಮೇನಿಯಾ. ಸೊ ಅಜರ್ಬೈಜಾನು ಮತ್ತೆ ಸೊ ಅರ್ಮೇನಿಯಾ ಅನ್ನುವಂಥದ್ದು ಕೂಡ ಲ್ಯಾಂಡ್ ಲಾಕ್ಡ್ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲ.
ಓಕೆನಾ. ಸೊ ಪ್ಲೇಸಸ್ ಇವಾಗ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟು ದೊಡ್ಡದಾಗಿ ಏನಿದೆಯಲ್ಲ ಇದೆಲ್ಲ ಕೂಡ ಏಷ್ಯಾ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಷ್ಟು ಕೂಡ ಏಷ್ಯಾ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ ಚೀನಾ ಇಲ್ಲಿದೆ. ಸೊ ಚೀನಾ ದೇಶ ಬಂದ್ಬಿಟ್ಟು ಯೆಲ್ಲೋ ಕಲರ್ ಇದೆಯಲ್ಲ, ಸೊ ಇದೆಲ್ಲ ಬಂದ್ಬಿಟ್ಟು ಚೀನಾ ದೇಶ ಇದೆಲ್ಲ. ಓಕೆ, ಈ ಮಂಗೋಲಿಯಾ ಅನ್ನುವಂಥದ್ದು ಇಲ್ಲಿ ಮೇಲೆ ಏನಿದೆಯಲ್ಲ ಇದು ಮಂಗೋಲಿಯಾ. ಈ ಗುಲಾಬಿ ಬಣ್ಣದಲ್ಲಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ರಷ್ಯಾ. ಸೊ ಈ ಕಡೆ ಇದೆಯಲ್ಲ ಇದು ಬಂದ್ಬಿಟ್ಟು ಕಜಕಿಸ್ತಾನ್. ಸೊ ಲ್ಯಾಂಡ್ ಲಾಕ್ಡ್ ದೇಶಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ದೇಶ ಯಾವುದು ಅಂತಂದ್ರೆ ಕಜಕಿಸ್ತಾನ್. ಸೊ ಕಜಕಿಸ್ತಾನ್ ಅನ್ನುವಂಥದ್ದು ಬಂದ್ಬಿಟ್ಟು ಅತ್ಯಂತ ದೊಡ್ಡದಾದಂತಹ ಲ್ಯಾಂಡ್ ಲಾಕ್ಡ್ ದೇಶ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಯಾವುದು? ಕಜಕಿಸ್ತಾನ್ ಅನ್ನುವಂಥದ್ದು ಅತ್ಯಂತ ದೊಡ್ಡದಾದಂತಹ ಲ್ಯಾಂಡ್ ಲಾಕ್ಡ್ ದೇಶ ಅನ್ನುವಂಥದ್ದು. ಸೊ ದಯವಿಟ್ಟು ನೆನಪಿಡಿ. ಓಕೆನಾ. ಸೊ ಇಲ್ಲಿ ಮೌಂಟ್ ಎವರೆಸ್ಟ್ ಎಲ್ಲಾನು ನೋಡಿದ್ವಿ ನಾವು. ಓಕೆನಾ. ಸೌತ್ ಚೈನಾ ಸಿ, ಈಸ್ಟ್ ಚೈನಾ ಸಿ ಇಲ್ಲಿ ಬರುತ್ತೆ, ಮತ್ತೆ ಹಳದಿ ಸಿ ಇಲ್ಲಿ ಬರುತ್ತೆ, ಎಲ್ಲೋ ಸಿ ಅನ್ನುವಂಥದ್ದು ಇಲ್ಲಿ ಬರುತ್ತೆ, ಮತ್ತೆ ಸೌತ್ ಚೈನಾ ಸಿ ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಸೊ ಇವೆಲ್ಲ ಕೂಡ ಆಲ್ರೆಡಿ ನೋಡಿದ್ವಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ. ಸೊ ಮಾಲ್ಡೀವ್ಸ್ ನೋಡಿ ಇಲ್ಲಿ ಬರುತ್ತೆ. ಸೊ ಏಷ್ಯಾ ಖಂಡದಲ್ಲಿ ಅತ್ಯಂತ ಚಿಕ್ಕದಾದಂತಹ ದೇಶ ಯಾವುದು ಅಂತಂದ್ರೆ ಮಾಲ್ಡೀವ್ಸ್. ಓಕೆ, ಏಷ್ಯಾ ಖಂಡದಲ್ಲಿ ಅತ್ಯಂತ ಚಿಕ್ಕದಾದಂತಹ ದೇಶ. ಸೊ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ದೇಶ ಕೂಡ ಮಾಲ್ಡೀವ್ಸ್. ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಬಂದ್ಬಿಟ್ಟು ಸೊ ನಮಗೆ ಇದಾಗಿರುತ್ತೆ ಚೀನಾ. ಸೊ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಚೀನಾ. ಸೊ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಮಾಲ್ಡೀವ್ಸ್. ಸೊ ಏಷ್ಯಾ ಖಂಡದಲ್ಲಿ ಜಾಸ್ತಿ ದೊಡ್ಡದಾಗಿರುವಂತಹ ದೇಶ ಬಂದ್ಬಿಟ್ಟು ರಷ್ಯಾ. ಸೊ ಚಿಕ್ಕದಾಗಿರುವಂತಹ ದೇಶ ಬಂದ್ಬಿಟ್ಟು ಮಾಲ್ಡೀವ್ಸ್. ಓಕೆನಾ. ಸೊ ಇಷ್ಟು ನಿಮಗೆ ನೆನಪಿರಬೇಕಾಗುತ್ತೆ. ಈ ಸೌತ್ ಚೈನಾ ಸಿ ಇಲ್ಲಿ ಬರುತ್ತೆ ನೋಡಿ, ಕೆಳಗಡೆ ಬರುತ್ತಲ್ಲ. ಸೊ ಇದನ್ನ ಏನಂತ ಕರಿತೀವಿ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಸಮುದ್ರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂತಹ ಸಮುದ್ರ ಯಾವುದು ಅಂತಂದಾಗ ಸೊ ಸೌತ್ ಚೈನಾ ಸಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ಯೆಲ್ಲೋ ಸಿ ಅನ್ನುವಂಥದ್ದು ಏನಿದೆಯಲ್ಲ ನೋಡಿ, ಇಲ್ಲಿ ಯೆಲ್ಲೋ ಸಿ ಅನ್ನುವಂಥದ್ದು ಇದೆ. ಸೊ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಇನ್ನೊಂದ್ಸತಿ ಜೂಮ್ ಮಾಡ್ತೀನಿ. ಸೊ ಇದು ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ಸಮುದ್ರ. ಸೊ ಇಲ್ಲಿ ಯುವಾಂಗಿ ನದಿ ಏನಿದೆಯಲ್ಲ, ಈ ಯುವಾಂಗಿ ನದಿ ಅನ್ನುವಂಥದ್ದು ಈ ಯೆಲ್ಲೋ ಸಿಗೆ ಸೇರುತ್ತೆ. ಓಕೆನಾ. ಸೊ ಈ ಹಳದಿ ಸಮುದ್ರ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಹಳದಿ ನದಿಗೆ ಈ ಯೆಲ್ಲೋ ಸಿ ಈ ಯುವಾಂಗೋ ನದಿ ಅನ್ನುವಂಥದ್ದು ಸೇರುತ್ತೆ. ಸೊ ಈ ಯುವಾಂಗೋ ನದಿಯನ್ನು ಏನಂತ ಕರೀತಾರೆ, ಸೊ ಚೀನಾದ ಕಣ್ಣೀರಿನ ನದಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಸಾರೋ ಆಫ್ ಚೀನಾ, ಸೊ ಚೀನಾದ ಸೊ ಕಣ್ಣೀರಿನ ನದಿ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆನಾ. ಸೊ ದಯವಿಟ್ಟು ನಿಮಗೆ ನೆನಪಿರ್ಬೇಕಾಗತ್ತೆ. ಸೊ ಆಫ್ರಿಕಾದು ಡಿಸ್ಕಸ್ ಮಾಡೋಣ ಸರ್, ಇವಾಗ ಏಷ್ಯಾದು ಹೇಳ್ತಾ ಇದ್ದೀನಿ. ಸೊ ಏಷ್ಯಾ ಖಂಡದ್ದು ಇಷ್ಟು ನಿಮಗೆ ನೆನಪಿರಬೇಕು. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆಯಾ, ಏಷ್ಯಾ ಖಂಡದ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಸೊ ವ್ಯಾಟಿಕನ್ ಸಿಟಿ ಬಂದ್ಬಿಟ್ಟು ಸ್ಮಾಲೆಸ್ಟ್ ಸಿಟಿ. ವ್ಯಾಟಿಕನ್ ಸಿಟಿ ಅನ್ನುವಂಥದ್ದು ಚಿಕ್ಕದಾದಂತಹ ನಗರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ನಾನು ಹೇಳ್ತಾ ಇರುವಂಥದ್ದು ಬಂದ್ಬಿಟ್ಟು ದೇಶ, ಅದು ಏಷ್ಯಾ ಖಂಡದಲ್ಲಿ. ನಾನು ಹೇಳ್ತಿರುವಂಥದ್ದು ಬಂದ್ಬಿಟ್ಟು ಏಷ್ಯಾ ಖಂಡದಲ್ಲಿ. ಓಕೆನಾ. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಸೊ ಆ ವ್ಯಾಟಿಕನ್ ನಗರ ಬಂದ್ಬಿಟ್ಟು ರೋಮ್ ನಗರ ಹತ್ರ ಬರುತ್ತೆ. ಸೊ ವ್ಯಾಟಿಕನ್ ಸಿಟಿ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ರೋಮ್ ಅಂತ ಹೇಳ್ಬಿಟ್ಟು ರೋಮ್ ನಗರ ಹತ್ರ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಮಾಡಿದಾಗ ಸೊ ನಾನು ಅಲ್ಲಿ ಹೇಳ್ತೀನಿ ಯಾವ್ದ್ಯಾವುದು ಚಿಕ್ಕದಾದಂತಹ ನದಿ, ಯಾವ್ದ್ಯಾವುದು ದೊಡ್ಡದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆನಾ. ಸೊ ಸುಮತಿ ಮ್ಯಾಮ್, ಡಬಲ್ ಲಾಕ್ಡ್ ಯಾವುದು, ಸಿಂಗಲ್ ಲಾಕ್ಡ್ ಯಾವುದು ಅಂತ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ಥರ ಓದ್ಲಿಕ್ಕೆ ಹೋಗ್ಬೇಡಿ, ಡಬಲ್ ಲಾಕ್ಡ್ ಸಿಂಗಲ್ ಲಾಕ್ಡ್ ಅಂತ ಹೇಳ್ಬಿಟ್ಟು ಏನು ಕೇಳೋದಿಲ್ಲ. ಸೊ ಲ್ಯಾಂಡ್ ಲಾಕ್ಡ್ ಅಂದಿದ ತಕ್ಷಣವೇ ಫುಲ್ ಕವರ್ ಆಗಿರುವಂತಹ ಕಂಟ್ರಿ. ಓಕೆನಾ. ಸೊ ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಎಲ್ಲ ಕಡೆ ಕವರ್ ಆಗಿರುವಂತಹ ಕಂಟ್ರಿ ಬಂದ್ಬಿಟ್ಟು ನಾವು ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದರಲ್ಲಿ ಸಿಂಗಲ್ ಡಬಲ್ ಅಂತ ಹೇಳ್ಬಿಟ್ಟು ಆ ಥರ ಏನು ಓದ್ಲಿಕ್ಕೆ ಹೋಗ್ಬೇಡಿ. ಸೊ ಎಷ್ಟೆಷ್ಟು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳಿದೆ ಸೊ ಅಂತ ಹೇಳ್ಬಿಟ್ಟು ಮಾತ್ರ ನೋಡ್ಕೊಡಿ. ಓಕೆನಾ. ಸೊ ಎಷ್ಟೆಷ್ಟು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳಿದೆ ಅದನ್ನು ಮಾತ್ರ ದಯವಿಟ್ಟು ನೋಡ್ಕೊಳ್ಳಿ. ಸೊ ಸೊ ನೀವು ಹೇಳ್ತಾ ಇರುವಂಥದ್ದು ಬಂದ್ಬಿಟ್ಟು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತಂದರೆ ನನಗೆ ಗೊತ್ತಿದ್ದಂಗೆ ನೀವು ಏನು ಹೇಳ್ತಾ ಇದ್ದೀರಾ ಅಂತಂದಾಗ, ಸೊ ಈ ಉಜ್ಬೇಕಿಸ್ತಾನ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದರಲ್ಲಿ ಸಿ ಕೂಡ ಕವರ್ ಆಗಿರುತ್ತೆ. ಸೊ ಒಂದು ಪಾರ್ಟ್ ಆಫ್ ದ ಟೈಮ್. ಓಕೆನಾ. ಸೊ ಇದರ ಸುತ್ತ ಸಿ ಅಂತಂದರೆ ನದಿ ಕೂಡ ಕವರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಡಬಲ್ಡ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಲ್ಯಾಂಡ್ ಲಾಕ್ಡ್ ಅಂತಂದಿದ ತಕ್ಷಣವೇ ಸೊ ಎಲ್ಲ ಕೂಡ ಕವರ್ ಆಗಿರುತ್ತಲ್ಲ, ಸೊ ಅದನ್ನು ನಾವು ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇನ್ನೇನಾದರೂ ಡೌಟ್ ಇದೆಯಾ?
ಸೊ ಇನ್ನೇನಾದ್ರೂ ಡೌಟ್ ಇದೆಯಾ? ಇನ್ನೇನಾದ್ರೂ ಡೌಟ್ ಇದೆಯಾ? ಸೊ ನೋಡಿ, ಇಷ್ಟು ನಿಮಗೆ ನೆನಪಿರಲಿ. ಸೊ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಓಕೆನಾ? ಸೊ ಆದ್ರೂ ಇದರಲ್ಲಿ ಯಾವುದು ಅಂತಂತಂದ್ರೆ, ಸೊ ಉಜ್ಬೇಕಿಸ್ತಾನ್ ಅನ್ನುವಂಥದ್ದಕ್ಕೆ ಬಂದ್ಬಿಟ್ಟು, ಸೊ ಈ ಅರಾಲ್ಸೀಸ್ ಅನ್ನುವಂಥದ್ದು ಒಂದ್ ಕಡೆ ಕವರ್ ಆಗಿರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಇದನ್ನ ಡಬಲ್ಡ್ ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಆದ್ರೆ ಲ್ಯಾಂಡ್ ಲಾಕ್ಡ್ ಅಂತ ಅಂದಿದ ತಕ್ಷಣ, ಸೊ ಎಲ್ಲಾ ಕಡೆ ಕವರ್ ಆಗಿದ್ರೆ ಅದು ಲ್ಯಾಂಡ್ ಲಾಕ್ಡ್. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ಇನ್ನೇನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕೇಳಬಹುದು. ಸೊ ಜಲಸಂಧಿಗಳ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಸೊ ನಾನು ಅದಕ್ಕೆ ಸ್ಟಾರ್ಟಿಂಗ್ ಕ್ಲಾಸ್ ಶುರು ಮಾಡುವಾಗ್ಲೇ ಹೇಳಿದೆ. ಸೊ ನೋಡಿ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೆಕ್ಸ್ಟ್ ಕ್ಲಾಸಿಂದ ಅಟ್ಲಾಸ್ ಅನ್ನ ಎತ್ಕೊಂಡ್ಬನ್ನಿ, ಸೊ ದಟ್ ಎಲ್ಲೆಲ್ಲಿ ಯಾವ್ಯಾವ ಜಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಶ್ರೀಲಂಕಾ ಮತ್ತೆ ಭಾರತದ ಮಧ್ಯೆ ಇಲ್ಲಿ ಬಂದ್ಬಿಟ್ಟು ಪಾಕ್ ಜಲಸಂಧಿ ಅನ್ನುವಂಥದ್ದು ಪಾಸ್ ಆಗುತ್ತೆ, ಓಕೆನಾ? ಸೊ ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಸುಯೆಸ್ ಕೆನಲ್ ಅನ್ನುವಂಥದ್ದು ಎಲ್ಲಿ ಪಾಸ್ ಆಗುತ್ತೆ ಅಂತಂದಾಗ, ಈ ರೆಡ್ ಸಿ ಇದೆಯಲ್ಲ, ಸೊ ಕೆಂಪು ಸಮುದ್ರ ಅನ್ನುವಂಥದ್ದು. ಸೊ ಈ ಕೆಂಪು ಸಮುದ್ರ ಹತ್ರ ಈ ಸುಯೆಸ್ ಕೆನಲ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಸೊ ಇದು ಕೂಡ ನಿಮ್ಗೆ ನೆನಪಿರ್ಬೇಕಾಗತ್ತೆ. ಮತ್ತೆ ಗಲ್ಫ್ ಆಫ್ ಆಡನ್ ಅನ್ನುವಂಥದ್ದು ಇದೆ. ಸೊ ಗಲ್ಫ್ ಆಫ್ ಆಡನ್ ಅನ್ನುವಂಥದ್ದು ನೋಡಿ ಇಲ್ಲಿ ಪಾಸ್ ಆಗುತ್ತೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮತ್ತೆ ಪರ್ಷಿಯನ್ ಗಲ್ಫ್ ಅನ್ನುವಂಥದ್ದು ನೋಡಿ ಇರಾನ್ ಮತ್ತೆ ಸೌದಿ ಅರೇಬಿಯಾ ಮಧ್ಯೆ ಬರುತ್ತೆ. ಸೊ ಈ ತರ, ಸೊ ನಾನು ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡುದು ನಿಮ್ಗೆ ಇದು ಅರ್ಥ ಆಗೋದಿಲ್ಲ. ಸೊ ಜಲಸಂಧಿಗಳ ಬಗ್ಗೆ ಒಂದು ಸಪ್ರೇಟ್ ಕ್ಲಾಸ್ ಅನ್ನ ಮಾಡೋಣ. ಸೊ ಯಾವ್ಯಾವ ಜಲಸಂಧಿಗಳು ಏನೇನಿದೆ ಅನ್ನುವಂಥದ್ದು ಡಿಸ್ಕಸ್ ಮಾಡೋಣ. ಹೌದು, ಸೊ ಐದು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು ರೊಟೇಟ್ ಆಗಿರುತ್ತೆ. ಯಾವುದಕ್ಕೆ? ಉಜ್ಬೇಕಿಸ್ತಾನಿಗೆ. ಸೊ ಅದಕ್ಕೋಸ್ಕರ, ಹೌದೌದು, ಐದು ಲ್ಯಾಂಡ್ ಲಾಕ್ ಕಂಟ್ರೀಸ್ ಅನ್ನುವಂಥದ್ದು ಉಜ್ಬೇಕಿಸ್ತಾನ್ಗೆ ರೊಟೇಟ್ ಆಗಿರುತ್ತೆ. ಬಟ್ ಲ್ಯಾಂಡ್ ಲಾಕ್ಡ್ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಏಷ್ಯಾದಲ್ಲಿ ತಗೊಳ್ಳೋದಿಲ್ಲ. ಸೊ ಮಾಮೂಲಿ ಯೂರೋಪ್ ಅಲ್ಲಿ ತಗೋತಾರೆ. ಸೊ ಯೂರೋಪ್ ಅಲ್ಲಿ ಬರುತ್ತೆ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು. ಸೊ ಬಟ್ ಏಷ್ಯಾದಲ್ಲಿ ಉಜ್ಬೇಕಿಸ್ತಾನ್ ಅಂತ ಹೇಳ್ಬಿಟ್ಟು ಸೊ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಓಕೆನಾ? ಸೊ ಇದರಲ್ಲಿ ನೋಡೋದಾದ್ರೆ ಅಂತಂದ್ರೆ ಯುರೋಪ್ ಖಂಡವನ್ನ ಏನಾದ್ರೂ ನೋಡ್ಬೇಕು ಅಂತಂದಾಗ ಟೂ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದೆ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್, ಓಕೆನಾ? ಸೊ ಲಿಚೆಸ್ಟೇನಿನ್ ಅಂತ ಹೇಳ್ಬಿಟ್ಟು ಒಂದು ಜಾಗ ಬರುತ್ತೆ ಯುರೋಪ್ ಅಲ್ಲಿ. ಸೊ ಅದು ಕೂಡ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್. ಮತ್ತೆ ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಸೊ ಇಲ್ಲಿ ಬರುತ್ತೆ ಒಂದು ಜಾಗ. ಸೊ ಅದು ಕೂಡ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್. ಸೊ ಏಷ್ಯಾದಲ್ಲಿ ಉಜ್ಬೇಕಿಸ್ತಾನ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಬಟ್ ನೀವು ಹೇಳ್ತಾ ಇದೀರಾ, ನೋಡ್ಕೊಳ್ಳಿ ಒಂದ್ಸತಿ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಓಕೆನಾ? ಸೊ ಇಷ್ಟು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಆಫ್ರಿಕಾ ಬಗ್ಗೆ ಮಾಡೋಣ. ಸೊ ನೆಕ್ಸ್ಟ್ ಆಫ್ರಿಕಾ ಬಗ್ಗೆ ಮಾಡೋಣ. ನಾನು ಹೇಳ್ದಂಗೆ ಏಷ್ಯಾ ಖಂಡ ಬಂದ್ಬಿಟ್ಟು ಮೊದಲನೇ ದೊಡ್ಡ ಖಂಡ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಆಫ್ರಿಕಾ ಅನ್ನುವಂಥದ್ದು ಬಂದ್ಬಿಟ್ಟು ಎರಡನೇ ದೊಡ್ಡ ಖಂಡ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅಲ್ವಾ? ಸೊ ಜಗತ್ತಿನಲ್ಲಿ ಎರಡನೇ ದೊಡ್ಡ ಖಂಡ ಅನ್ನುವಂಥದ್ದು ಯಾವುದು ಅಂತಂದಾಗ ಆಫ್ರಿಕಾ. ಸೊ ಆಫ್ರಿಕಾ ಅನ್ನುವಂಥದ್ದು ಸೊ ಜಗತ್ತಿನಲ್ಲೇ ಎರಡನೇ ದೊಡ್ಡ ಖಂಡ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸುಮತಿ ಮ್ಯಾಮ್, ನಾನು ಕೂಡ ಅದನ್ನೇ ಹೇಳಿದ್ದು. ಯುರೋಪಲ್ಲಿ ಇರುವಂತಹ ಲೆಚೆಸ್ಟೈನ್ ಅಂತ ಹೇಳ್ಬಿಟ್ಟು ಏನೋ ಬರುತ್ತೆ. ಸೊ ಆ ಜಾಗ ಬಂದ್ಬಿಟ್ಟು ಯುರೋಪ್ನಲ್ಲಿ ಬಂದ್ಬಿಟ್ಟು ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಬಟ್ ಏಷ್ಯಾ ಖಂಡದಲ್ಲಿ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ಬಿಟ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಒಂದ್ಸತಿ ನೋಡಿ, ಓಕೆನಾ? ಸೊ ಆಫ್ರಿಕಾ ಖಂಡ ಬಂದ್ಬಿಟ್ಟು ಜಗತ್ತಿನಲ್ಲಿ ಎರಡನೇ ದೊಡ್ಡದಾದಂತಹ ಖಂಡ ಅನ್ನುವಂಥದ್ದು ನಿಮಗೆ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಕಗ್ಗತ್ತಲೆಯ ಖಂಡ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಸೊ ಆಫ್ರಿಕಾವನ್ನು ಏನಂತ ಕರಿತೀವಿ? ಸೊ ಕಗ್ಗತ್ತಲೆಯ ಖಂಡ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯಾಕೆ ಅಂತಂದಾಗ ಅರಣ್ಯ ಪ್ರದೇಶ ಅನ್ನುವಂಥದ್ದು ಅಧಿಕವಾಗಿರುತ್ತೆ. ಸೊ ಸೂರ್ಯನ ಕಿರಣಗಳು ಅನ್ನುವಂಥದ್ದು ಭೂಮಿ ಮೇಲೆ ಬೀಳೋದಿಲ್ಲ. ಸೊ ಅಧಿಕವಾಗಿರೋದ್ರಿಂದ ಸೂರ್ಯನ ಕಿರಣಗಳು ಅನ್ನುವಂಥದ್ದು ಭೂಮಿ ಮೇಲೆ ಬೀಳೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಕಗ್ಗತ್ತಲೆಯ ಖಂಡ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ಆದಿಮಾನವರು ಫಸ್ಟ್ ಆದಿಮಾನವರನ್ನ ನಾವು ಫಸ್ಟ್ ಎಲ್ಲಿ ನೋಡಿದ್ವಿ ಅಂತಂದಾಗ, ಸೊ ಆಫ್ರಿಕಾ ಖಂಡದಲ್ಲೇ ನಾವು ಆದಿಮಾನವರನ್ನ ಕೂಡ ಮೊದಲ ಬಾರಿಗೆ ನೋಡಿದ್ವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ
ಅಲ್ವಾ. ಸೊ ಇದೆಲ್ಲ ಕೂಡ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಪಂಚದಲ್ಲಿರುವಂತಹ ಒಟ್ಟು ಭೂಭಾಗದಲ್ಲಿ ಸೊ 20% ಭೂಭಾಗ ಅನ್ನುವಂಥದ್ದು, ಸೊ ಪ್ರಪಂಚದಲ್ಲಿರುವಂತಹ ಒಟ್ಟು ಭೂಭಾಗದಲ್ಲಿ ಸೊ 20% ಭೂಭಾಗ ಅನ್ನುವಂಥದ್ದು ಬಂದ್ಬಿಟ್ಟು ಆಫ್ರಿಕಾ ಖಂಡದ್ದೇ ಆಗಿದೆ ಅಲ್ವಾ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನು ಆಫ್ರಿಕಾ ಖಂಡದಲ್ಲಿ ನೋಡೋದಾದ್ರೆ ಎಷ್ಟು ದೇಶಗಳಿದೆ ಅಂತಂದಾಗ, ಆಫ್ರಿಕಾ ಖಂಡದಲ್ಲಿ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತು, ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಸೊ 54 ದೇಶಗಳಿದೆ ಆಯ್ತಾ. ಸೊ ಆಫ್ರಿಕಾ ಖಂಡದಲ್ಲಿ ಒಟ್ಟು ಬಂದ್ಬಿಟ್ಟು 54 ದೇಶಗಳಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಆ 54 ದೇಶಗಳಲ್ಲಿ ಸೊ 54 ದೇಶ ಯಾವುದು ಅಂತಂದಾಗ ಸುಡಾನ್. ಸೊ ನೋಡಿ ಇಲ್ಲಿದೆ. ಸೊ ಸುಡಾನ್ ಅನ್ನುವಂಥದ್ದು ಬಂದ್ಬಿಟ್ಟು 54 ದೇಶ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿದೆ ಅಲ್ವಾ ಸುಡಾನ್ ಅನ್ನುವಂಥದ್ದು. ಸೊ ಇದು ಬಂದ್ಬಿಟ್ಟು 54 ಆಫ್ರಿಕಾ ಖಂಡದಲ್ಲಿರುವಂತಹ ದೇಶ, ದಯವಿಟ್ಟು ನೆನ್ಪಿಟ್ಕೊಳ್ಳಿ ಓಕೆನಾ. ಸೊ ಇದರ ರಾಜಧಾನಿ ಯಾವುದು ಅಂತಂದಾಗ ಜೂಬೋ ಅನ್ನುವಂಥದ್ದು ಇದರ ರಾಜಧಾನಿಯಾಗಿರುತ್ತೆ. ಸೊ ಇದರ ರಾಜಧಾನಿ ಯಾವುದು ಅಂತಂದಾಗ ಸೊ ಜೂಬೋ ಅನ್ನುವಂಥದ್ದು ಇದರ ರಾಜಧಾನಿಯಾಗಿರುತ್ತೆ. ಸೊ ಇದು ನನಗೆ ಗೊತ್ತು, ಮ್ಯಾಪ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಸುಡಾನ್ ಆಗಿರುತ್ತೆ. ಸೊ ಸೌತ್ ಸುಡಾನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಸೌತ್ ಸುಡಾನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಇಲ್ಲಿ ಜೂಬೋ ಅನ್ನುವಂತಹ ದೇಶ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಅದು ಬಂದ್ಬಿಟ್ಟು ಅದರ ರಾಜಧಾನಿ, ದೇಶ ಅಲ್ಲ ರಾಜಧಾನಿ ಓಕೆನಾ. ಸೊ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಹೌದು, ಇದು ಸುಡಾನ್ ಮಾತ್ರ ಕಾಣಿಸ್ತಾ ಇದೆ. ಸೊ ಸೌತ್ ಸುಡಾನ್ ಇದರಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೋಡಿ, ಸೌತ್ ಸುಡಾನ್ ಅನ್ನುವಂಥದ್ದು ಈ ಜಾಗದಲ್ಲಿ ಬರುತ್ತೆ ಓಕೆನಾ. ಸೊ ಈ ಜಾಗದಲ್ಲಿ, ಇಲ್ಲಿ ನಾನೇನ್ ಬರೆದ್ನಲ್ಲ, ಈ ಜಾಗದಲ್ಲಿ ಸೌತ್ ಸುಡಾನ್ ಅನ್ನುವಂಥದ್ದು ಬರುತ್ತೆ. ಸೊ ಇದು ಹಳೆ ಮ್ಯಾಪ್, ಸೌತ್ ಸುಡಾನ್ ಅನ್ನುವಂಥದ್ದು ಈ ಜಾಗದಲ್ಲಿ ಬರುತ್ತೆ, ನೆನ್ಪಿಡಿ ಓಕೆನಾ. ಸೊ ಈ ಕಡೆ ನೋಡೋದಾದ್ರೆ ಇಥೋಪಿಯಾ ಅನ್ನುವಂಥದ್ದು ಇದೆ. ಸೊ ಇದೆಲ್ಲ ದಯವಿಟ್ಟು ನೆನ್ಪಿಡಿ ಓಕೆನಾ. ಸೊ ಇದು ವಿಶ್ವಸಂಸ್ಥೆಯ 193 ರಾಷ್ಟ್ರವಾಗಿ ಜಾಯ್ನ್ ಆಗಿದೆ. ವಿಶ್ವಸಂಸ್ಥೆಯ ಸೊ 193 ರಾಷ್ಟ್ರವಾಗಿ ಜಾಯ್ನ್ ಆಗಿದೆ, ದಯವಿಟ್ಟು ಇದಕ್ಕೆ ನೆನ್ಪಿಟ್ಕೋಬೇಕಾಗತ್ತೆ ಓಕೆನಾ. ಸೊ ಇನ್ನು ಇದ್ರ ಬಗ್ಗೆ ಎಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಮೇಯ್ನ್ ಆಗಿ ಏನೇನು ಹೇಳಬೇಕು ಅಂತಂದಾಗ, ಫಸ್ಟಿಂದ ನೋಡ್ಕೊಂಬಿಡಿ. ಸೊ ಆಫ್ರಿಕಾ ಖಂಡ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಎರಡನೇ ದೊಡ್ಡ ಖಂಡ. ಸೊ ಯಾವುದ್ರಲ್ಲಿ, ಏರಿಯಾ ಅಲ್ಲಿ ಕೂಡ ಹೌದು, ಭೂ ಪ್ರದೇಶದಲ್ಲಿ ಕೂಡ ಎರಡನೇ ದೊಡ್ಡ ಖಂಡ ಆಗಿರುತ್ತೆ ಆಫ್ರಿಕಾ ಖಂಡ ಅನ್ನುವಂಥದ್ದು. ಸೊ ಜನಸಂಖ್ಯೆಯಲ್ಲಿ ಕೂಡ ಎರಡನೇ ದೊಡ್ಡ ಖಂಡ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲ. ಸೊ ಏರಿಯಾ ಅಲ್ಲೂ ಕೂಡ ಹೌದು, ಮತ್ತೆ ಭೂ ಪ್ರದೇಶದಲ್ಲೂ ಕೂಡ ಆಫ್ರಿಕಾ ಖಂಡ ಅನ್ನುವಂಥದ್ದು ಸೊ ಎರಡನೇ ದೊಡ್ಡ, ಅತಿ ದೊಡ್ಡ ಖಂಡ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲ. ಸೊ ಇದರಲ್ಲಿ ಬಂದ್ಬಿಟ್ಟು ಇದನ್ನ ಹಾಟ್ ಕಾಂಟಿನೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆನಾ. ಸೊ ನಿಮ್ಗೆ ಏನ್ ನೆನ್ಪಿರ್ಬೇಕು ಅಂತಂದ್ರೆ, ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು ಮತ್ತೆ ಈಕ್ವೇಟರ್. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದರಲ್ಲಿ ಕಾಣಿಸುತ್ತೆ ಅನ್ಸುತ್ತೆ ನೋಡಿ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು ಮತ್ತೆ ಈಕ್ವೇಟರ್, ಸೊ ಮೂರು ಕೂಡ ಪಾಸ್ ಆಗುವಂತಹ ಖಂಡ ಯಾವುದು ಅಂತಂದ್ರೆ ಅದು ಆಫ್ರಿಕಾ ಖಂಡ ಓಕೆನಾ. ಸೊ ಮೂರು ಕೂಡ ಪಾಸ್ ಆಗುವಂತಹ ಖಂಡ ಯಾವುದು ಅಂತಂದ್ರೆ ಸೊ ಅದು ಆಫ್ರಿಕಾ ಖಂಡ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಓಕೆನಾ. ಸೊ ಈ ಆಫ್ರಿಕಾ ಖಂಡದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಕೂಡ ಪಾಸ್ ಆಗುತ್ತೆ. ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾಮ್ ಅನ್ನುವಂಥದ್ದು ಕೂಡ ಪಾಸ್ ಆಗುತ್ತೆ. ಸೊ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಎಲ್ಲೆಲ್ಲಿ ಪಾಸ್ ಆಗುತ್ತೆ ಅಂತಂದ್ರೆ, ಸೊ ನೋಡಿ ಇಲ್ಲಿ ಪಾಸ್ ಆಗುತ್ತೆ. ಸೊ ಈ ಜಾಗದಲ್ಲಿ ಬರುತ್ತೆ. ಸೊ ಈ ಜಾಗ ಇದೆಯಲ್ಲ, ಸೊ ಈ ಜಾಗದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಸೊ ವೆಸ್ಟರ್ನ್ ಸಹಾರಾ ಅನ್ನುವಂತಹ ಜಾಗ ಈ ಜಾಗದಲ್ಲಿ ಪಾಸ್ ಆಗುತ್ತೆ. ಮತ್ತೆ ಇಲ್ಲಿಗೆ ಬರುತ್ತೆ ಮರಿಷಾನಿಯಾ ಅನ್ನುವಂತಹ ಜಾಗ ಇದು. ಇದ್ರ ಹೆಸರು ಬಂದ್ಬಿಟ್ಟು ಮರಿಷಾನಿಯಾ ಅನ್ನುವಂಥದ್ದು, ಈ ಜಾಗಕ್ಕೆ ಬರುತ್ತೆ. ಸೊ ಇಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತಂದಾಗ ಮಾಲಿಗೆ ಬರುತ್ತೆ. ಸೊ ಇದು ಮಾಲಿ, ಬ್ಲೂ ಕಲರ್ ಅಲ್ಲಿ ಏನಿದೆಯಲ್ಲ, ಸೊ ಈ ತರ ಬರುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿ ಬರುತ್ತೆ, ಮಾಲಿಗೆ ಬರುತ್ತೆ ಓಕೆನಾ. ಸೊ ಮಾಲೆಯಿಂದ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಆಲ್ಗೇರಿಯಾಗ ಬರುತ್ತೆ. ಸೊ ಇದು ಇದು ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಆಲ್ಗೇರಿಯಾ. ಸೊ ಆಲ್ಗೇರಿಯಾಯಿಂದ ಲಿಬಿಯಾಗ ಹೋಗುತ್ತೆ, ಲಿಬಿಯಾ ಮೂಲಕ ಪಾಸ್ ಆಗುತ್ತೆ. ಸೊ ಲಿಬಿಯಾ ಮೂಲಕ ಈಜಿಪ್ಟ್ಗೆ ಬರುತ್ತೆ. ಸೊ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಈಜಿಪ್ಟ್. ಸೊ ಈಜಿಪ್ಟ್ಗೆ ಬರುತ್ತೆ. ಸೊ ಈಜಿಪ್ಟಿಂದ ಈ ಕಡೆ ಪಾಸ್ ಆಗುತ್ತೆ, ಆ ಕಡೆ ಸೌದಿ ಅರೇಬಿಯಾ, ಆ ಕಡೆ ಪಾಸ್ ಆಗುತ್ತೆ. ಸೊ ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಸೊ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಇಲ್ಲಿಂದ ಪಾಸ್ ಆಗುತ್ತೆ ಓಕೆನಾ. ಸೊ ಈ ಕಂಟ್ರಿ ಯಾವುದು ಅಂತಂದಾಗ, ಸೊ ದಯವಿಟ್ಟು ಈ ಕಂಟ್ರಿಗಳೆಲ್ಲ ನೆನಪಿಲ್ಲಿ. ಸೊ ಈ ಮೊರಾಕೋ ಕಂಟ್ರಿಯಿಂದ ಪಾಸ್ ಆಗುತ್ತೆ. ಇಲ್ಲಿ ವೆಸ್ಟರ್ನ್ ಸಹಾರಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ನನಗೆ ಗೊತ್ತು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಜೂಮ್ ಮಾಡ್ತೀನಿ. ಸೊ ಇಲ್ಲಿ ಈ ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಮೊರಾಕೋ ಅನ್ನುವಂಥದ್ದು ಈ ಕಡೆ ವೆಸ್ಟರ್ನ್ ಸಹಾರಾ ಅಂತ ಹೇಳ್ಬಿಟ್ಟಿದ್ಯಲ್ಲ, ಇಲ್ಲಿಂದ ಹಿಂಗೆ ಪಾಸ್ ಆಗುತ್ತೆ. ನಾನು ರೆಡ್ ಲೈನಲ್ಲಿ ಏನು ಬರೆದಿದ್ದೇನಲ್ಲ, ಸೊ ಈ ಜಾಗದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಸೊ ಪಾಸ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಓಕೆನಾ. ಸೊ ಮಾಲಿ ದೇಶದ ರಾಜಧಾನಿ ಯಾವುದು ಅಂತ ಕೇಳ್ತಾ ಇದ್ರೆ, ಮಾಲಿ ದೇಶದ ರಾಜಧಾನಿ ಬಂದ್ಬಿಟ್ಟು ಬಮಾಕೋ ಅನ್ನುವಂಥದ್ದು ಮಾಲಿ ದೇಶದ ರಾಜಧಾನಿ
ಓಕೆ. ಸೊ ಬಮಾಕೋ ಅನ್ನುವಂಥದ್ದು ಇಲ್ಲಿದೆ ನೋಡಿ ಮಾಲಿ ದೇಶ. ಸೊ ಮಾಲಿ ದೇಶದ ರಾಜಧಾನಿ ಬಂದ್ಬಿಟ್ಟು ಸೊ ಬಮಾಕೋ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲಿ. ಓಕೆನಾ. ಸೊ ಈ ವೆಸ್ಟರ್ನ್ ಸಹಾರಾವರೆಗೂ, ಸೊ ಈಜಿಪ್ಟ್ ವೆಸ್ಟರ್ನ್ ಸಹಾರಾಯಿಂದ ಈಜಿಪ್ಟ್ ವರೆಗೂ ಆಫ್ರಿಕಾ ಖಂಡದಲ್ಲಿ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಮೂವ್ ಆಗುತ್ತೆ. ಸೊ ಅದಾದ ನಂತರ ಇನ್ ಏಷ್ಯಾ ಖಂಡದಲ್ಲಿ ಆದರೆ ಸೌದಿ ಅರೇಬಿಯಾ, ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಸೊ ಅದ್ರ ಮೂಲಕ ಹೋಗುತ್ತೆ. ಸೊ ಇದ್ರಲ್ಲಿ ನೋಡೋದಾದ್ರೆ ಈಜಿಪ್ಟಿಂದ ಸೊ ವೆಸ್ಟರ್ನ್ ಸಹಾರಾವರೆಗೂ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಮೂವ್ ಆಗುತ್ತೆ. ಸೊ ದಯವಿಟ್ಟು ಇದನ್ನು ನೆನಪಿಲ್ಲಿ. ಓಕೆನಾ. ಸೊ ಇನ್ನು ಈಕ್ವೇಟರ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಈ ಈಕ್ವೇಟರ್ ಅನ್ನುವಂಥದ್ದು ಎಲ್ಲಿ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಇದು ಗಲ್ಫ್ ಆಫ್ ಗುಯಾನಾ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ದೊಡ್ಡದಾಗಿ ಗಲ್ಫ್ ಆಫ್ ಗುಯಾನಾ ಅಂತ ಹೇಳ್ಬಿಟ್ಟು, ಸೊ ಈ ಜಾಗದಲ್ಲಿ ಈಕ್ವೇಟರ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಓಕೆನಾ. ಸೊ ಗಲ್ಫ್ ಆಫ್ ಗುಯಾನಾ ಅನ್ನುವಂತಹ ಜಾಗದಲ್ಲಿ, ಸೊ ಈ ಜಾಗದಲ್ಲಿ ಈಕ್ವೇಟರ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಸೊ ಇಲ್ಲಿ ಯಾವುದಿದೆ ಅಂತಂದರೆ, ಒಂದು ನಿಮಿಷ, ಸೊ ಇಲ್ಲಿರುವಂತಹ ದೇಶಗಳು ಯಾವುದು ಅಂತಂದಾಗ ಗ್ಯಾಬನ್. ಸೊ ಒಂದ್ಸತಿ ಮಾರ್ಕ್ ಮಾಡಿಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಸೊ ಈಕ್ವೇಟರ್ ಅನ್ನುವಂಥದ್ದು ಈ ಜಾಗದಲ್ಲಿ ಪಾಸ್ ಆಗುತ್ತೆ, 0 degree. ಓಕೆ. ಸೊ ಇಲ್ಲಿ ಗ್ಯಾಬನ್ ಅನ್ನುವಂತಹ ರಾಷ್ಟ್ರ ಇದೆ. ಸೊ ಝೂಮ್ ಮಾಡಿ ಮತ್ತೆ ತೋರಿಸ್ತೀನಿ, ಮಾರ್ಕ್ ಮಾಡೋಕ್ಕಾಗೋದಿಲ್ಲ ಝೂಮ್ ಮಾಡಿದ್ರೆ. ಸೊ ಅದಾದಮೇಲೆ ಇಲ್ಲಿ ಕಾಂಗೋ ಅಂತ ಹಸಿರು ಕಲರಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಇದು ಕಾಂಗೋ ಅನ್ನುವಂತಹ ದೇಶದ ಮೇಲೆ ಹೋಗುತ್ತೆ. ಓಕೆನಾ. ಮತ್ತೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಸೊ ಈ ದೇಶದ ಮೇಲೆ ಹೋಗುತ್ತೆ. ಓಕೆನಾ. ಸೊ ಅದಾದಮೇಲೆ ಈ ಕಡೆ ಉಗಾಂಡ ಅನ್ನುವಂತಹ ದೇಶ ಬರುತ್ತೆ, ಉಗಾಂಡ ಮೇಲೆ ಹೋಗುತ್ತೆ. ಸೊ ಯಾವುದು, 0 degree ಈಕ್ವೇಟರ್ ಅನ್ನುವಂಥದ್ದು. ಸೊ ಈ ಕಡೆ ಕೆನ್ಯಾ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಮೇಲೆ ಬರುತ್ತೆ, ಉಗಾಂಡ ಮೇಲೆ ಹೋಗುತ್ತೆ. ಸೊ ಈ ಥರ ಕೆನ್ಯಾ ಮೇಲೆ ಹೋಗುತ್ತೆ. ಸೊ ಕೆನ್ಯಾಯಿಂದ ಎಲ್ಲಿಗೆ ಹೋಗುತ್ತೆ ಅಂತಂದಾಗ ಸೊಮಾಲಿಯಾ. ಸೊ ಕೆನ್ಯಾಯಿಂದ ಸೊ ಸೊಮಾಲಿಯಾ ದೇಶಕ್ಕೆ ಈ ಟ್ರಾಫಿಕ್ ಈಕ್ವೇಟರ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಸೊ ಇದನ್ನು ಝೂಮ್ ಮಾಡ್ತೀನಿ, ನೋಡಿ ಕಾಣಿಸುತ್ತೆ ಇವಾಗ. ಓಕೆ. ಸೊ ಇದು ಗಲ್ಫ್ ಆಫ್ ಗುಯಾನಾ ಅಂತ ಹೇಳ್ಬಿಟ್ಟು, ಸೊ ಗುಯಾನಾ ಇಂದ ಪಾಸ್ ಆಗುತ್ತೆ. ಗುಯಾನಾ ಇಂದ ಎಲ್ಲೆಲ್ಲಿ ಪಾಸ್ ಆಗುತ್ತೆ ಅಂತಂದಾಗ, ಸೊ ಗೆಬ್ಬನ್ ಅಂತ ಹೇಳ್ಬಿಟ್ಟಿದೆಯಲ್ಲ, ಸೊ ಇಲ್ಲಿ ಗೆಬ್ಬನ್ ಅನ್ನುವಂತಹ ದೇಶಕ್ಕೆ ಫಸ್ಟ್ ಹೋಗುತ್ತೆ. ಸೊ ಈ ಗೆಬ್ಬನ್ ಮೂಲಕ ಎಲ್ಲಿ ಹೋಗುತ್ತೆ, ಕಾಂಗೋಗೆ ಹೋಗುತ್ತೆ. ಸೊ ಕಾಂಗೋ ಅನ್ನುವಂಥದ್ದು ಇಲ್ಲಿ ಹಸಿರು ಕಲರ್ ಕಾಣಿಸ್ತಾ ಇದೆಯಲ್ಲ, ಸೊ ಗ್ರೀನ್ ಕಲರ್ ಇಲ್ಲಿ, ಸೊ ಅದು ಕಾಂಗೋ. ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ನನ್ನ ಕರ್ಸರ್ ರೊಟೇಟ್ ಮಾಡ್ತಾ ಇದ್ದೀನಲ್ಲ, ಅದು ಕಾಂಗೋ ಇದು. ಓಕೆನಾ. ಸೊ ಕಾಂಗೋ ಇಂದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಗೆ ಹೋಗುತ್ತೆ. ಸೊ ಇಲ್ಲಿ ಒಂಥರ ಇದು ಕನಕಾಂಬ್ರ ಕಲರ್ ಅಲ್ಲಿ ಇದೆಯಲ್ಲ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗುತ್ತೆ. ಸೊ ಅದಾದ್ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತಂದಾಗ ಉಗಾಂಡಾಗ ಹೋಗುತ್ತೆ. ಓಕೆ. ಸೊ ಅದಾದ್ಮೇಲೆ ಉಗಾಂಡಾಗೆ ಪಾಸ್ ಆಗುತ್ತೆ. ಸೊ ಉಗಾಂಡಾಯಿಂದ ಕೆನ್ಯಾಗ ಹೋಗುತ್ತೆ. ಸೊ ಕೆನ್ಯಾ ಕೂಡ ನೋಡಿ, ಇಲ್ಲಿ ಕನಕಾಂಬ್ರ ಕಲರ್ ಅಲ್ಲಿ ಇದೆಯಲ್ಲ, ಅದು ಕೆನ್ಯಾ. ಸೊ ಕೆನ್ಯಾಯಿಂದ ಸೊಮಾಲಿಯಾಗೆ ಟಚ್ ಆಗುತ್ತೆ. ಸೊ ಆಕ್ಚುಲಿ ಇಲ್ಲಿ ಬರಬೇಕು, ಲೈನ್ ನೋಡ್ಕೊಳ್ಳಿ. ಸೊ ಕೆನ್ಯಾಯಿಂದ ಸೊಮಾಲಿಯಾಗೆ ಟಚ್ ಆಗುತ್ತೆ. ಸೊ ಸೊಮಾಲಿಯಾಯಿಂದ ಸೊ ನಿಮಗೆ ಗಿಬ್ಬನ್ವರೆಗೂ, ಸೊ ಗಬ್ಬನ್ ಅನ್ನುವಂತಹ ದೇಶ ಇದೆಯಲ್ಲ, ಸೊ ಅಲ್ಲಿವರೆಗೂ ಟ್ರಾಪಿಕ್ ಆಫ್ ಕ್ಯಾನ್ ಸಾರಿ ಈಕ್ವೇಟರ್ ಅನ್ನುವಂಥದ್ದು ಪಾಸ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅಲ್ಲಿವರೆಗೂ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ದಯವಿ ಓಕೆನಾ. ಸೊ ಇನ್ನೇನಾದರೂ ಡೌಟ್ಸ್ ಇದೆಯಾ ನಿಮಗೆ? ಸರ್, ನಾನು ಹೇಳಿದೆ ಏಷ್ಯಾ ಖಂಡದಲ್ಲಿರುವಂತಹ ಲಾರ್ಜೆಸ್ಟ್ ನದಿ ಯಾವುದು ಅಂತಂದರೆ, ಸೊ ಕ್ಯಾಸ್ಪಿಯನ್. ಸೊ ಕ್ಯಾಸ್ಪಿಯನ್ ಲೇಕ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಅದು ಲಾರ್ಜೆಸ್ಟ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಏಷ್ಯಾ ಖಂಡದಲ್ಲಿ. ಓ, ಆಫ್ರಿಕಾ ಖಂಡದ್ದು ಕೇಳ್ತಾ ಇದ್ದೀರಾ. ಸೊ ಆಫ್ರಿಕಾ ಖಂಡದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇದು ಅರ್ಥ ಆಯ್ತಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಇಲ್ಲಿಗೆ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಕೂಡ ಈ ಆಫ್ರಿಕಾ ಖಂಡದಲ್ಲಿ ಹೋಗುತ್ತೆ. ಸೊ ಎಲ್ಲಿ ಹೋಗುತ್ತೆ ಅಂತಂದಾಗ ಕೆಳಗಡೆ ಹೋಗುತ್ತೆ. ಓಕೆ. ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಎಲ್ಲಿ ಹೋಗುತ್ತೆ ಅಂತಂದಾಗ ನಾಂಬಿಯಾ ಅನ್ನುವಂತಹ ಜಾಗ ಕಾಣಿಸ್ತಾ ಇದೆಯಾ ಅಲ್ಲಿ. ಸೊ ಈ ನಾಂಬಿಯಾ ಅನ್ನುವಂತಹ ಜಾಗದಲ್ಲಿ ಹೋಗುತ್ತೆ. ಸೊ ಈ ಕಡೆಯಿಂದ ಬರುತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಓಕೆ. ಸೊ ಈ ನಾಂಬಿಯಾ ಅನ್ನುವಂತಹ ಜಾಗಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಬರುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಬೋಟ್ಸ್ವಾನ್ಯಾ ಅಂತ ಹೇಳ್ಬಿಟ್ಟಿದೆ. ಸೊ ಬೋಟ್ಸ್ವಾನಾ ಅನ್ನುವಂತಹ ಜಾಗಕ್ಕೆ ಹೋಗುತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನುವಂಥದ್ದು. ಸೊ ಅಲ್ಲಿಂದ ಸೌತ್ ಆಫ್ರಿಕಾ ಅನ್ನುವಂತಹ ಜಾಗಕ್ಕೆ ಹೋಗುತ್ತೆ. ಓಕೆನಾ. ಆ ಸೌತ್ ಆಫ್ರಿಕಾ ಜಾಗದಿಂದ ಇನ್ನು ಮುಂದಕ್ಕೆ ಹೋಗುತ್ತೆ, ಮೊಜಾಂಬಿಕಾ ಅನ್ನುವಂತಹ ಜಾಗ ಇದೆಯಲ್ಲ, ಸೊ ಈ ಮೊಜಾಂಬಿಕಾ ಅನ್ನುವಂತಹ ಜಾಗಕ್ಕೆ ಹೋಗುತ್ತೆ. ಸೊ ಮೊಜಾಂಬಿಕಾ ಆದಮೇಲೆ ಮಡ್ಗಾಸ್ಕರ್ಗೆ ಹೋಗುತ್ತೆ. ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನುವಂಥದ್ದು ಸೊ ಈ ಜಾಗದಲ್ಲಿ ಹೋಗುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಸೊ ಕಾಣಿಸ್ತಾ ಇದೆಯಾ, ಇಲ್ಲಿಂದ ಸ್ಟಾರ್ಟ್ ಆದಾಗ ಸೊ ಒಂದು ಫಸ್ಟ್ ನಾಂಬಿಯಾ ಮೂಲಕ ಹೋಗುತ್ತೆ. ಸೊ ಅದಾದಮೇಲೆ ಬೋಟ್ಸ್ವಾನಾ ಅಂತ ಹೇಳಿಬಿಟ್ಟಿದೆ, ಇಲ್ಲಿ ನೀಲಿ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಬೋಟ್ಸ್ವಾನಾ ಅನ್ನುವಂಥದ್ದು ಇದೆ. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೌತ್ ಆಫ್ರಿಕಾ ಅನ್ನುವಂಥದ್ದಿದೆ. ಸೌತ್ ಆಫ್ರಿಕಾ ಅನ್ನುವಂಥದ್ದಿದೆ. ಸೊ ಸುಮತಿ ಮ್ಯಾಮ್, ನೀವು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ?
ಸುಮತಿ ಮ್ಯಾಮ್ ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಯಾವ ನದಿ ಬಗ್ಗೆ ಹೇಳ್ತಾ ಇದ್ದೀರಾ? ಸೊ ನಾನು ಹೇಳಿದ್ದು ಏಷ್ಯಾ ಖಂಡದ ಬಗ್ಗೆ, ಅವ್ರು ಏನಾದರೂ ಕ್ವಶನ್ ಕೇಳಿದ್ರ ಅಂತ ಹೇಳ್ಬಿಟ್ಟು ಏಷ್ಯಾ ಬಗ್ಗೆ ಹೇಳಿದ್ದು. ಸೊ ನೋಡಿ, ಬೋಟ್ಸ್ವಾನಾ ಅನ್ನುವಂಥದ್ದಿದೆ. ಸೊ ಅದಾದಮೇಲೆ ಸೌತ್ ಆಫ್ರಿಕಾ ಅನ್ನುವಂಥದ್ದು, ಸೊ ಇಲ್ಲಿ ಬರುತ್ತಲ್ಲ ಈ ಸೌತ್ ಆಫ್ರಿಕಾ ಅನ್ನುವಂಥದ್ದು ಇಲ್ಲಿ ಪಾಸ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಮೊಜಾಂಬಿಕಾ ಅನ್ನುವಂಥದ್ದು ಇಲ್ಲಿದೆಯಲ್ಲ, ಸೊ ಮೊಜಾಂಬಿಕಾ ಅನ್ನುವಂಥದ್ದು ಇಲ್ಲಿ ಪಾಸ್ ಆಗುತ್ತೆ. ಆಯಿತಾ? ಸೊ ಅದಾದಮೇಲೆ ಮಡ್ಗಾಸ್ಕರ್ ಅನ್ನುವಂಥದ್ದು ಇಲ್ಲಿ ಪಾಸ್ ಆಗುತ್ತೆ. ಸೊ ನಾನು ಆಫ್ರಿಕಾದು ಇನ್ನೂ ಹೇಳಿಲ್ಲ, ಅವರು ಏಷ್ಯಾದು ಕೇಳಿದ್ರ ಅಂತ ಹೇಳ್ಬಿಟ್ಟು ಏಷ್ಯಾದು ಹೇಳಿದೆ, ಕ್ಯಾಸ್ಪಿಯನ್ ಸಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಈ ರಾಷ್ಟ್ರದ ದೇಶಗಳೇನೇನಿದೆಯಲ್ಲ, ಸೊ ಇದ್ರ ಮೂಲಕ ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಒಂದ್ ನೋಡೋದಾದ್ರೆ ಆಫ್ರಿಕಾ ದೇಶದ್ದು ನೋಡೋದಾದ್ರೆ ನೋಡಿ, ಮೇಲೆ ಇದೆಯಲ್ಲ, ಸೊ ನಾರ್ತ್, ಸೊ ಉತ್ತರ ಭಾಗದಲ್ಲಿ ಏನಿದೆ ಅಂತಂದಾಗ ಮೆಡಿಟೇರಿಯನ್ ಸೀ ಇದೆ. ಸೊ ಆಫ್ರಿಕಾ ದೇಶದಲ್ಲಿ ನೋಡೋದಾದ್ರೆ ಸೊ ಉತ್ತರ ಭಾಗದಲ್ಲಿ ಕ್ಷಮಿಸಿ, ಸೊ ಆಫ್ರಿಕಾ ಖಂಡದಲ್ಲಿ ನೋಡೋದಾದ್ರೆ ನೋಡಿ, ಉತ್ತರ ಭಾಗದಲ್ಲಿ ಏನಿದೆ, ಮೆಡಿಟೇರಿಯನ್ ಸಿ ಅನ್ನುವಂಥದ್ದು ಉತ್ತರ ಭಾಗದಲ್ಲಿದೆ. ಓಕೆನಾ? ಸೊ ಇನ್ನು ದಕ್ಷಿಣ ಭಾಗದಲ್ಲಿ ಏನು ಬರುತ್ತೆ ಆಫ್ರಿಕಾ ಸಿಗೆ? ಸೊ ಆಫ್ರಿಕಾ ಇದೆಯಲ್ಲ, ಸೊ ಆಫ್ರಿಕಾ ಇದೆಯಲ್ಲ, ದಕ್ಷಿಣ ಭಾರತದಲ್ಲಿ ಏನಿದೆ, ಸೊ ಆಫ್ರಿಕಾದಲ್ಲಿರುವಂತಹ ದಕ್ಷಿಣ ಭಾರತದಲ್ಲಿ ಏನಿದೆ, ಸೊ ದಕ್ಷಿಣ ಭಾಗದಲ್ಲಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಉತ್ತರ ಭಾಗದಲ್ಲಿ ಬಂದ್ಬಿಟ್ಟು ಮೆಡಿಟೇರಿಯನ್ ಸಿ ಅನ್ನುವಂಥದ್ದು ಮೇಲೆ ಇದೆ ಆಫ್ರಿಕಾ ದೇಶದಲ್ಲಿ. ಸೊ ದಕ್ಷಿಣ ಭಾಗದಲ್ಲಿ ಯಾವುದಿದೆ? ಸೊ ನೋಡಿ, ಸೌತ್ ಅಲ್ಲಿ ಏನಿದೆ ಅಂತಂದಾಗ ಅಂಟಾರ್ಟಿಕಾ ಓಷನ್ ಬರುತ್ತೆ. ಸೊ ಅಂಟಾರ್ಟಿಕಾ ಸಾಗರ ಅನ್ನುವಂಥದ್ದು ದಕ್ಷಿಣ ಭಾಗದಲ್ಲಿ ಬರುತ್ತೆ ಆಫ್ರಿಕಾ ಖಂಡಕ್ಕೆ. ಉತ್ತರ ಭಾಗದಲ್ಲಿ ಬಂದ್ಬಿಟ್ಟು ಮೆಡಿಟೇರಿಯನ್ ಸಿ ಅನ್ನುವಂಥದ್ದು ಬರುತ್ತೆ. ಸೊ ಇನ್ನು ವೆಸ್ಟ್ ನೋಡೋದಾದ್ರೆ, ಓಕೆನಾ, ಸೊ ವೆಸ್ಟ್ ಕಡೆ ನೋಡೋದಾದ್ರೆ ಅಟ್ಲಾಂಟಿಕ್ ಸಿ ಬರುತ್ತೆ. ಸೊ ಈ ಕಡೆ ನೋಡೋದಾದ್ರೆ ಸೊ ಅಟ್ಲಾಂಟಿಕ್ ಓಷನ್ ಅನ್ನುವಂಥದ್ದು ವೆಸ್ಟ್ ಕಡೆ ಬರುತ್ತೆ, ಈ ಕಡೆ ಅಟ್ಲಾಂಟಿಕ್ ಓಷನ್ ಬರುತ್ತೆ, ಈ ಕಡೆ ನೋಡೋದಾದ್ರೆ ಮೆಡಿಟೇರಿಯನ್ ಸಿ ಅನ್ನುವಂಥದ್ದು ಬರುತ್ತೆ. ಸೊ ಕೆಳಗಡೆ ನೋಡೋದಾದ್ರೆ ಅಂಟಾರ್ಟಿಕಾ ಸಿ ಅನ್ನುವಂಥದ್ದು ಬರುತ್ತೆ, ಸಾರಿ ಅಂಟಾರ್ಟಿಕಾ ಓಷನ್ ಅನ್ನುವಂಥದ್ದು ಬರುತ್ತೆ. ಸೊ ಇನ್ನು ಈ ಕಡೆ ನೋಡೋದಾದ್ರೆ, ಸೊ ಈಸ್ಟ್ ಕಡೆ ನೋಡೋದಾದ್ರೆ ಇಂಡಿಯನ್ ಓಷನ್ ಅನ್ನುವಂಥದ್ದು ಕವರ್ ಆಗಿದೆ. ಯಾವುದಕ್ಕೆ? ಆಫ್ರಿಕಾ ಖಂಡಕ್ಕೆ. ಸೊ ಇದು ನಿಮಗೆ ನೆನಪಿರ್ಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಆಫ್ರಿಕಾ ಖಂಡದಲ್ಲಿರುವಂತಹ ದೊಡ್ಡದಾದಂತಹ ಇದು ಯಾವುದು, ದೇಶ ಯಾವುದು ಅಂತಂದಾಗ ಸೊ ಆಲ್ಗೇರಿಯಾ. ಸೊ ಕಮೆಂಟ್ ಮಾಡ್ತಾರೆ, ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ದೊಡ್ಡದಾದಂತಹ ದೇಶ ಬಂದ್ಬಿಟ್ಟು ಆಲ್ಗೇರಿಯಾ ಅನ್ನುವಂಥದ್ದು. ಸೊ ಸುಮತಿ ಮ್ಯಾಮ್, ದಯವಿಟ್ಟು ಕ್ವಶನ್ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಸೊ ನೀವು ಏನು ಕ್ವಶನ್ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟಾಗಿ ಒಂದು ಮೆಸೇಜ್ ಮಾಡಿ ಕಳಿಸಿ, ಏನು ಕ್ವಶನ್ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಆಫ್ರಿಕಾ ಖಂಡದಲ್ಲಿರುವಂತಹ ದೊಡ್ಡದಾದಂತಹ ದೇಶ ಬಂದ್ಬಿಟ್ಟು ಆಲ್ಗೇರಿಯಾ ಅನ್ನುವಂಥದ್ದು, ಆಲ್ಜೀರಿಯಾ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಪರ್ಪಲ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಆಫ್ರಿಕಾ ದೇಶದಲ್ಲಿರುವಂತಹ ದೊಡ್ಡದಾದಂತಹ ದೇಶ. ಓಕೆನಾ? ಸೊ ಇದರಲ್ಲಿ ಆಫ್ರಿಕಾ ದೇಶದಲ್ಲಿರುವಂತಹ ಚಿಕ್ಕದಾದಂತಹ ದೇಶ ಯಾವುದು? ಸೊ ಗೊತ್ತಾ? ಸೊ ಆಫ್ರಿಕಾ ದೇಶದಲ್ಲಿರುವಂತಹ ಚಿಕ್ಕದಾದಂತಹ ದೇಶ ನಿಮ್ಗೆ ಗೊತ್ತಾ? ಯಾರಿಗಾದ್ರು ಗೊತ್ತಾ? ಸೊ ಗೊತ್ತಾ ಯಾರಿಗಾದ್ರು ಆಫ್ರಿಕಾ ದೇಶದಲ್ಲಿರುವಂತಹ ಚಿಕ್ಕದಾದಂತಹ ದೇಶ ಯಾವುದು ಅಂತ? ನೋಡಿ, ಇಲ್ಲಿ ಸಾವೋಟೋಮ್ ಅಂಡ್ ಪ್ರಿನ್ಸಿಪ್ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಗಲ್ಫ್ ಆಫ್ ಗುಯಾನಾ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಗಲ್ಫ್ ಆಫ್ ಗುಯಾನಾ ಹತ್ರ ಸಾವೋಟೋಮ್ ಮತ್ತೆ ಪ್ರಿನ್ಸಿಪ್ ಅನ್ನುವಂತಹ ದೇಶಗಳು ಏನೇನು ಕಾಣಿಸ್ತಾ ಇದೆಯಲ್ಲ, ಈಕ್ವೇಟರನ್ನು ಓ ಎರಡು ಬಾರಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ? ಹೌದು ಹೌದು, ಈಕ್ವೇಡರ್ ಅಲ್ಲ. ಸೊ ಈಕ್ವೇಡರ್ ಅನ್ನುವಂಥದ್ದು ಒಂದು ಕಂಟ್ರಿನೇ ಇದೆ, ಈಕ್ವೇಡರ್ ಅನ್ನುವಂಥದ್ದು ಒಂದು ದೇಶ ಇದೆ. ಸೊ ನಾನು ಯಾಕೆ ಇವರು ಈಕ್ವೇಡರ್ ಅಂತ ಹೇಳ್ಬಿಟ್ಟು, ಸೌತ್ ಅಮೆರಿಕಾದಲ್ಲಿ ಬರುತ್ತೆ ಈಕ್ವೇಡರ್ ಅನ್ನುವಂತಹ ದೇಶ. ಸೊ ನನಗೆ ಅದಕ್ಕೆ ಅರ್ಥ ಆಗಿಲ್ಲ. ಸೊ ಈಕ್ವೇಟರ್ ಅನ್ನ ಎರಡು ಬಾರಿ ದಾಟುವಂತಹ ನದಿ ಯಾವುದು ಅಂತಂದ್ರೆ ಕಾಂಗೋ ನದಿ. ಓಕೆನಾ? ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಾಂಗೋ ನದಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ಈಕ್ವೇಟರ್ ಅಲ್ಲಿ ಎರಡು ಬಾರಿ ಅಂತಂದ್ರೆ ಈಕ್ವೇಟರ್ ಅನ್ನ ಎರಡು ಬಾರಿ ಕ್ರಾಸ್ ಮಾಡುವಂತಹ ನದಿ ಯಾವುದು ಅಂತಂದ್ರೆ
ಸೊ ಕಾಂಗೋ ನದಿ ಅನ್ನುವಂಥದ್ದು ದಯವಿಟ್ಟು ನೆನಪಿರ್ಬೇಕಾಗತ್ತೆ. ಸೊ ಹೌದು ಸರ್, ಬೀರು ಸರ್ ಅವರೇ, ಸೊ 52 ದೇಶಗಳು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ನಾನು ಹೇಳ್ದಂಗೆ, ಸೊ ಸುಡಾನ್ ಅನ್ನುವಂಥದ್ದು ಬಂದ್ಬಿಟ್ಟು ಇತ್ತೀಚೆಗೆ ಅಷ್ಟೇ ಆ್ಯಡ್ ಆಗಿರುತ್ತೆ. ಸೊ ಅದಕ್ಕೆ ಮುಂಚೆ ಇನ್ನೊಂದು ಯಾವುದೋ ದೇಶ ಆ್ಯಡ್ ಆಗಿದೆ. ಸೊ ನನಗೆ ಅದು ಯಾವುದು ಅಂತ ಹೇಳ್ಬಿಟ್ಟು ನೆನಪಿಲ್ಲ. ಸೊ ಸುಡಾನ್ ಅನ್ನುವಂಥದ್ದು ಆ್ಯಡ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸು ಆಲ್ರೆಡಿ ಪ್ರಿಂಟ್ ಆಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಅದರಲ್ಲಿ 52 ದೇಶಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆಫ್ರಿಕಾ ದೇಶದಲ್ಲಾದರೆ 54 ದೇಶಗಳಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಸುಮತಿ ಮ್ಯಾಮ್, ಇವಾಗ ಅರ್ಥ ಆಯಿತು. ಸೊ ಈಕ್ವೆಡಾರ್ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ತಿತ್ತು, ಈಕ್ವೆಡಾರ್ ಅಂತ ಬರೆದಿದ್ದೀರಲ್ವಾ ಅದಕ್ಕೆ ಅರ್ಥ ಆಗಿಲ್ಲ. ಈಕ್ವೆಡಾರ್ ಅನ್ನುವಂಥದ್ದು ಸೌತ್ ಅಮೇರಿಕಾದಲ್ಲಿ ಒಂದು ಕಂಟ್ರಿ ಇದೆ. ಸೊ ಒಂದು ದೇಶದ ಹೆಸರು ಈಕ್ವೆಡಾರ್ ಅನ್ನುವಂತಹ ದೇಶ ಇದೆ ಸೌತ್ ಅಮೇರಿಕಾದಲ್ಲಿ. ಓಕೆನಾ? ಸೊ ಅದ್ರ ಬಗ್ಗೆ ಏನಾದರೂ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗಲಿಲ್ಲ ನನಗೆ. ಓಕೆ, ಸೊ ನೋಡಿ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಾ ಟೋಮ್ ಅಂಡ್ ಪ್ರಿನ್ಸಿಪ್ ಅನ್ನುವಂಥದ್ದು. ಸೊ ಈ ದೇಶ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ನಿಮಗೆ ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ಅತಿ ಚಿಕ್ಕದಾದಂತಹ ದೇಶ. ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ಅತಿ ಚಿಕ್ಕದಾದಂತಹ ದೇಶ ಬಂದ್ಬಿಟ್ಟು ಸೊ ಸಾ ಟೋಮ್ ಅಂಡ್ ಪ್ರಿನ್ಸಿಪ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಕಾಣಿಸ್ತಾ ಇದೆಯಾ ಇಲ್ಲಿ? ಇವಾಗ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು. ಓಕೆನಾ? ಸೊ ನೆಕ್ಸ್ಟ್ ನಿಮ್ಗೆ ಏನಾಗಿದೆ ಅಂತಂದಾಗ ಆಫ್ರಿಕಾ ಖಂಡದಲ್ಲಿರುವಂತಹ ಹೈಯೆಸ್ಟ್ ಪೀಕ್. ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವುದು ಅಂತ ಹೇಳ್ಬಿಟ್ಟು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಆಫ್ರಿಕಾ ಖಂಡದ್ದು ನಿನ್ನೆ ಡಿಸ್ಕಸ್ ಮಾಡಿದ್ವಲ್ಲ, ಸೊ ದೊಡ್ಡದ ಎತ್ತರವಾದಂತಹ ಶಿಖರ ಯಾವುದು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ ಆಫ್ರಿಕಾ ಖಂಡದಲ್ಲಿ. ಸೊ ಬೇಗ ಬೇಗ ಕಮೆಂಟ್ ಮಾಡ್ತಾ ಇರಿ. ಹೌದಾ ಸುಮತಿ ಮ್ಯಾಮ್, ಇಟ್ಸ್ ಓಕೆ, ಅದೇ ನನಗೆ ಅರ್ಥ ಆಗಲಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನ 2-3 ಬಾರಿ ಕೇಳಿದೆ ಅಷ್ಟೇ. ಸೊ ಈಕ್ವೆಡಾರ್ ಅಂತ ಇತ್ತು ಅದಕ್ಕೋಸ್ಕರ ಅಷ್ಟೇ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಆಫ್ರಿಕಾ ದೇಶದಲ್ಲಿರುವಂತಹ ಎತ್ತರವಾದ ಪರ್ವತ ಸಾಲುಗಳು ಯಾವ್ದ್ಯಾವುದು ಅನ್ನುವಂಥದ್ದು. ಸೊ ರವಿ ನಾಯಕ್ ಸರ್, ಇನ್ನೊಂದು ಅಲ್ಲ, ಈ ಕಾಂಗೋ ಅನ್ನುವಂಥದ್ದು 2 ಬಾರಿ ಕ್ರಾಸ್ ಆಗುತ್ತೆ ಈಕ್ವೆಟಾರ್ ಮೇಲೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಯಾವುದು ಆಫ್ರಿಕಾ ಖಂಡದಲ್ಲಿರುವಂತಹ ಎತ್ತರವಾದ ಪರ್ವತ ಸಾಲುಗಳು ಅಂತ ಹೇಳ್ಬಿಟ್ಟು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ನಾನು, ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಗೊತ್ತಿಲ್ವಾ? ನಾನೇ ಹೇಳ್ಬಿಡ್ಲಾ. ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ಎತ್ತರವಾದಂತಹ ಸಾಲುಗಳು, ಪರ್ವತ ಸಾಲುಗಳು ಯಾವುದು ಅಂತ ಹೇಳ್ಬಿಟ್ಟು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ. ಸೊ ಮೌಂಟ್ ಕಿಲ್ಮೆಂಜಾರೋ ಅಂತ ಹೇಳ್ಬಿಟ್ಟು ಹೇಳಿದ್ದೀನಲ್ಲ. ಸೊ ಮೌಂಟ್ ಕಿಲ್ಮೆಂಜಾರೋ ಅಂತ ಹೇಳ್ಬಿಟ್ಟು ಹೇಳಿದ್ದೀನಲ್ಲ. ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ಎತ್ತರವಾದಂತಹ ಪರ್ವತ ಸಾಲುಗಳು ಯಾವುದು ಅಂತಂದಾಗ ಮೌಂಟ್ ಕಿಲ್ಮೆಂಜಾರೋ ಅನ್ನುವಂಥದ್ದು. ಸೊ ಬೀರು ಸರ್, ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಸೊ ನವೀನ್ ಜಿ ಸರ್, ಆನ್ಸರ್ ಕರೆಕ್ಟ್ ಇದೆ, ನನಗೆ ನಿಮ್ಮದು ಕಮೆಂಟ್ಸ್ ಅನ್ನುವಂಥದ್ದು ಬರಲಿಲ್ಲ, ಇವಾಗ ಬಂತು. ಓಕೆನಾ? ಸೊ ಕರೆಕ್ಟ್ ಇದೆ. ಸೊ ಮೌಂಟ್ ಕಿಲ್ಮೆಂಜಾರೋ ಅನ್ನುವಂಥದ್ದು ಬಂದ್ಬಿಟ್ಟು ತಂಜಾನಿಯಲ್ಲಿ ಬರುತ್ತೆ. ಸೊ ತಂಜಾನಿಯಲ್ಲಿ ಮೌಂಟ್ ಕಿಲ್ಮೆಂಜಾರೋ ಅನ್ನುವಂಥದ್ದು ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೈರೋಬಿ ಪಕ್ಕ, ಸೊ ಇಲ್ಲಿ ಬರ್ತಾ ಇದೆ ನೋಡಿ ಮೌಂಟ್ ಕಿಲ್ಮೆಂಜಾರೋ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಸೊ ಕಾಣಿಸ್ತಾ, ಸೊ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕಿಲ್ಮೆಂಜಾರೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದರ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದಾಗ 5,895. ಸೊ ಕಾಣಿಸ್ತಾ ಇದೆಯಾ ಇಲ್ಲಿ 5,895 ಅಂತ ಹೇಳ್ಬಿಟ್ಟು. ಸೊ ಈ ಮೌಂಟ್ ಕಿಲ್ಮೆಂಜಾರೋ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಆಫ್ರಿಕಾ ಖಂಡದಲ್ಲಿರುವಂತಹ ಅತ್ಯಂತ ಎತ್ತರವಾದಂತಹ ಪರ್ವತ ಸಾಲುಗಳು ಇಲ್ಲಿದೆ ನೋಡಿ. ಸೊ ಇವಾಗ ಮತ್ತೆ ಜೂಮ್ ಮಾಡ್ತೀನಿ ಇನ್ನೊಂದ್ಸತಿ ನೋಡಿ. ಸೊ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಇಲ್ಲಿದೆ ನೋಡಿ ಕಿಲ್ಮೆಂಜಾರೋ ಅನ್ನುವಂಥದ್ದು. ಓಕೆನಾ? ಸೊ ಎಷ್ಟಿದೆ ಎತ್ತರ? 5,895 ಅಂತ ಹೇಳ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಇರುವಂತಹ ಅಟ್ಲಾಸ್ ಅಲ್ಲಿ ಬಂದ್ಬಿಟ್ಟು 5,892 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಸೊ 2 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಅಂತ ಬಂದ್ಬಿಟ್ಟು ನೋಡಿ ಲೋಯೆಸ್ಟ್ ಪೀಕ್. ಸೊ ಆಫ್ರಿಕಾದಲ್ಲಿ ಇರುವಂತಹ ಲೋಯೆಸ್ಟ್ ಪೀಕ್ ಯಾವುದು ಅಂತಂದಾಗ ಸೊ ಲೇಕ್ ಅಸ್ಸಾಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಲೇಕ್ ಅಸ್ಸಾಲ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದು ಬಂದ್ಬಿಟ್ಟು ಆಫ್ರಿಕಾ ಖಂಡದಲ್ಲಿರುವಂತಹ ಲೋಯೆಸ್ಟ್ ಪೀಕ್. ಓಕೆನಾ? ಸೊ ಲೇಕ್ ಅಸ್ಸಾಲ್ ಎಲ್ಲಿ ಬರುತ್ತೆ? ಸೊ ಲೇಕ್ ಅಸ್ಸಾಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದು ಆಫ್ರಿಕಾ ಖಂಡದಲ್ಲಿರುವಂತಹ ಲೋಯೆಸ್ಟ್ ಪೀಕ್ ಆಗಿರುತ್ತೆ.
ಸೊ ಅದ್ರ ಬಗ್ಗೆ ಇಲ್ಲಿ ಈ ಮ್ಯಾಪಲ್ಲಿ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ಇದು ಮ್ಯಾಪಲ್ಲಿ ಕೊಟ್ಟಿಲ್ಲ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಲೇಕ್ ಅಸ್ಸಾಲ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಲೇಕ್ ಅಸ್ಸಾಲ್ ಅನ್ನುವಂಥದ್ದು ಇದೆಯಲ್ಲ, ಸೊ ಅದು ಬಂದ್ಬಿಟ್ಟು ಆಫ್ರಿಕಾ ಖಂಡದಲ್ಲಿರುವಂತಹ ಲೋಯೆಸ್ಟ್ ಪೀಕ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಲೋಯೆಸ್ಟ್ ಪೀಕ್ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಲ್ಲಿ. ಸೊ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆಯಾ ಲೇಕ್ ಅಸ್ಸಾಲ್ ಅನ್ನುವಂಥದ್ದು ಎಲ್ಲಿದೆ ಅಂತ? ಸೊ ದಿಜ್ಜು ಬಾಟಿ ಹತ್ರ ಬರುತ್ತೆ. ಸೊ ಇದರಲ್ಲಿ ಕಾಣಿಸ್ತಾ ಇಲ್ಲ ನಂಗೆ ಲೇಕ್ ಅಸ್ಸಾಲ್ ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಏನಾದ್ರು ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ. ಸೊ ಇಲ್ಲಿ ಇಥೋಪಿಯಾ ಇದೆ ಅಲ್ಲ. ಸೊ ಇಥೋಪಿಯಾ ಮೇಲೆ ಇಲ್ಲಿ ದಿಜ್ಜು ಬಾಟಿ ಅನ್ನುವಂತಹ ಜಾಗ ಇದೆಯಲ್ಲ, ಸೊ ಈ ಜಾಗದಲ್ಲಿ ಲೇಕ್ ಅಸ್ಸಾಲ್ ಅನ್ನುವಂಥದ್ದು ಬರುತ್ತೆ. ಸೊ ಅದು ಬಂದ್ಬಿಟ್ಟು ಆಫ್ರಿಕಾ ಖಂಡದಲ್ಲಿರುವಂತಹ ಲೋಯೆಸ್ಟ್ ಪೀಕ್ ಅನ್ನುವಂಥದ್ದು ದಯವಿಟ್ಟು ನೆನ್ಪಿರಲಿ. ಸೊ ಈ ಜಾಗದಲ್ಲಿ ಬರುತ್ತೆ, ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈ ಮ್ಯಾಪ್ ಅಲ್ಲಿ ಇಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆನಾ? ಸೊ ನವೀನ್ ಸರ್ ಹೌದು, ಲಿಂಪಾಂಪೋ ರಿವರ್ ಅನ್ನುವಂಥದ್ದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನ ಕ್ರಾಸ್ ಮಾಡುತ್ತೆ ಎರಡು ಸತಿ ಅನ್ನುವಂಥದ್ದು ಕರೆಕ್ಟ್ ಇದೆ ಆನ್ಸರ್. ಓಕೆ, ಸೊ ಇದು ನಿಮಗೆ ನೆನಪಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಒಂದು ಏನು ಅಂತಂದಾಗ, ಆಫ್ರಿಕಾ ದೇಶದಲ್ಲಿರುವಂತಹ ಲಾರ್ಜೆಸ್ಟ್ ರಿವರ್ ಯಾವುದು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಲಾರ್ಜೆಸ್ಟ್ ರಿವರ್ ಲಾಂಗೆಸ್ಟ್ ಅಲ್ಲ, ಅತಿ ಉದ್ದವಾದಂಥದ್ದಲ್ಲ, ಸೊ ಅತಿ ದೊಡ್ಡದಾದಂತಹ ನದಿ ಯಾವುದು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ದಯವಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ, ಆಫ್ರಿಕಾ ದೇಶದಲ್ಲಿರುವಂತಹ ಅತಿ ದೊಡ್ಡದಾದಂತಹ ನದಿ ಯಾವುದು ಅನ್ನುವಂಥದ್ದು ಕಮೆಂಟ್ ಮಾಡಿ. ಸೊ ಅದು ಲೇಕ್ ಅಸ್ಸಾಲ್ ಅನ್ನುವಂಥದ್ದು ದಿಜುಬಾಟಿ ಹತ್ರ ಬರುತ್ತೆ. ಸೊ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೋಡಿ, ಈ ಜಾಗದಲ್ಲಿ ಬರುತ್ತೆ ದಿಜುಬಾಟಿ ಹತ್ರ. ಸೊ ಮ್ಯಾಪಲ್ಲಿ ಮೆನ್ಷನ್ ಮಾಡಿಲ್ಲ, ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಇದು ಈ ದಿಜುಬಾಟಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ದಿಜುಬೌಟಿ ಅನ್ನುವಂಥದ್ರ ಹತ್ರ, ಸೊ ಆ ಲೇಕ್ ಅಸ್ಸಾಲ್ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಮ್ಯಾಪಲ್ಲಿ ಇಲ್ಲಿ ತೋರಿಸಿಲ್ಲ ಅವರು. ಓಕೆ, ಇಲ್ಲಿದೆ ಅನ್ನುವಂಥದ್ದು ನೆನಪಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಾನು ಏನು ಕೇಳಿದ್ದೆ ಅಂತಂದಾಗ, ನಿಮಗೆ ಲಾರ್ಜೆಸ್ಟ್ ರಿವರ್ ಅಂತಂದರೆ ಲಾಂಗೆಸ್ಟ್ ಅಲ್ಲ, ಅತಿ ದೊಡ್ಡದಾದಂತಹ ರಿವರ್, ಆಫ್ರಿಕಾ ಖಂಡದ ಅತಿ ದೊಡ್ಡದಾದಂತಹ ರಿವರ್ ಯಾವುದು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ದಿಜುಬೌಟಿ ಇದೆ, ಲೇಕ್ ಅಸ್ಸಾಲ್ ಅನ್ನುವಂಥದ್ದು ಇಲ್ಲ. ಸೊ ದಯವಿಟ್ಟು ಕ್ಲಾಸನ್ನು ಡಿಲೇ ಮಾಡಬೇಡಿ, ಸುಮ್ಮನೆ ಕಮೆಂಟ್ ಮಾಡಿಕೊಂಡು. ಸೊ ಆನ್ಸರ್ ಏನು ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಕಮೆಂಟ್ ಮಾಡಿ. ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ಲಾರ್ಜೆಸ್ಟ್ ರಿವರ್ ಯಾವುದು? ಲಾರ್ಜೆಸ್ಟ್ ರಿವರ್, ಅತಿ ದೊಡ್ಡದಾದಂತಹ ರಿವರ್ ಯಾವುದು? ಸೊ ದಯವಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ. ಸೊ ಆಫ್ರಿಕಾ ಖಂಡದಲ್ಲಿರುವಂತಹ ಲಾರ್ಜೆಸ್ಟ್ ರಿವರ್ ಯಾವುದು ಅನ್ನುವಂಥದ್ದು ನಿಮಗೆ ಕೇಳಿದ್ದೆ. ಸೊ ಸುಮತಿ ಮ್ಯಾಮು ಕರೆಕ್ಟಾಗಿ ಕಮೆಂಟ್ ಮಾಡಿದ್ರಾ ನೋಡಿ, ಆಫ್ರಿಕಾ ಖಂಡದಲ್ಲಿರುವಂತಹ ಲಾರ್ಜೆಸ್ಟ್ ರಿವರ್ ಯಾವುದು ಅಂತಂದಾಗ ಕಾಂಗೋ ರಿವರ್. ಸೊ ಈ ಕಾಂಗೋ ರಿವರ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಕಾಂಗೋ ರಿವರ್ ಅನ್ನುವಂಥದ್ದು ಬಂದ್ಬಿಟ್ಟು ಆಫ್ರಿಕಾ ಖಂಡದಲ್ಲಿರುವಂತಹ ಲಾರ್ಜೆಸ್ಟ್ ರಿವರ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಕಾಂಗೋ ಅನ್ನುವಂಥದ್ದು ಇಲ್ಲಿ ಬರುತ್ತೆ ನೋಡಿ. ಸೊ ರಿವರ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಜೂಮ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದೆ. ಓಕೆನಾ? ರಿವರ್ ಇಲ್ಲಿ ಬರುತ್ತೆ, ಕಾಣಿಸ್ತಾ ಇದೆಯಾ? ದಯವಿಟ್ಟು ನೋಡಿ. ಸೊ ಕಾಂಗೋ ರಿವರ್ ಅನ್ನುವಂಥದ್ದು ಇಲ್ಲಿ ಪಾಸ್ ಆಗ್ತಾ ಇದೆ. ಸೊ ಕಾಂಗೋ ರಿವರ್ ಅನ್ನುವಂಥದ್ದು ಇಲ್ಲಿ ಪಾಸ್ ಆಗ್ತಾ ಇದೆ ನೋಡಿ, ಈ ಕಡೆಯಿಂದ ಮೇಲಕ್ಕೆ ಹೋಗಿ ಕೆಳಗಡೆ ಬರ್ತದೆ, ಕಾಣಿಸ್ತಾ ಇದೆಯಾ? ಸೊ ಇನ್ನೊಂದ್ಸತಿ ಜೂಮ್ ಮಾಡ್ತೀನಿ, ದಯವಿಟ್ಟು ನೋಡಿ. ಸೊ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಆಫ್ರಿಕಾ ಖಂಡದಲ್ಲಿರುವಂತಹ ಕಾಂಗೋ ರಿವರ್ ಅನ್ನುವಂಥದ್ದು ಇಲ್ಲಿದೆ, ಆಯ್ತಾ? ಸೊ ಈ ಕಾಂಗೋ ರಿವರ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಈಕ್ವೇಟರನ್ನು ಎರಡು ಸತಿ ಕ್ರಾಸ್ ಮಾಡುತ್ತೆ. ಓಕೆ, ಸೊ ಈ ಕಾಂಗೋ ರಿವರ್ ಅನ್ನುವಂಥದ್ದು ಈಕ್ವೇಟರನ್ನು ಎರಡು ಸತಿ ಕ್ರಾಸ್ ಮಾಡುತ್ತೆ. ಸೊ ಇಲ್ಲಿಂದ ಬರುತ್ತೆ ನೋಡಿ, ಇದೆಲ್ಲ ಕಾಂಗೋ ರಿವರ್, ಈ ಕೆಳಗಡೆ ಪಾಸ್ ಆಗ್ತಾ ಇದೆಯಲ್ಲ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಕೂಡ ಕಾಂಗೋ ರಿವರೇ, ಇದು ಕೂಡ ಕಾಂಗೋ ರಿವರ್, ಈಕ್ವೇಟರನ್ನು ಎರಡು ಸತಿ ಪಾಸ್ ಮಾಡುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಏನು ಅಂತಂದಾಗ, ಆಫ್ರಿಕಾದಲ್ಲಿರುವಂತಹ ಸೊ ಲಾಂಗೆಸ್ಟ್ ರಿವರ್. ಓಕೆ, ಸೊ ಲಾಂಗೆಸ್ಟ್ ರಿವರ್ ಅನ್ನುವಂಥದ್ದು ಯಾವುದು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಆಫ್ರಿಕಾದಲ್ಲಿರುವಂತಹ ಲಾಂಗೆಸ್ಟ್ ರಿವರ್, ಸೊ ಇದು ಕೇಳ್ತಿದ್ದು ಬಂದ್ಬಿಟ್ಟು ಲಾರ್ಜೆಸ್ಟ್ ರಿವರ್ ಅಲ್ಲ. ಸೊ ಲಾರ್ಜೆಸ್ಟ್ ರಿವರ್ ಬಂದ್ಬಿಟ್ಟು ಆಫ್ರಿಕಾದಲ್ಲಿ ಯಾವುದು ಅಂತಂದಾಗ ಕಾಂಗೋ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಆಫ್ರಿಕಾದಲ್ಲಿರುವಂತಹ ಲಾಂಗೆಸ್ಟ್ ರಿವರ್ ಯಾವುದು? ಸೊ ದಯವಿಟ್ಟು ಕಮೆಂಟ್ ಮಾಡಿ, ಆಫ್ರಿಕಾದಲ್ಲಿರುವಂತಹ ಲಾಂಗೆಸ್ಟ್ ರಿವರ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಫ್ರಿಕಾದಲ್ಲಿರುವಂತಹ ಲಾಂಗೆಸ್ಟ್ ರಿವರ್ ಯಾವುದು ಅಂತಂದಾಗ, ಸೊ ನೀವು ಹೇಳಬೇಕಾಗತ್ತೆ
ನೈಲ್ ಅಂತ. ಸೊ ನೈಲ್ ನದಿ ಅನ್ನುವಂಥದ್ದು ಆಫ್ರಿಕಾ ಖಂಡದಲ್ಲಿರುವಂತಹ ಲಾಂಗೆಸ್ಟ್ ರಿವರ್ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕು. ಸೊ ಈ ನೈಲ್ ನದಿ ಎಲ್ಲಿದೆ ಅಂತಂದ್ರೆ ಈ ಕಡೆ ಇದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನೀವು ಕಮೆಂಟ್ ಮಾಡ್ತಾ ಇದ್ದೀರೋ ಅಥವಾ ನನಗೆ ಕಮೆಂಟ್ಸ್ ಬರ್ತಾ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಯಾವುದೇ ಕಮೆಂಟ್ ಅನ್ನುವಂಥದ್ದು ಬರ್ತಾ ಇಲ್ಲ. ಓಕೆ, ಸೊ ಈ ಜಾಗದಲ್ಲಿ ಬರ್ತಾ ಇದೆ ನೋಡಿ. ಸೊ ಈ ಜಾಗದಲ್ಲಿ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ನೈಲ್, ನೈಲ್ ನದಿ ಅನ್ನುವಂಥದ್ದು ಈ ಜಾಗದಲ್ಲಿ ಹರಿತಾ ಇದೆ. ಸೊ ನಿನ್ನೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಸೊ ಒಂದು ನೈಲ್ ನದಿ ಅನ್ನುವಂಥದ್ದು ವೈಟ್ ನೈಲ್ ನದಿ ಆಗುತ್ತೆ, ಸೊ ಇನ್ನೊಂದು ನೈಲ್ ನದಿ ಅನ್ನುವಂಥದ್ದು ನೀಲಿ ಕಲರ್ ನೈಲ್ ನದಿ ಅನ್ನುವಂಥದ್ದು ಹೇಳಿದೆ. ಸೊ ಬ್ಲೂ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಕಡೆ ಇದೆಯಲ್ಲ, ಸೊ ಈ ಕಡೆ ಇರುವಂಥದ್ದು ಬಂದ್ಬಿಟ್ಟು ವೈಟ್ ನೈಲ್ ನದಿ, ಸೊ ಈ ಕಡೆ ಏನಿದೆಯಲ್ಲ ಈ ಕಡೆ ಇರುವಂಥದ್ದು ಬಂದ್ಬಿಟ್ಟು ಬ್ಲೂ ನೈಲ್ ನದಿ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲ. ಓಕೆ, ಈ ಕಡೆ ಇರುವಂಥದ್ದು ಬಂದ್ಬಿಟ್ಟು ಸೊ ಬ್ಲೂ ಕಲರ್ ಆಗಿರುವಂತಹ ನೈಲ್ ನದಿ ಅನ್ನುವಂಥದ್ದು ನಿಮಗೆ ನೆನಪಿರ್ಬೇಕಾಗತ್ತೆ. ಸೊ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ನೆನಪಿದ್ಯಾ? ಸೊ ನೆನಪಿದೆಯಾ ನಿಮಗೆ? ಸೊ ಸುಡಾನ್ ಈ ವೈಟ್ ಕಲರ್ ನೈಲ್ ನದಿ ಮತ್ತು ಬ್ಲೂ ಕಲರ್ ನೈಲ್ ನದಿ ಅನ್ನುವಂಥದ್ದು ಇರುತ್ತೆ. ಸೊ ಆ ವೈಟ್ ಕಲರ್ ನೈಲ್ ನದಿ ಮತ್ತು ಬ್ಲೂ ಕಲರ್ ನೈಲ್ ನದಿ ಅನ್ನುವಂಥದ್ದು ಸುಡಾನಲ್ಲಿ ಸೇರ್ಕೊಳ್ಳುತ್ತೆ ಅಲ್ವಾ? ಸೊ ಎಕ್ಸ್ಪ್ಲೇನ್ ಮಾಡಿದ್ದೆ, ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಈ ವೈಟ್ ಕಲರ್ ನೈಲ್ ನದಿ ಅನ್ನುವಂಥದ್ದು ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಕ್ಷಮಿಸಿ, ಇಲ್ಲಿದೆ ನೋಡಿ. ಸೊ ವೈಟ್ ಕಲರ್ ನೈಲ್ ನದಿ ಮತ್ತು ನೀಲಿ ಕಲರ್ ನೈಲ್ ನದಿ ಅನ್ನುವಂಥದ್ದು ಈ ಕಡೆಯಿಂದ ಹರ್ಕೊಂಡು ಬಂದು, ಸೊ ಇದು ಸುಡಾನಲ್ಲಿ ಒಂದೇ ಆಗುತ್ತೆ. ಸೊ ಇದು ಸುಡಾನ್, ಸೊ ಈ ಸುಡಾನ್ ದೇಶದಲ್ಲಿ ಒಂದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಒಂದೇ ಹಾಕಿದ್ದಾದ್ಮೇಲೆ ಉತ್ತರ ಅಭಿಮುಖವಾಗಿ ಹರ್ಕೊಂಡು ಹೋಗುತ್ತೆ, ಸೊ ನಾರ್ತ್ ಕಡೆ ಹರ್ಕೊಂಡು ಹೋಗುತ್ತೆ, ಸೊ ಈಜಿಪ್ಟ್ ದೇಶಕ್ಕೆ ಬರುತ್ತೆ. ಸೊ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾ ಅನ್ನುವಂತಹ ಜಾಗದಲ್ಲಿ ಬಂದ್ಬಿಟ್ಟು ಏನಂತ ಕೊಟ್ಟೆ, ಮೆಡಿಟೇರಿಯನ್ ನದಿಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ಓಕೆನಾ? ಸೊ ಅದನ್ನ ಮೆಡಿಟೇರಿಯನ್ ಜಾಗಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಅದು ನೆನಪಿದೆಯಾ ಇದ್ರ ಬಗ್ಗೆ ನಿಮಗೆ ಹೇಳಿರುವಂಥದ್ದು? ಸೊ ಅದು ನೆನಪಿರುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟು ನಿಮಗೆ ನೆನಪಿರಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್. ಸೊ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಪವರ್ ಹೋಯಿತು, ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಕ್ಲಾಸ್ ಅನ್ನುವಂಥದ್ದು ಅಂತಂದರೆ ಒಂದೇ ಒಂದು ನಿಮಿಷ ಹೋಗಿ ಬಂತು, ಸೊ ಅದಕ್ಕೆ ಸ್ಟಕ್ ಆಯಿತು. ದಯವಿಟ್ಟು ಕ್ಷಮಿಸಿ. ಓಕೆನಾ? ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಪವರ್ ಹೋಗಿ ಬಂತು, ಅದಕ್ಕೋಸ್ಕರ ಸ್ಟಕ್ ಆಯಿತು ಅಷ್ಟೇ. ಸೊ ಸಾರಿ. ಸೊ ನೋಡಿ, ನೈಲ್ ನದಿ ಅನ್ನುವಂಥದ್ದು ಇಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ನೈಲ್ ನದಿ ಅನ್ನುವಂಥದ್ದು ಇಲ್ಲಿ ಬಂದಾಗ, ಸೊ ವೈಟ್ ನೈಲ್ ನದಿ ಅನ್ನುವಂಥದ್ದು ಮತ್ತು ಬ್ಲೂ ಕಲರ್ ನೈಲ್ ನದಿ ಅನ್ನುವಂಥದ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಆ ಎರಡು ನೈಲ್ ನದಿಗಳು ಏನು ಬರುತ್ತಲ್ಲ, ಸೊ ಆ ಎರಡು ನೈಲ್ ನದಿಗಳು ಅನ್ನುವಂಥದ್ದು ಸುಡಾನಲ್ಲಿ ಇಂಟ್ರ್ಯಾಕ್ಟ್ ಆಗುತ್ತೆ ಅಂತಂದರೆ, ಸೊ ಸುಡಾನಲ್ಲಿ ಜಾಯ್ನ್ ಆಗುತ್ತೆ ಅಂತ ಹೇಳಿದೆ. ಸೊ ನೋಡಿ, ಇದು ವೈಟ್ ನೈಲ್ ನದಿ, ಇದು ಬ್ಲೂ ನೈಲ್ ನದಿ ಆಗಿದೆ. ಓಕೆನಾ? ಸೊ ದಯವಿಟ್ಟು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸೊ ಪರ್ಸ್ನಲ್ ಚಾರ್ಟನ್ನು ಇದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಕ್ಲಾಸ್ ನಡೀತಾ ಇರಬೇಕಾದಾಗ ಅದು ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ. ಸೊ ನೀವು ಪರ್ಸ್ನಲ್ ಚಾರ್ಟನ್ನು ಮಾಡ್ಕೋತಾ ಇದ್ರೆ, ಸೊ ಕ್ಲಾಸ್ ಮಾಡೋರಿಗೆ ವ್ಯಾಲ್ಯೂ ಅನ್ನುವಂಥದ್ದು ಏನಿರುತ್ತೆ, ಸೊ ದಯವಿಟ್ಟು ಪರ್ಸ್ನಲ್ ಚಾರ್ಟನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಗೇನಾದರೂ ಪರ್ಸ್ನಲ್ ಚಾರ್ಟ್ ಮಾಡ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಸಪ್ರೇಟಾಗಿ ಪರ್ಸ್ನಲ್ ಚಾರ್ಟನ್ನು ಮಾಡ್ಕೊಳ್ಳಿ. ಓಕೆನಾ? ಸೊ ಲೈವ್ ಚಾರ್ಟಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಸೊ ನೀವು ಪರ್ಸ್ನಲ್ ಚಾರ್ಟನ್ನು ಮಾಡ್ಕೋತಾ ಇದ್ದೀರಾ, ಸೊ ಇದು ಕರೆಕ್ಟ್ ಅಲ್ಲ. ಸೊ ದಯವಿಟ್ಟು ಪರ್ಸ್ನಲ್ ಚಾರ್ಟನ್ನು ಇಲ್ಲಿ ಮಾಡಬೇಡಿ. ಓಕೆನಾ? ಸೊ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಇದ್ದರೆ ದಯವಿಟ್ಟು ಚಾರ್ಟ್ ಮಾಡಿ, ಅಥವಾ ನಿಮಗೆ ಡೌಟ್ಸ್ಗಳು ಏನಾದರೂ ಇದ್ದರೆ ದಯವಿಟ್ಟು ಚಾರ್ಟ್ ಮಾಡಿ. ಸೊ ನನ್ನ ಕ್ಲಾಸಿನ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಚಾರ್ಟ್ ಮಾಡ್ಕೊಳ್ಳಿ. ಸೊ ಅದು ಬಿಟ್ಬಿಟ್ಟು ದಯವಿಟ್ಟು ಪರ್ಸ್ನಲ್ ಚಾರ್ಟನ್ನು ಮಾಡಬೇಡಿ. ಸಾರಿ, ನಿಮಗೆ ಬೇಜಾರಾಗಿದ್ರು ಕೂಡ ಪರವಾಗಿಲ್ಲ. ಸೊ ದಯವಿಟ್ಟು ಮಾಡಬೇಡಿ ಪರ್ಸ್ನಲ್ ಚಾರ್ಟ್. ಸೊ ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ, ನನಗೂ ಕೂಡ ಕಾಣಿಸ್ತಾ ಇದೆ. ಸೊ ಲೈವಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಆ ಚಾರ್ಟ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಕ್ಯಾಶುವಲ್ ಅಂತಂದರೆ ಸುಮತಿ ಮ್ಯಾಮ್ ನನಗೆ ಅರ್ಥ ಆಗುತ್ತೆ, ಬಟ್ ನಾನು ಹೇಳ್ತಾ ಇರೋದು ಕೂಡ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಕ್ಯಾಶುವಲ್ ಅಂತಂದರೆ ಮಾಮೂಲಿಯಾಗಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರಲ್ವಾ ಚಾಟಲ್ಲಿ ಏನು ಅಂತಂದರೆ, ಯಾರು ಏನು ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಚಾಟ್ ಮಾಡ್ತಿರೋದು ಅಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಸೊ ನಾನು ಕೂಡ ನೋಡ್ತಾ ಇದ್ದೀನಿ, ಬಿಕಾಸ್ ನಾನು ನೀವು ಏನಾದರೂ ಕ್ವಶನ್ಸ್ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಲೈವ್ ಚಾಟನ್ನು. ಸೊ ಅದಕ್ಕೋಸ್ಕರ ದಯವಿಟ್ಟು ಪರ್ಸ್ನಲ್ ಚಾಟ್ ಮಾಡಬೇಡಿ. ಸೊ ನೋಡಿ, ನೀವು ಕ್ವಶನ್ಸು ಎಲ್ಲ ಪೋಸ್ಟ್ ಮಾಡುವಂಥದ್ದು ನನಗೆ ಲೈವ್ ಚಾಟಲ್ಲೇ ಬರುತ್ತೆ. ಸೊ ಅದನ್ನು ನಾನು ನೋಡ್ತಾ ಇರ್ತೀನಿ. ಸೊ ಏನು ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಬಟ್ ನೀವು ಈ ಥರ ಮಾಡ್ತಾ ಇರಬೇಕಾದಾಗ ನಾನು ಎಲ್ಲ ಹುಡುಕ್ತಾ ಇರಬೇಕಾಗತ್ತೆ ಏನು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಸಾರಿ, ಬೇಜಾರು ಮಾಡ್ಕೋಬೇಡಿ. ಸೊ ನೋಡಿ, ಸುಡಾನ್ ಹತ್ರ ಇಲ್ಲಿ ಆವಾಗಲಿಂದ ಹೇಳ್ತಾ ಇದ್ದೀನಲ್ಲ, ವೈಟ್ ನೈಲ್ ನದಿ ಅನ್ನುವಂಥದ್ದು ಬ್ಲೂ ನೈಲ್ ನದಿ ಅನ್ನುವಂಥದ್ದು ರಿಪೀಟ್ ಮಾಡ್ತಾ ಇದ್ದೀನಿ, ಕ್ಷಮಿಸಿ. ಸೊ ವೈಟ್ ನೈಲ್ ನದಿ ಅನ್ನುವಂಥದ್ದು ಬ್ಲೂ ನೈಲ್ ನದಿ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಈ ಕಡೆ ಜಾಯ್ನ್ ಆಗುತ್ತೆ. ಓಕೆನಾ? ಸೊ ಇದು ಸುಡಾನ್ ಹತ್ರ ಜಾಯ್ನ್ ಆಗುತ್ತೆ.
ಓಕೆ ಸುಡಾನ್ ಹತ್ರ ಜಾಯಿನ್ ಆಗಿಬಿಟ್ಟು ಸೊ ಇದು ಬಂದ್ಬಿಟ್ಟು ಮೇಲೆ ಈಜಿಪ್ಟ್ ಉತ್ತರಾಭಿಮುಖವಾಗಿ ಈಜಿಪ್ಟ್ಗೆ ಬರುತ್ತೆ ಸೊ ಈಜಿಪ್ಟ್ಗೆ ಬಂದು ಅಲೆಕ್ಸಾಂಡ್ರಿಯಾ ಅನ್ನುವಂತಹ ಜಾಗದಲ್ಲಿ ಬಂದ್ಬಿಟ್ಟು ಮೆಡಿಟೇರಿಯನ್ ಸೀಗೆ ಜಾಯಿನ್ ಆಗುತ್ತೆ ಸೊ ಅಲೆಕ್ಸಾಂಡ್ರಿಯಾ ಅನ್ನುವಂತಹ ಜಾಗಕ್ಕೆ ಬಂದ್ಬಿಟ್ಟು ಸೊ ಮೆಡಿಟೇರಿಯನ್ ಅನ್ನುವಂತಹ ಜಾಗಕ್ಕೆ ಮೆಡಿಟೇರಿಯನ್ ಸಿ ಅನ್ನುವಂತಹ ಜಾಗಕ್ಕೆ ಜಾಯಿನ್ ಆಗುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲಿ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ ಬಂದ್ಬಿಟ್ಟು ಏನು ಅಂತಂದಾಗ ಸೊ ಲಾಂಗೆಸ್ಟ್ ಲೇಕ್ ಸೊ ಲಾಂಗೆಸ್ಟ್ ಲೇಕ್ ಏಷ್ಯಾ ಆಫ್ರಿಕಾ ಖಂಡದಲ್ಲಿರುವಂತಹ ಲಾಂಗೆಸ್ಟ್ ಲೇಕ್ ಯಾವುದು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಸೊ ದಯವಿಟ್ಟು ನಾಳೆಯಿಂದ ಅಟ್ಲಾಸ್ ಅನ್ನು ತೊಗೊಂಡು ಬನ್ನಿ ಓಕೆನಾ ಸೊ ದಟ್ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಲಾಂಗೆಸ್ಟ್ ಲೇಕ್ ಯಾವುದು ಸೊ ಆಫ್ರಿಕಾ ದೇಶದಲ್ಲಿರುವಂತಹ ಲಾಂಗೆಸ್ಟ್ ಲೇಕ್ ಸೊ ಸಮ್ ಯಾರಾದರೂ ಮೆಸೇಜ್ ಮಾಡಿ ಆಫ್ರಿಕಾ ದೇಶದಲ್ಲಿರುವಂತಹ ಲಾಂಗೆಸ್ಟ್ ಲೇಕ್ ಯಾವುದು ಅನ್ನುವಂಥದ್ದು ದಯವಿಟ್ಟು ಮೆನ್ಷನ್ ಮಾಡಿ ಸೊ ಸುಮತಿ ಮ್ಯಾಮ್ದು ಆನ್ಸರ್ ಕರೆಕ್ಟ್ ಇದೆ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಓಕೆನಾ ಸೊ ಈ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಏನಿದೆಯಲ್ಲ ಸೊ ಇದು ಆಫ್ರಿಕಾ ದೇಶದಲ್ಲಿರುವಂತಹ ಲಾಂಗೆಸ್ಟ್ ಲೇಕ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಸೊ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಬಂದ್ಬಿಟ್ಟು ಆಫ್ರಿಕಾ ದೇಶದಲ್ಲಿರುವಂತಹ ಲಾಂಗೆಸ್ಟ್ ಲೇಕ್ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲ ಸೊ ಅದೆಲ್ಲಿ ಬರುತ್ತೆ ಸೊ ನೋಡಿ ಹುಡುಕಿ ಲಾಂಗೆಸ್ಟ್ ಲೇಕ್ ಅನ್ನುವಂಥದ್ದು ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಮೌಂಟ್ ಕಿಲಿಮಂಜಾರೋ ಹತ್ರನೇ ಬರುತ್ತೆ ಸೊ ತಂಜಾನಿಯಾ ಹತ್ರ ತಂಜಾನಿಯಾದಲ್ಲೇ ಬರುತ್ತೆ ಓಕೆ ನೋಡಿ ಇಲ್ಲಿದೆ ಓಕೆನಾ ಸೊ ತಂಜಾನಿಯಲ್ಲೇ ಬರುತ್ತೆ ನೋಡಿ ಇಲ್ಲಿದೆ ಕಾಣಿಸ್ ಸೊ ದಯವಿಟ್ಟು ಕ್ಷಮಿಸಿ ಆಗಲೇ ಸ್ವಲ್ಪ ಪವರ್ ಇಶ್ಯೂ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಕ್ಲಾಸ್ ಸೊ ನೀವು ನೋಡಿ ನಾನು ನಿಮಗೆ ಹೇಳಿದ್ದೆ ಲೇಕ್ ವಿಕ್ಟೋರಿಯಾನ ಹುಡುಕಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಸೊ ಅದು ಬಂದ್ಬಿಟ್ಟು ಏನು ಸ್ಪೆಷಾಲಿಟಿ ಅಂತ ಹೇಳ್ಬಿಟ್ಟು ಕೇಳಿದ್ದೆ ಸೊ ನೋಡಿ ಲಾರ್ಜೆಸ್ಟ್ ಲೇಕ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತಂದಾಗ ಸೊ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಸೊ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತಂದರೆ ಸೊ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಗೊತ್ತಿರಬೇಕು ಆಫ್ರಿಕಾ ಖಂಡದಲ್ಲಿ ಸೊ ಇದು ಇಲ್ಲಿದೆ ನೋಡಿ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಇಲ್ಲಿದೆ ಓಕೆನಾ ಸೊ ಲಾಂಗೆಸ್ಟ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಇಲ್ಲಿದೆ ಸೊ ದಯವಿಟ್ಟು ನೆನ್ಪಿಟ್ಕೊಡಿ ಕಾಣಿಸ್ತಾ ಇದೆಯಾ ಸೊ ಇದು ಎಲ್ಲೆಲ್ಲಿದೆ ಅಂತ ಅಂದಾಗ ನೋಡಿ ಯುಗಾಂಡ ಹತ್ರ ಇದೆ ಸೊ ಮೇಲೆ ಯುಗಾಂಡ ಅನ್ನುವಂಥದ್ದಿದೆ ಸೊ ಈ ಕಡೆ ಕೆನ್ಯಾ ಅನ್ನುವಂಥದ್ದು ಇದೆ ಅಲ್ವಾ ಈ ಕಡೆ ತಂಜಾನಿಯಾ ಅನ್ನೋದು ಇದೆ ಸೊ ಯುಗಾಂಡ ಕೆನ್ಯಾ ಮತ್ತು ತಂಜಾನಿಯಾ ಮಧ್ಯೆ ಸೊ ಇದಿದೆ ಅನ್ನುವಂಥದ್ದು ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಅಲ್ವಾ ಸೊ ಕಾಣಿಸ್ತು ಅಂತ ಅನ್ಕೋತೀನಿ ಬೇಕು ಅಂತಂದರೆ ಒಂದು ಹತ್ರ ಮಾರ್ಕ್ ಮಾಡ್ತೀನಿ ನೋಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿದೆ ಈ ಜಾಗದಲ್ಲಿ ಇದೆ ಸೊ ದಯವಿಟ್ಟು ನೀವು ಕೂಡ ಮ್ಯಾಪ್ ಎತ್ಕೊಳ್ಳಿ ಒಂದ್ಸತಿ ನೋಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಆಫ್ರಿಕಾ ಖಂಡದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ದ್ವೀಪ ಸೊ ಲಾರ್ಜೆಸ್ಟ್ ಐಲ್ಯಾಂಡ್ ಯಾವುದು ಅಂತ ಲಾಂಗೆಸ್ಟ್ ಐಲ್ಯಾಂಡ್ ಯಾವುದು ಅಂತ ಹೇಳ್ಬಿಟ್ಟು ಕೇಳೋದಾದ್ರೆ ಸೊ ಮಡ್ಗಾಸ್ಕರ್ ಅನ್ನುವಂಥದ್ದು ಗೊತ್ತಿರಬೇಕು ಓಕೆ ಸೊ ನೋಡಿ ಇಲ್ಲಿ ಸಪ್ರೇಟ್ ಆಗಿದೆ ಮಡ್ಗಾಸ್ಕರ್ ಅನ್ನುವಂಥದ್ದು ಸೊ ಇದು ಬಂದ್ಬಿಟ್ಟು ಲಾರ್ಜೆಸ್ಟ್ ಅಥವಾ ಸಾರಿ ಲಾಂಗೆಸ್ಟ್ ಐಲ್ಯಾಂಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಓಕೆನಾ ಸೊ ಈ ಮಡ್ಗಾಸ್ಕರ್ ಅನ್ನುವಂಥದ್ದು ಎಲ್ಲಿದೆ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಸೊ ಮಡ್ಗಾಸ್ಕರ್ ಅನ್ನುವಂಥದ್ದು ಸೊ ಇದು ಬಂದ್ಬಿಟ್ಟು ಲಾಂಗೆಸ್ಟ್ ಐಲ್ಯಾಂಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಓಕೆ ಸೊ ನಾನು ನಿಮಗೆ ನಿನ್ನೆ ಹೇಳಿದ್ದೆ ಏನಂತ ಹೇಳಿದ್ದೆ ಅಂತಂದರೆ ಸೊ ಕೈರೋ ಅನ್ನುವಂಥದ್ದು ಬಂದ್ಬಿಟ್ಟು ಸೊ ಈಜಿಪ್ಟ್ ರಾಜಧಾನಿಯಾದ ಕೈರೋ ಪಟ್ಟಣವು ಬಂದ್ಬಿಟ್ಟು ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ಪಟ್ಟಣ ಅಂತ ಹೇಳ್ಬಿಟ್ಟು ಹೇಳಿದೆ ಸೊ ಈಜಿಪ್ಟ್ ಇದೆಯಲ್ಲ ಸೊ ಈಜಿಪ್ಟ್ ರಾಜಧಾನಿ ಕೈರೋ ಅಂತ ಹೇಳ್ಬಿಟ್ಟು ಹೇಳಿದೆ ಸೊ ನೋಡಿ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಕೈರೋ ಸೊ ಇದನ್ನು ಕೈರೋ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಮೇಲೆ ಅಲೆಕ್ಸಾಂಡ್ರಿಯಾ ಕೆಳಗಡೆ ಇದೆಯಲ್ಲ ನೈಲ್ ನದಿ ಅನ್ನುವಂಥದ್ದು ಹೋಗ್ತಾ ಇದೆಯಲ್ಲ ಸೊ ಅಲ್ಲಿ ಕೈರೋ ಅನ್ನುವಂತಹ ಜಾಗ ಇದೆ ಸೊ ಈ ಕೈರೋ ಅನ್ನುವಂತಹ ಜಾಗದ್ದು ಏನು ಸ್ಪೆಷಾಲಿಟಿ ಅಂತಂದರೆ ಸೊ ಇದು ಈಜಿಪ್ಟ್ನ ರಾಜಧಾನಿ ಆಗಿರುತ್ತೆ ಸೊ ಇದು ಆಫ್ರಿಕಾ ಖಂಡದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದಂತಹ ಪ್ರದೇಶ ಓಕೆ ಸೊ ಲಾರ್ಜೆಸ್ಟ್ ಸಿಟಿ ಕೂಡ ಹೌದು ಮತ್ತು ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶ ಕೂಡ ಕೈರೋ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ CAIRO ಅನ್ನುವಂಥದ್ದು ಅಲ್ವಾ ಸೊ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಸೊ ನೋಡಿ ಮಾರ್ಕ್ ಮಾಡಬೇಕು ಅಂತಂದರೆ ಮಾರ್ಕ್ ಮಾಡಿ ತೋರಿಸ್ತೀನಿ ಓಕೆ ಸೊ ಇವಾಗ ಕಾಣಿಸುತ್ತೆ ನೋಡಿ ಕೈರೋ ಅನ್ನುವಂಥದ್ದು ಆಫ್ರಿಕಾ ದೇಶದಲ್ಲಿ ಸೊ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಸಿಟಿ ಆಗಿರುತ್ತೆ ಸೊ ಲಾರ್ಜೆಸ್ಟ್ ಸಿಟಿ ಕೂಡ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಓಕೆನಾ ಸೊ ನೋಡಿ ಈ ಕಡೆ ಬರೋದಾದರೆ ಈ ಕಡೆ ಸೊಮಾಲಿಯಾ ಅನ್ನುವಂಥದ್ದು ಇದೆಯಲ್ಲ ಸೊ ಈ ಸೊಮಾಲಿಯಾ ಅನ್ನುವಂಥದ್ದು ಏನಿದೆಯಲ್ಲ ಸೊ ಇದನ್ನು ಏನಂತ ಕರಿತೀವಿ ಆರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಆಫ್ರಿಕಾ ದೇಶದ ಕೊಂಬು ಅಂತ ಹೇಳ್ಬಿಟ್ಟು ಕರಿತೀವಿ
ಓಕೆನಾ. ಸೊ ಎರಿತ್ರಿಯಾ ಮತ್ತೆ ಸೊಮಾಲಿಯಾ, ಸೊ ಈ ಕಡೆ ಎರಿತ್ರಿಯಾ ಅನ್ನುವಂಥದ್ದು ಮೇಲೆ ಇದೆ ಮತ್ತೆ ಸೊಮಾಲಿಯಾ ಅನ್ನುವಂಥದ್ದು ಕೆಳಗಡೆ ಇದೆ. ಎರಿತ್ರಿಯಾ ಮತ್ತೆ ಸೊ ನಿನ್ನೆ ಕೇಳ್ತಾ ಇದ್ರಿ ಇಥೋಪಿಯಾ ಅಂತ ಹೇಳ್ಬಿಟ್ಟು ನೋಡಿ, ಇಥೋಪಿಯಾ ಒಳಗಡೆಗೆ ಆಗ್ಬಿಡತ್ತೆ ಅಲ್ವಾ. ಸೊ ಈ ಎರಿತ್ರಿಯಾ ಮತ್ತೆ ಸೊಮಾಲಿಯಾ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದನ್ನ ಏನಂತ ಕರಿತೀವಿ, ಆಫ್ರಿಕಾ ದೇಶದ ಸೊ ಕೊಂಬು ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆನಾ, ಸೊ ಇದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ಇನ್ನು ಆವಾಗಲೇ ನಾನು ತೋರಿಸಿದೆ ನೈರೋಬಿ ಅನ್ನುವಂಥದ್ದು. ಸೊ ನಿಮಗೆ ನೈರೋಬಿದು ಸ್ಪೆಷಾಲಿಟಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇಲ್ಲಿದೆ ನೋಡಿ, ಕೆನ್ಯಾ ಹತ್ರ ಇಲ್ಲಿ ಕೆಳಗಡೆ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ನೈರೋಬಿ. ಒಂದು ನಿಮಿಷ, ಸೊ ಈ ಕೆನ್ಯಾ ಹತ್ರ ಇಲ್ಲಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ನೈರೋಬಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಇದು ನೋಡಿ ಹಾರ್ನ್ ಆಫ್ ಆಸ್ಟ್ರೇಲಿಯಾ ಅಂತ ಹೇಳ್ಬಿಟ್ಟು, ಸಾರಿ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಆಫ್ರಿಕಾದ ಕೊಂಬು ಅಂತ ಹೇಳ್ಬಿಟ್ಟು ಸೋಮಾಲಿಯಾ. ಸೊ ಇಲ್ಲಿ ನೈರೋಬಿ ಅನ್ನುವಂಥದ್ದು ಇಲ್ಲಿ ಇದೆಯಲ್ಲ, ಸೊ ಈ ನೈರೋಬಿ ಅನ್ನುವಂಥದ್ದು ಏನಕ್ಕೆ ಇದ್ರ ಬಗ್ಗೆ ಇವಾಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಈ ನೈರೋಬಿ ಅನ್ನುವಂಥದ್ದು ಅನ್ನುವಂತಹ ಜಾಗದಲ್ಲಿ ಯುನೆಸೆಫ್ UNEPದು ಹೆಡ್ ಕ್ವಾರ್ಟರ್ಸ್ ಇದೆ. ಓಕೆನಾ, ಮತ್ತೆ UN ಹ್ಯಾಬಿಟ್ಯಾಟ್ದು ಹೆಡ್ ಕ್ವಾರ್ಟರ್ ಇದೆ. ಸೊ ಇದು ನೆನಪಿರಬೇಕು. ಸೊ ನೈರೋಬಿ ಅನ್ನುವಂಥದ್ದು ನೋಡಿ ಈ ಕಡೆ ಕೆನ್ಯಾ ಹತ್ರ ಬರುತ್ತೆ, ಸೊ ಇಲ್ಲಿ ಬಂದ್ಬಿಟ್ಟು UNEPದು ಮತ್ತೆ UN ಹ್ಯಾಬಿಟ್ಯಾಟ್ದು ಸೊ ಹೆಡ್ ಕ್ವಾರ್ಟರ್ಸ್ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಹೆಡ್ ಕ್ವಾರ್ಟರ್ಸ್ ಅನ್ನುವಂಥದ್ದು ಸೊ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕಾಂಗೋ ರಿವರ್ ನದಿ ಅನ್ನುವಂಥದ್ದು ನೋಡಿ ಇಲ್ಲಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಕಾಂಗೋ ನದಿ ಅನ್ನುವಂಥದ್ದು ಲಾರ್ಜೆಸ್ಟ್ ರಿವರ್ ಅಂತ ಕೂಡ ಹೇಳಿದೆ. ಸೊ ಲಾಂಗೆಸ್ಟ್ ಅಲ್ಲ, ಲಾರ್ಜೆಸ್ಟ್ ಅಲ್ವಾ. ಸೊ ಲಾಂಗೆಸ್ಟ್ ಬಂದ್ಬಿಟ್ಟು ನೈಲ್ ಆಗಿರುತ್ತೆ, ಲಾರ್ಜೆಸ್ಟ್ ರಿವರ್ ಬಂದ್ಬಿಟ್ಟು ಸೊ ಕಾಂಗೋ ಆಗಿರುತ್ತೆ ಅಲ್ವಾ. ಸೊ ಈ ಕಾಂಗೋ ನದಿ ಅನ್ನುವಂಥದ್ದು ಎರಡು ಸಾರಿ ಈಕ್ವೇಟರ್ ಅನ್ನು ಪಾಸ್ ಮಾಡುತ್ತೆ. ಓಕೆನಾ, ಸೊ ಇದು ಕಾಂಗೋ ನದಿ ಅನ್ನುವಂಥದ್ದು ಸೊ ಎರಡು ಸಾರಿ ಈಕ್ವೇಟರ್ ಅನ್ನು ದಾಟುತ್ತೆ. ಸೊ ಎರಡು ಸಾರಿ ಈಕ್ವೇಟರ್ ಅನ್ನು ದಾಟಿ ಈ ಕಾಂಗೋ ನದಿ ಅನ್ನುವಂಥದ್ದು ಸೊ ಅಟ್ಲಾಂಟಿಕ್ ಓಷನ್ಗೆ ಜಾಯ್ನ್ ಆಗುತ್ತೆ. ಓಕೆ, ಸೊ ಎರಡು ಸಾರಿ ಈಕ್ವೇಟರ್ ಅನ್ನು ದಾಟಿ ಸೊ ಈ ಕಡೆಗೆ ಜಾಯ್ನ್ ಆಗುತ್ತೆ ನೋಡಿ ಈ ಕಡೆ. ಓಕೆ, ಸೊ ಈ ಕಡೆ ಅಟ್ಲಾಂಟಿಕ್ ಓಷನ್ಗೆ ಜಾಯ್ನ್ ಆಗುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ ನೋಡಿ, ಇಲ್ಲಿ ಇಲ್ಲಿ ಜಾಯ್ನ್ ಆಗುತ್ತೆ. ಸೊ ಅಟ್ಲಾಂಟಿಕ್ ಓಷನ್ಗೆ ಸೊ ಈ ಭಾಗದಲ್ಲಿ ಅದು ಜಾಯ್ನ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗುತ್ತೆ. ಯಾವುದು? ಕಾಂಗೋ ನದಿ ನೋಡಿ, ಈ ಜಾಗದಲ್ಲಿ ಅದು ಅಟ್ಲಾಂಟಿಕ್ ಓಷನ್ಗೆ ಜಾಯ್ನ್ ಆಗುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಲ್ಲಿ. ಯಾವುದು? ಕಾಂಗೋ ನದಿ ಅನ್ನುವಂಥದ್ದು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ಈಕ್ವೇಟರು ಮತ್ತು ಪ್ರೈಮ್ ಮೆರಿಡಿಯನ್ ಅನ್ನುವಂಥದ್ದು ಗಲ್ಫ್ ಆಫ್ ಗುವನ್ನಾ ಹತ್ರ ಮೀಟ್ ಆಗುತ್ತೆ ನೋಡಿ. ಇಲ್ಲಿ ಗಲ್ಫ್ ಆಫ್ ಗುವೆನ್ನಾ ಅನ್ನೋದು ಏನಿದೆಯಲ್ಲ, ಸೊ ಈ ಗಲ್ಫ್ ಆಫ್ ಗುವೆನ್ನಾ ಅನ್ನುವಂತಹ ಜಾಗದಲ್ಲಿ ಸೊ ಈಕ್ವೇಟರು, ಓಕೆ, ಸೊ ಈಕ್ವೇಟರು ಮತ್ತು ಪ್ರೈಮ್ ಮೆರಿಡಿಯನ್, ಸೊ ಎರಡೂ ಕೂಡ ಈಕ್ವೇಟರು ಮತ್ತು ಪ್ರೈಮ್ ಮೆರಿಡಿಯನ್ ಅನ್ನುವಂಥದ್ದು ಈ ಜಾಗದಲ್ಲಿ ಮೀಟ್ ಮಾಡ್ತವೆ. ಸೊ ಈ ಗಲ್ಫ್ ಆಫ್ ಗುವೆನ್ನಾ ಅನ್ನುವಂಥ ಜಾಗ ಏನಿದೆಯಲ್ಲ, ಸೊ ನಿಮಗೆ ಕ್ವಶನ್ ಕೇಳ್ತಾರೆ, ಸೊ ಆಫ್ರಿಕಾ ಖಂಡದಲ್ಲಿ ಯಾವ ಎರಡು ಜಾಗದಲ್ಲಿ ಸೊ ಈಕ್ವೇಟರ್ ಮತ್ತು ಪ್ರೈಮ್ ಮೆರಿಡಿಯನ್ ಅನ್ನುವಂಥದ್ದು ಮೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ನೋಡಿ, ಯಾವ ಎರಡು ಜಾಗ ಅಂತಂದಾಗ ಈ ಗಲ್ಫ್ ಆಫ್ ಗುವೆನ್ನಾ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಆ ಜಾಗದಲ್ಲಿ ಮೀಟ್ ಸೊ ಪ್ರೈಮ್ ಮೆರಿಡಿಯನ್ ಮತ್ತು ಈಕ್ವೇಟರ್ ಅನ್ನುವಂಥದ್ದು ಸೊ ಎರಡೂ ಕೂಡ ಮೀಟ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಎರಡೂ ಕೂಡ ಸೊ ಈ ಜಾಗದಲ್ಲಿ ಮೀಟ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಓಕೆನಾ, ಸೊ ಇನ್ನು ಇಲ್ಲಿ ನೋಡೋದಾದರೆ ನೈಜೀರಿಯಾ ಆವಾಗಲೇ ತೋರಿಸ್ದೆ. ಸೊ ಇದರಲ್ಲಿ ನೋಡೋದಾದರೆ ಸೊ ನೈಜೀರಿಯಾ ಬಗ್ಗೆ ಆವಾಗಲೇ ತೋರಿಸ್ದೆ. ಸೊ ಈ ನೈಜೀರಿಯಾದ್ದು ನಿಮ್ಗೆ ಏನು ಗೊತ್ತಿರಬೇಕು ಅಂತಂದಾಗ, ಸೊ ಲಾರ್ಜೆಸ್ಟ್ ಪಾಪ್ಯುಲೇಷನ್, ಸೊ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಅನ್ನುವಂಥದ್ದು ನೈಜೀರಿಯಾದಲ್ಲೇ ಇದೆ. ಸೊ ಅಲ್ಲಿ ಏನು ಅಂತಂದಾಗ, ನೈಜೀರಿಯಾದಲ್ಲಿ 1/3 ಜನ ಏನಿದ್ದೀರಲ್ಲ, 1/3 ಜನಸಂಖ್ಯೆ ಏನಿದ್ದಾರಲ್ಲ, ಸೊ ಅವರೆಲ್ಲರಿಗೂ ಕೂಡ HIV ಅನ್ನುವಂಥದ್ದು ಇದೆ. ಸೊ ಈ ನೈಜೀರಿಯಲ್ಲಿ ಬಂದ್ಬಿಟ್ಟು 1/3 ಜನಸಂಖ್ಯೆ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಎಲ್ಲರಿಗೂ ಕೂಡ ಸೊ HIV ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ HIV ಅನ್ನುವಂಥದ್ದು 1/3 ಜನಕ್ಕೆ HIV ಅನ್ನುವಂಥದ್ದು ಇದೆ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲ. ಸೊ ಆಫ್ರಿಕಾ ಖಂಡದ ಬೆಲೆ ಸೊ ಖಂಡದ ಬಗ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೊಂದ್ಸತಿ ಹೇಳೋದಾದ್ರೆ ನೋಡಿ, ಎಲ್ಲ ಕಂಟ್ರಿಗಳನ್ನು ನೋಡ್ಕೊಳ್ಳಿ. ಸೊ ಇನ್ನೊಂದ್ಸತಿ ಹೇಳೋದಾದ್ರೆ ಸೊ ಈಕ್ವೇಟರು, ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಸೊ ಮೂರು ಕೂಡ ಆಫ್ರಿಕಾದ ಮೇಲೆ ಪಾಸ್ ಆಗುತ್ತೆ. ಸೊ ಈಕ್ವೇಟರು, ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು ಮೂರು ಕೂಡ ಆಫ್ರಿಕಾದ ಮೇಲೆ ಪಾಸ್ ಆಗುತ್ತೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಂದ್ಬಿಟ್ಟು ಇದು ವೆಸ್ಟರ್ನ್ ಸಹಾರಾದಿಂದ, ಸೊ ಈ ಥರ ವೆಸ್ಟರ್ನ್ ಸಹಾರಾದಿಂದ ಈ ಥರ ಪಾಸ್ ಹಾಕ್ಕೊಂಡೋಗು ಈಜಿಪ್ಟ್ವರೆಗೂ ಪಾಸ್ ಆಗುತ್ತೆ. ಯಾವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ಅಲ್ವಾ. ಸೊ ನೆಕ್ಸ್ಟ್ ಒಂದು ಹೇಳಿದ್ದೆ ಈಕ್ವೇಟರ್ ಅನ್ನುವಂಥದ್ದು ಪಾಸ್ ಆಗುತ್ತೆ ಅಂತ. ಈಕ್ವೇಟರ್ ಅನ್ನುವಂಥದ್ದು ಗಲ್ಫ್ ಆಫ್ ಗುವೆನ್ನಾ ಅಲ್ಲಿ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಗಲ್ಫ್ ಆಫ್ ಗುವೆನ್ನಾಯಿಂದ ಹೋಗ್ಬಿಟ್ಟು ಗಬ್ಬನ್ ಅನ್ನುವಂಥದ್ದಕ್ಕೆ ಹೋಗುತ್ತೆ, ಕಾಂಗೋ, ಡೆಮೊಕ್ರೆಟಿಕ್ ಕಾಂಗೋ, ಸೊ ಕಾಂಗೋಗೆ ಡೆಮೊಕ್ರೆಟಿಕ್ ಕಾಂಗೋ, ಸೊ ಇಲ್ಲೆಲ್ಲ ಕೂಡ ಪಾಸ್ ಆಗುತ್ತೆ. ಓಕೆನಾ, ಸೊ ಅದಾದಮೇಲೆ ಮುಂದಕ್ಕೆ ಹೋಗ್ಬಿಟ್ಟು ಸೊ ನೈರೋಬಿ ಹತ್ರ ಇದು ಈಕ್ವೇಟರ್ ಅನ್ನುವಂಥದ್ದು ಪಾಸ್ ಆಗುತ್ತೆ, ದಯವಿಟ್ಟು ನೆನಪಿರಬೇಕು.
ಓಕೆನಾ. ಸೊ ಹಿಂಗೆ ಮುಂದಕ್ಕೆ ಪಾಸ್ ಆಗತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿಲ್ಲಿ. ಸೊ ಕೆನ್ಯಾ, ಸೊ ಕೆನ್ಯಾದಲ್ಲೂ ಕೂಡ ಸೊ ಇದು ಈಕ್ವೇಟರ್ ಅನ್ನುವಂಥದ್ದು ಕೆನ್ಯಾ ಮೂಲಕ ಕೂಡ ಹೋಗುತ್ತೆ, ಸೊ ಸೊಮಾಲಿಯಾಗೂ ಕೂಡ ಹೋಗುತ್ತೆ, ಉಗಾಂಡಾಗೂ ಹೋಗುತ್ತೆ. ಸೊ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೆನಡಾ, ಸೊ ಉಗಾಂಡಾ, ಕೆನ್ಯಾ ಮತ್ತು ಸೊಮಾಲಿಯಾ, ಸೊ ಇಲ್ಲಿ ಪಾಸ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿಲ್ಲಿ. ಯಾವುದು? ಈಕ್ವೇಟರ್, 0 ಡಿಗ್ರಿ. ಓಕೆನಾ. ಸೊ ಇನ್ನು ಲಾಸ್ಟ್ ಮಂತ್ ಯಾವುದು ಅಂತಂದಾಗ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನುವಂಥದ್ದು ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ನೆಮಿಬಿಯಾ ಅನ್ನುವಂಥ ಏನು ಜಾಗ ಇದೆಯಲ್ಲ ಈ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನುವಂಥದ್ದು ಪಾಸ್ ಆಗುತ್ತೆ ಅನ್ನುವಂಥದ್ದು ಆಲ್ರೆಡಿ ಹೇಳಿದ್ದೆ ಅಲ್ವಾ. ಸೊ ಇದು ಮಡ್ಗಾಸ್ಕರ್ಗೂ ಕೂಡ ಈ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನುವಂಥದ್ದು ಹೋಗುತ್ತೆ. ಸೊ ಮೂರು ಪಾಸ್ ಆಗುವಂತಹ ಕಾಂಟಿನೆಂಟ್ ಯಾವುದು ಅಂತಂದಾಗ ಮೂರು ಪಾಸ್ ಆಗುವಂತಹ ಕಾಂಟಿನೆಂಟ್ ಬಂದ್ಬಿಟ್ಟು ಸೊ ಆಫ್ರಿಕಾ ಖಂಡ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಮೂರು ಪಾಸ್ ಆಗುವಂಥದ್ದು ಬಂದ್ಬಿಟ್ಟು ಆಫ್ರಿಕಾ ಖಂಡದಲ್ಲಿ ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ಸೊ ಇನ್ನು ಈ ಸ್ಲೈಡಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದೆ, ಕಾಂಗೋ ರಿವರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಕಾಂಗೋ ಅನ್ನುವಂಥದ್ದು ನೋಡಿ ಇಲ್ಲಿದೆ. ಸೊ ಕಾಂಗೋ ಅನ್ನುವಂಥದ್ದು ಬಂದ್ಬಿಟ್ಟು ಅಟ್ಲಾಂಟಿಕ್ ಓಷನ್ಗೆ ಈ ಕಡೆ ಜಾಯ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ಅಟ್ಲಾಂಟಿಕ್ ಸಾಗರಕ್ಕೆ ಈ ಕಡೆ ಜಾಯ್ನ್ ಆದಾಗ ಅದು ಅಟ್ಲಾಂಟಿಕ್ ಸಾಗರಕ್ಕೂ ಜಾಯ್ನ್ ಆಗೋದಕ್ಕೂ ಮುಂಚೆ ಸೊ ಎರಡು ಬಾರಿ ಈಕ್ವೇಟರ್ ಅನ್ನು ಕ್ರಾಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ ಎರಡು ಬಾರಿ ಈಕ್ವೇಟರ್ ಅನ್ನು ಕ್ರಾಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾವುದು? ಕಾಂಗೋ ನದಿ ಅನ್ನುವಂಥದ್ದು ಅಲ್ವಾ. ಸೊ ಅದಾದ್ಮೇಲೆ ಇದರಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ನಾವು? ಸೊ ಆಲ್ಗೇರಿಯಾ ಅನ್ನುವಂಥದ್ದಿದೆ. ಸೊ ಲಾರ್ಜೆಸ್ಟ್ ಕಂಟ್ರಿ ಇದರಲ್ಲಿ ಯಾವುದು ಅಂತಂದಾಗ ಆಲ್ಗೇರಿಯಾ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದೆ. ಇಲ್ಲಿದೆ ನೋಡಿ. ಸೊ ಆಲ್ಗೇರಿಯಾ ಅನ್ನುವಂಥದ್ದು ದೊಡ್ಡದಾದಂತಹ ದೇಶ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಮತ್ತು ಸ್ಯಾಟೋಮ್ ಪ್ರಿನ್ಸಿಪ್ ಅನ್ನುವಂಥದ್ದು ಸೊ ಇಲ್ಲಿ ಕಾಣಿಸುತ್ತೆ. ಈ ಗಲ್ಫ್ ಆಫ್ ಗುಯಾನಾ ಇದೆಯಲ್ಲ ಅದ್ರ ಮೇಲೆ ನೋಡಿ, ಇಲ್ಲಿ ಕರ್ಸರ್ ರೌಂಡ್ ಮಾಡ್ತಿದ್ದೀನಲ್ಲ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೊಂದ್ಸತಿ ರಿವೈಸ್ ಮಾಡ್ತಿದ್ದೀನಿ ಅಷ್ಟೆ. ಸೊ ಸ್ಯಾಟೋಮ್ ಪ್ರಿನ್ಸಿಪ್ ಅನ್ನುವಂತಹ ದೇಶ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಚಿಕ್ಕದಾದಂತಹ ದೇಶ ಆಫ್ರಿಕಾ ಖಂಡದಲ್ಲಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಹೈಯೆಸ್ಟ್ ಪೀಕ್ ಯಾವುದು ಅಂತಂದಾಗ ಅತಿ ಎತ್ತರವಾದ ಪರ್ವತ ಸಾಲುಗಳು ಬಂದ್ಬಿಟ್ಟು ಮೌಂಟ್ ಕಿಲ್ಮಂಜಾರೋ. ಸೊ ತಂಜಾನಿಯ ಹತ್ರ ಇದೆ ನೋಡಿ. ಓಕೆ, ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ನೈರೋಬಿ ಕೆಳಗಡೆ, ಸೊ ಇದು ಬಂದ್ಬಿಟ್ಟು ಮೌಂಟ್ ಕಿಲ್ಮಂಜಾರೋ ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ. ಆಯಿತಾ. ಸೊ 5,892 ಮೀಟರಷ್ಟು ಇದೆ. ಸೊ ತಂಜಾನಿ ಹತ್ರ ಇದೆ. ಸೊ ಇನ್ನು ಲೋಯೆಸ್ಟ್ ಪೀಕ್ ಬಂದ್ಬಿಟ್ಟು ದಿಜುಬಾಟಿಯಲ್ಲಿದೆ. ಸೊ ದಿಜುಬಾಟಿ ಹತ್ರ ಇದೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ. ಓಕೆ, ಸೊ ಲೋಯೆಸ್ಟ್ ಪೀಕ್ ಅಂತಂದ್ರೆ ಏನು ಅಂತಂದಾಗ ಆಫ್ರಿಕಾ ಖಂಡದ ಅತ್ಯಂತ ಆಳವಾದಂತಹ ತಗ್ಗು ಪ್ರದೇಶ. ಸೊ ಈ ದಿಜುಬಾಟಿ ಹತ್ರ ಇದ್ರೂ ಇಥೋಪಿಯಾಕ್ಕೆ ಸೇರಿದ್ದದು. ಸೊ ಇಲ್ಲಿ ದಿಜುಬಾಟಿ ಹತ್ರ ಬರುತ್ತೆ. ಸೊ ಇಥೋಪಿಯಾಕ್ಕೆ ಸೇರಿದ್ದು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇಥೋಪಿಯಾಕ್ಕೆ ಸೊ ಸೇರಿರೋದು ಅನ್ನುವಂಥದ್ದು ದಯವಿಟ್ಟು ನೆನಪಿಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಇನ್ನೊಂದಿದೆ ಅಲ್ಲ, ಅಡಿಡಿಸ್ ಅಬ್ಬಾಬ್ ಅನ್ನುವಂತಹ ಜಾಗ ಇದೆಯಲ್ಲ. ಸೊ ಈ ಅಡಿಡಿಸ್ ಅಬ್ಬಾಬ್ ಅನ್ನುವಂತಹ ಜಾಗ ಬಂದ್ಬಿಟ್ಟು ಆಫ್ರಿಕನ್ ಯೂನಿಯನ್ನ ಹೆಡ್ ಕ್ವಾರ್ಟರ್ಸ್. ಸೊ ಅಡಿಡಿಸ್ ಅಬ್ಬಾಬ್ ಅನ್ನುವಂತಹ ಜಾಗ ಇಲ್ಲಿ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಆಫ್ರಿಕನ್ ಯೂನಿಯನ್ ಏನಿದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಡಿಡಿಸ್ ಅಬ್ಬಾಬ್ ಅನ್ನುವಂಥದ್ದು. ಸೊ ಇದು ಆಫ್ರಿಕನ್ ಯೂನಿಯನ್ ಏನಿದೆಯಲ್ಲ ಅದರ ಕೇಂದ್ರ ಕಚೇರಿ ಅನ್ನುವಂಥದ್ದು ದಯವಿಟ್ಟು ನೆನಪಿರಿ. ಓಕೆನಾ. ಸೊ ಇನ್ನು ಲೇಕ್ ವಿಕ್ಟೋರಿಯಾ ನೋಡಿದ್ವಿ. ಸೊ ಎಲ್ಲಿ ನೋಡಿದ್ವಿ? ಈ ಜಾಗದಲ್ಲಿ ನೋಡಿದ್ವಿ. ಸೊ ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಈ ಜಾಗದಲ್ಲಿ ನೋಡಿದ್ವಿ, ತಂಜಾನಿಯಾದಲ್ಲೇನೆ. ಸೊ ಇದು ಲೇಕ್ ವಿಕ್ಟೋರಿಯಾ ಅನ್ನುವಂಥದ್ದು ಲಾಂಗೆಸ್ಟ್ ಲೇಕ್ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇನ್ನು ಲಾಂಗೆಸ್ಟ್ ರಿವರ್ ನೋಡೋದಾದ್ರೆ ನೈಲ್ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ನಿನ್ನೆ ನಾನು ಆಲ್ರೆಡಿ ಹೇಳಿದ್ದೆ, ಸೊ ವೈಟ್ ನೈಲ್ ಅನ್ನುವಂಥದ್ದು ಮತ್ತು ಬ್ಲೂ ನೈಲ್ ಅನ್ನುವಂಥದ್ದು ಬರುತ್ತೆ. ಸೊ ಈ ವೈಟ್ ನೈಲ್ ಮತ್ತು ಬ್ಲೂ ನೈಲ್ ಅನ್ನುವಂಥದ್ದು ಸುಡಾನಲ್ಲಿ ಮೀಟ್ ಆಗುತ್ತೆ. ಸುಡಾನಲ್ಲಿ ಮೀಟ್ ಆಗಿ ಹಂಗೆ ನಾರ್ತ್ಗೆ ಹರ್ಕೊಂಡೋಗಿ, ಉತ್ತರಾಭಿಮುಖವಾಗಿ ಹರ್ಕೊಂಡೋಗಿ, ಸೊ ಮೆಡಿಟೇರಿಯನ್ ಸೀಗೆ ಅಲೆಕ್ಸಾಂಡ್ರಿಯಾ ಅನ್ನುವಂತಹ ಜಾಗದಲ್ಲಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ನೋಡಿ. ಹಿಂಗೆ ಹರ್ಕೊಂಡೋಗಿ ಸೊ ಅಲೆಕ್ಸಾಂಡ್ರಿಯಾ ಅನ್ನುವಂಥ ಜಾಗ ಇಲ್ಲಿದೆ. ಸೊ ಈ ಜಾಗಕ್ಕೆ ಸೇರುತ್ತೆ. ಓಕೆನಾ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಸೊ ಸೊಮಾಲಿಯಾ ಅನ್ನುವಂಥದ್ದು ಬಂದ್ಬಿಟ್ಟು ಆರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ಕೂಡ ನಿಮಗೆ ನೆನಪಿರಬೇಕಾಗತ್ತೆ. ಓಕೆನಾ. ಸೊ ಇವೆಲ್ಲ ಕೂಡ ನಿಮಗೆ ನೆನಪಿರಬೇಕು. ಸೊ ಇಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲವನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇನ್ನೂ ಜಾಸ್ತಿ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದೀನಿ, ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ. ಓಕೆನಾ. ಸೊ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದಾಗ ನಿಮಗೆ ಯಾವ್ಯಾವ ಪಾಯಿಂಟ್ ಎಲ್ಲೆಲ್ಲಿ ಕವರ್ ಆಗಿದೆ ಅನ್ನುವಂಥದ್ದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಷ್ಟನ್ನು ಕೂಡ ನೆನಪಿರಲಿ. ಓಕೆನಾ. ಸೊ ಏನಾದರೂ ಡೌಟ್ಸ್ ಇದೆಯಾ ಇದರಲ್ಲಿ? ಸೊ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸಿಂದ ಕ್ಲಾಸ್ ಕೇಳಿದ್ದಕ್ಕೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸಿಂದ ಕ್ಲಾಸ್ ಕೇಳಿದ್ದಕ್ಕೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಅನ್ಅಕಾಡೆಮಿ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಸೊ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎರಡು ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಒಂದು ಬಂದುಬಿಟ್ಟು ಆಂಡ್ರಾಯ್ಡ್ ಲಿಂಕ್ ಆಗಿರುತ್ತೆ, ಇನ್ನೊಂದು ಬಂದುಬಿಟ್ಟು iOS ಲಿಂಕ್ ಆಗಿರುತ್ತೆ. ಸೊ ಆಂಡ್ರಾಯ್ಡ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಅನ್ಅಕಾಡೆಮಿ ಆ್ಯಪಿಗೆ ಹೋಗ್ತೀರಾ. ಸೊ ಅಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸಬ್ಸ್ಕ್ರಿಪ್ಷನನ್ನು ತೊಗೋಬಹುದು. ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕಾದಾಗ LSGYTM ಅಂತಹ ಕೋಡನ್ನು ಬಳಸ್ಕೊಂಡು ನೀವು ಸಬ್ಸ್ಕ್ರಿಪ್ಷನನ್ನು ತೊಗೊಂಡಿದ್ದೆ ಆದಲ್ಲಿ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಇದೆ. ಸೊ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ನೀವು ಸಬ್ಸ್ಕ್ರಿಪ್ಷನನ್ನು ತೊಗೊಂಡಿದ್ದೆ ಆದಲ್ಲಿ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದಿದೆ. ಸೊ ದಯವಿಟ್ಟು ಕ್ಷಮಿಸಿ, ಇವತ್ತು ಸ್ವಲ್ಪ ಕ್ಲಾಸ್ ಡಿಸ್ಟರ್ಬ್ ಆಯಿತು. ಸೊ ದಯವಿಟ್ಟು ಕ್ಷಮಿಸಿ, ಅದಕ್ಕೆ ಕ್ಷಮೆ ಇರಲಿ, ಓಕೆನಾ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ, ದಯವಿಟ್ಟು ಯೂಸ್ ಆಗಿದೆ ಅಂತ ಅನಿಸಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.